अन्ना तिन्नोके भगते नेर कुड़ियोके नंगई अगल जगर सकता अगला अगला नम तायरने अगला इनेंगे आड़ कोड़ कुड़कन इत्रे अंग अगला जागला उन्दगलो अन्ना सिकले मापड़िया ए इन्नो उन्द किलोमीटर इते निम अप्पा बन मारते ना फुलो पर बड़ा पहली पड़ी के मुड़ा पापड़ा ए पढ़ेले और बिड़ी तमरा ಹಲೋ ಸಗಣೆ ವಾಸನೆ ನೋಡ್ದೇನಾ ಇಲ್ಲ ಬೆಳಗ್ಗೆ ಅಂತ ಕಾಣ್ಲೇ ಇಲ್ಲಪ್ಪ ಲೋ ಕೊಬ್ರಿ ವಾಸನೆ ಈ ಕಡೆ ನೋಡ್ದೇನಾ ಬೆಳಗ್ಗೆಯಿಂದ ಈ ಕಡೆ ಬಂದಿಲ್ಲಪ್ಪ ಅಜ್ಜಿ ವಾಸನೆ ಏನಾದ್ರು ನೋಡ್ದಿಯಾ ಬೆಳಗ್ಗೆಯಿಂದ ಈ ಕಡೆ ಕಾಣ್ಲೇ ಇಲ್ಲಪ್ಪ ಬಟ್ಟೆ ವಾಸನೆ ನೋಡ್ದ ನಿನ್ನೆಯಿಂದ ಕಾಣ್ಲೇ ಇಲ್ಲ ಅವನು ವಾಸ ಏನಾದ್ರು ಈ ಕಡೆ ಬಂದ ವಾಸನ ವಾಸ ಆ ಕಡೆ ಎಲ್ಲ ಹೋಗ್ತಾರಂಗಿತ್ತು ಏ ನೋಡ ಅಲ್ಲಿ ಏ ವಾಸ ನಿಂತ್ಕೊಳ ಓಡೋ ನದಿ ಬೀಸೋ ಗಾಳಿ ನಿಂತ್ರು ಈ ವಾಸ ನಿಲ್ಲಲ್ಲ ನಿಂತ್ರ ಬರ್ಬೇಡ ಹತ್ರ ಬರ್ಬೇಡ ಬೇಡ ಬೇಡ
ತಂದ ವಿಷ್ಣು ಶ್ರೀಗಂಧ ತಂದ ಬ್ರಹ್ಮ ಗಂಗೇನ ತಂದ ವಿಷ್ಣು ಶ್ರೀಗಂಧ ತಂದ ರುದ್ರ ಕೈ ಮುಗಿದ ನೋಡೆ ಅಣ್ಣಮ್ಮ ಬ್ರಹ್ಮ ಗಂಗೇನ ತಂದ ವಿಷ್ಣು ಶ್ರೀಗಂಧ ತಂದ ರುದ್ರ ಕೈ ಮುಗಿದ ನೋಡೆ ಅಣ್ಣಮ್ಮ ಯಕ್ಷರು ತಿಲಕ ತಂದರು ಸಿದ್ಧರು ಸರದಿ ನಿಂತರು ಕೀರ್ತನೆ ಕೇಳಮ್ಮ ಮರಗಳ ನೀಡಮ್ಮ ಬೇಗನೆ ಏಳು ಕೋರಿಕೆ ಕೇಳು ಅಣ್ಣಮ್ಮ ತಾಯೆ ಅಮ್ಮ ಬ್ರಹ್ಮ ಗಂಗೇನ ತಂದ ವಿಷ್ಣು ಶ್ರೀಗಂಧ ತಂದ ರುದ್ರ ಕೈ ಮುಗಿದ ನೋಡೆ ಅಣ್ಣಮ್ಮ ನಮ್ಮ ದೇಹವ ನನದೆಂದು ಬೀಗೋ ಜನ ಏನೆಂದು ಹೇಳಲಿ ನೀರು ಗಾಡಿಯ ಭಾಗಾನ ಮಾಡೋ ಗುಣ ಮಾನವಾಸೆ ಪಟ್ಟ ದಾನವಾಗೆ ಬಿಟ್ಟ ತಾಯೇ ಪಾಪಕ್ಕೆ ಕೈಯ ಇಟ್ಟ ನಿನ್ನನು ಮರೆಟೆ ಬಿಟ್ಟ ಕೆಂಜಡೆ ಕೆದರಿ ಬಾರೆ ಓ ಕೆಂದ ಕಣ್ಣೋಳೆ ಬಾರೆ ಸಂಹಾರ ಶಾಪ ಈ ಬೆಂಗಳೂರ ಬೀದಿಲೆಲ್ಲ ನಿಂದ ಉತ್ಸವ ಇಷ್ಟ ಅಂದರೂ ತಿಳಿದಂತ ಎಲ್ಲ ಜನ ಎಲ್ಲೋಕೆ ಬಂದೆನು ಎಲ್ಲೋಕೆ ಬಂದೆನು ಹೋರಾಟವೇ ಜೀವನ ಭೂಮಿಯೇ ಬೊಂಬೇನಮ್ಮ ಆಡುವೆ ನಿನ್ನಿಷ್ಟಕ್ಕೆ ಮಾನವ ದಾಸನಮ್ಮ ಏನಿದೆ ನಮ್ಮಿಷ್ಟಕ್ಕೆ ಚಂಡ ಮುಂಡ ರನ್ನು ಚಂಡಾಡಿದ ಚಂಡಿ ನೀನು ನಿಂಬೆ ತಂದೆ ಜಗದಂಬೆ ನೀನೇ ಎಂದೆ ಈ ನಮ್ಮ ಬುದ್ಧಿ ತಿದ್ದಿ ಒಳ್ಳೆ ಭಾವ ಬೆಳೆದು ಬ್ರಹ್ಮ ಗಂಗೇನ ತಂದ ವಿಷ್ಣು ಶ್ರೀಗಂಧ ತಂದ ರುದ್ರ ಕೈ ಮುಗಿದ ನೋಡೆ ಅಣ್ಣಮ್ಮ ನನ್ ಮಗನ್ ಹರಿಶ್ಚಂದ್ರ ಘಾಟ್ ಅಲ್ಲಿ ಸೈಟ್ ಬೇಕಾ ಕೇಳು ಯಾಕ ಗುರು ನಾನು ಇಲ್ಲಿ ಡೆಡ್ ಎಂಡ್ ಅಲ್ಲಿ ಇದ್ದೀನಿ ಅವನಿಗೆ ಫೋನ್ ಕೊಡು ನನ್ನ ಮಗನೇ ಹೇಳ ಫೋನ್ ಅಲ್ಲಿ ಸರಿಯಾಗಿ ಅಡ್ರೆಸ್ ಹೇಳಿದ್ರೆ ಕೇಳ್ತಾ ಇರ್ತೀಯ ಇಲ್ಲ ಅಡ್ರೆಸ್ ಇಲ್ಲದೆ ಹೊರಟೋಗ್ತೀಯ ನೀನ್ ಹೇಳಿದ್ರೆ ಅವನ್ ಸಾಯ್ತಾನ ನಾನು ಹೇಳಿದ್ರೆ ನೀನ್ ಸಾಯ್ತೀಯ ಬೇಗ ಡಿಸೈಡ್ ಮಾಡು ಗುರು ಹಂಗೆ ಸ್ಟ್ರೈಟ್ ಅಪ್ ಬಂದು ರೈಟ್ ಕಟ್ ಮಾಡಿದ್ರೆ ಅಲ್ಲೊಂದು ಮಾರ್ತಿ ವೈನ್ಸ್ ಇದೆ ಅವನಲ್ಲಿ ಬಂದೇ ಬರ್ತಾನೆ ಬರ್ಲಿಲ್ಲ ಅಂದ್ರೆ ಸೋಡಾ ಕೊಡಿ ಅಣ್ಣ ಎರಡು ಫುಲ್ ಬಾಟ್ಲು ಇಪ್ಪತ್ ಮಿಕ್ಸ್ಚರ್ ತಗೊಳ್ಳೋ ತೆರೀತೀನಿ ನನ್ನ ಮಗನೇ ನನ್ಗ್ಯಾಕೆ ಬೈತೀಯ ಆ ಗೆಡ್ಡೆ ಹೇಳಿ ಕಳಿಸ್ದ ನಿಂಗೆ ತಾಕತ್ತಿದ್ರೆ ಅವನಿಗೆ ಬೈ
ಎಲ್ಲ ಆಳ್ಬಿದ್ನ ಇಷ್ಟತ್ತಾದ್ರೂ ಬರ್ಲೇ ಇಲ್ಲ. ನೆನು ಮಾಡ್ಬೇಡ, ನೆನು ಮಾಡ್ಬೇಡ. ಹೇಗೆಟ್ ಪ್ರಾಣ ಬಿಡೋ ತಾಕತ್ತಿದ್ರೆ ಮಾತ್ರ ಪ್ರಾಣ ತೆಗಿಬೇಕು. ಈ ತರ ಕೈ ಕಾಲು ಹಿಡಿಬಾರ್ದಲ್ಲಿ ಮರ್ಡ್ರು ಮಾಡ್ಬೇಕಾಗಿರೋದು ಮೂರು ಬಿಟ್ಟವ್ರನ್ನ ಮನುಷ್ಯ ಬಕ್ಕೊಂಡಲ್ಲ. ಅನ್ಯಾಯವಾಗಿ ಕಾರ್ಪೊರೇಷನ್ ಆಫೀಸರ್ ಜಗನ್ನಾಥ್ನ ಕೊಂದ್ಬಿಟ್ಟಿವಲ್ಲ. ಹೇಗೆಟ್ ನಿನ್ ಮಸ್ತಿಗೋಗಿ ಹೇಳು, ಕೊಲ್ಸೋನೊಬ್ಬ ಇದ್ರೆ ಕತ್ತರ್ಸೋನೊಬ್ಬ ಇದ್ದೇ ಇರ್ತಾನೆ ಅಂತ. ಏನ್ ಸ್ಪೀಡು, ಏನ್ ಬ್ರೇಕು, ನೀನ್ ವೇಗವಾಗೆ ಬರ್ತೀಯ. ಆದ್ರೆ ನಾನು ನಿನ್ಗಿಂತ ಬೇಗನೆ ಬಂದ್ಬಿಟ್ಟಿದ್ದೀನಿ. ಅದೃಷ್ಟನ, ಇದ್ದಿನ ನೀನ್ ಲೀಸಿಗ್ ತಗೊಂಡಿದ್ದೆ, ಆದ್ರೆ ನಾನು ಪರ್ಚೇಸೆ ಮಾಡ್ಬಿಟ್ಟಿದ್ದೀನಿ. ಟೆಂಡರ್ ನನ್ಗೆ ಆಗೋಯ್ತು. ನನ್ನ ಮಾತು ಕೇಳಿ ನಿನ್ ಮುಖದ ಮೇಲೆ ಚಾರ್ಮೇಲ್ ಚೇಂಜ್ ಆಗೋಯ್ತಲ್ಲ. ಇನ್ಮೇಲೆ ನಿನ್ ಕಾರ್ಪೊರೇಷನ್ ಯಾವಾಗ್ಲೇ ಬಂದ್ರು, ಎಷ್ಟೇ ದುಡ್ಡು ಬಿಸಾಕಿದ್ರು, ನಿನಗ್ ವೆಲ್ಕಮ್ ಮಾಡೋದು ಒಂದೇ ಮಾತಿಂದ. ನಾಳೆ ಬಾ, ನಾಳೆ ಬಂದ್ರೆ ನಾಳೆ ಬಾ. ಇಲ್ಲಿ ಕೇಳು, ನಾನ್ ಹತ್ತಿಳ್ದಿರೋ ಮೆಟ್ಲ ನಿನ್ ಕೈಲಿ ಮೆಟ್ಟಕ್ ಆಗಲ್ಲ. ನನಗೆ ಈ ತರ ಎದ್ದನ್ ಮಗನ ಮೆಟ್ಲಕ್ಕೊಂಡು ಹೋಗುತ್ತೆ, ಲಿಫ್ಟಲ್ಲಿ ಫಾಸ್ಟ್ ತಗೊಂಡೋಯ್ತೀನಿ. ಇದೊಂದೇ ನನ್ ವ್ಯವಹಾರ ಅಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಗಡಿಯಾರಲ್ಲಿ ದೊಡ್ಡ ಮುಳ್ಳು ಗಂಟೆಗೊಂದ್ಸರಿ ನಡೀತೀಯ, ನಾನು ಚಿಕ್ಕ ಮುಳ್ಳು ಪ್ರತಿಕ್ಷಣ ನಡೀತೀನಿ, ನಡೆಸ್ತೀನಿ. ನೋಡ್ಕ ಚಂದ್ರಪ್ಪ, ಸೆಲ್ ಡೌನ್ ಆಗಿ ವಾಚ್ ನಿಂತೋಗಿರ್ಬೇಕು. ಏ, ನನ್ ಶಿಷ್ಯ ಇರೋವರೆಗೂ ಸಾಧ್ಯನೇ ಇಲ್ಲ. ಬಸ್ತೆ ನಿನ್ ಶಿಷ್ಯ ನಮ್ ಹುಡುಗರ ಮೇಲೆ ಕೈ ಅಂದ್ಮೇಲೆ ಸಾಧ್ಯನೋ ಅಸಾಧ್ಯನೋ ಅಂತ ನಿನ್ಗೆ ಗೊತ್ತಾಗತ್ತೆ. ಅವನ್ನ ಕೊಬ್ಬಿನ್ ಕುರಿ ತರ ಬೆಳೆಸಿದ್ಯಾ, ಬೆಳೆಸು, ಮಾರಿ ಹಬ್ಬಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಅದೇನೋ ಸೂರ್ಯ, ಸೂರ್ಯ ಇರೋದೇ ಸತ್ಯನೋ, ನನ್ ಶಿಷ್ಯ ನೀನ್ ಕಲಿತಾ ಇರೋದು ಅಷ್ಟೇ ಸತ್ಯ. ನನ್ನ ಅಷ್ಟು ಸುಲಭವಾಗಿ ಟಚ್ ಮಾಡೋದಕ್ಕೆ ನಾನ್ ಪಾರ್ಕ್ ಅಲ್ಲಿರೋ ಹೂವ ಅಲ್ಲ, ವ್ಯೂಹ. ಬಂದವರೆಲ್ಲ ಸಿಕ್ಕಾಕೊಳ್ಳೇಬೇಕು. ಮತ್ತೆ ಮತ್ತೆ ಒಂದ್ ನಿಮಿಷ ಆಗಿ ನಮ್ಮಿಬ್ಬನಿಗೆ ಚಕ್ರ ಇರೋದು ಒಳಗೋಗೋದು ಗೊತ್ತು, ಹೊರಗೆ ಬರೋದು ಗೊತ್ತಿಲ್ಲ. ಯಾಕೇಡ ಅವ್ನ ಮೇಲೆ ಚಕ್ರ ಕೊಟ್ಬಿಟ್ಟ. ನನ್ ಶಿಷ್ಯನ್ಗೆ ಒಳಗೋಗೋದು ಗೊತ್ತು, ಕಾಕೋದ್ಬಿಟ್ಟು. ಯಾಕೇಡ ಅವನ ನಾನ್ ಮೇಲೆ ಶಿಷ್ಯ ಯಾರು ಅಂದ್ಮೇಲೆ ಕೃಷ್ಣ ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. Wow! What a beautiful! Yes, excuse me. Yes? Madam? Madam, I'm going to take a road. Daddy, what's that? That's Satya.
ಕಾಲಿದೆಯಲ್ಲ, ನಡ್ಕೊಂಡು ಹೋಗಿ. ಕಾಲಿದೆ ಆದ್ರೆ ಕಣ್ಣಿಲ್ವಲ್ಲ. ಹೌದಾ? ಕನ್ನಡಕ ನೋಡಿದ್ಮೇಲೂ ಹೌದಾ ಅಂತ ಕೇಳ್ತೀರಲ್ಲ ಮೇಡಮ್. ಸೋ ಸಾರಿ, ನೀವು ಸ್ಟೈಲ್ ಹಾಕೊಂಡಿದ್ದೀರಾ ಅನ್ಕೊಂಡಿದ್ದೆ. ಸ್ಟೈಲ್ ಹಾಕೊಳ್ಳೋದಕ್ಕೆ ನಾನೇನ್ ಜೇಮ್ಸ್ ಬಾಂಡ್? ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ. ಹೊಸ ಅಲ್ಲೋಡು ನೈಂಟಿ ಯಾವಾಗ ಗಿಲ್ಮಾನ್ ಪಟ ಇಷ್ಟವನೆ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಇವಳು. ನಾನಿದ್ದೀನಲ್ಲ. ವಾಟ್ ಮೇಡಮ್, ನಾನು ಬರ ಕೂಡ, ಪ್ಲೀಸ್ ಹೆಲ್ಪ್ ಮೀ. ಬನ್ನಿ. ಎಸ್ ಮೇಡಮ್. ಮೇಡಮ್, 24 26 ನೋಡ್ತಾನೆ ಇದೀನಲ್ಲ. ಈ ನನ್ ಮಕ್ಕಳ ಕಣ್ಣೇ ಕಾಣೋದಿಲ್ಲ. ಯು ಚೀಟ್, ನೀ ಕಣ್ಗಾಣಿಸುತ್ತಾ? ನಿನ್ನ ಐ ರಿಪೋರ್ಟ್ ಟು ದ ಪೊಲೀಸ್. ಹತ್ತ ಗಡಿನ. ಈ ಗಂಡಸ್ರ ಹೀಗೆ ಮೋಸ್ಕಾರ. ಯಾರ್ಗ ಹೇಳ್ತಾ ಇದ್ಯಾ? ಮೋಸ ಮಾಡೋದು ಅಪರಾಧ, ಮೋಸ ಹೋಗೋದು ಮಹಾ ಅಪರಾಧ. ಈಗ ನೀನ್ ಮಾಡ್ಕೊಂಡೋದು ಅದನ್ನೇ. ಇನ್ ಮುಂದೆ ಆದ್ರೂ ಹುಷಾರಾಗಿ ನೋಡ್ತೆ. ಕ್ಲಾಸ್ ರೂಮ್ ಅನ್ಕೊಂಡು ಲೆಕ್ಚರ್ ಕೊಡಕ್ ಬಂದ್ಬಿಟ್ಟ. ಏನೇ ಹಾಕೊಳ್ತಾ ಇದ್ಯಾ? ಎಲ್ಲೇ ಹೋಗಿದೆ ಇಷ್ಟೊತ್ತು? ಯಾಕೆ ಏನಾಯ್ತು? ಆಗೋದೇನು? ಲವ್ ಧೂಮಕೇತು ನೋಡು, ನಿನ್ ಲವ್ ಕವಿತಾ ಬರ್ತಾವಳೆ. ಅಯ್ಯೋ ಬಿಡಮ್ಮ, ದಿನಾ ಬರ್ತಾಳೆ. ಏನ್ ಪ್ರಯೋಜನ? ಏ ಕವಿತಾ, ಯಾಕೆ ನಮ್ಮ ಹುಡುಗನ ಕಣ್ಣೆಲ್ಲ ಮಿಸ್ ಕಾಲ್ ಕೊಡ್ತೀಯಂತೆ? ಈವನ್ಗ ಮೊಬೈಲ್ ಸ್ವಿಚ್ ಹಾಕು, ಮಿಸ್ ಕಾಲ್ ಕೊಟ್ಟು ಏನ್ ಮಾಡ್ಲಿ? ಹುಡುಗಿರು ಅತ್ಯಾಗ ಆಡ್ತಾರ ಕಣೋ. ಆಗ್ಲಿ ಬಿಡ, ಆ ಮಾಲ್ತಿಗೆ ಮುಡಿನೇ ಇಲ್ಲ, ಮಲ್ಗೆ ಕೇಳಲ್ವಾ? ಕೇಳಲಿ ಬಿಡ. ಅನ್ಕೊಂಡೆ ಯಾಕಿನ್ನು ಬರ್ಲಿಲ್ಲ ಅಂತ. ಅಂದ್ರೆ ನೀವು ನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರ? ನಿನ್ನ ಮಾತ್ರ ಅಲ್ಲ, ನಿನ್ ಪ್ರಶ್ನೆ ಕಂಡು. ಥ್ಯಾಂಕ್ ಯು. ಹೆಸರು ಇಂದು, ವಯಸ್ಸು 19, ಆಯಸ್ 99 ಅಂತ ಜ್ಯೋತಿಷಿ ಹೇಳಿದ್ದಾರೆ. ಹೈಟ್ 5.6, ವೇಟ್ 53. ಕನ್ಯಾ ರಾಶಿ ರೋಹಿಣಿ ನಕ್ಷತ್ರ. ಬಿಪಿ ಡಯಾಬಿಟಿಸ್ ಏನೂ ಇಲ್ಲ. ಆರ್ ತಿಂಗಳಿಂದ ಜ್ವರ ಬಂದಿತ್ತು. ಅವತ್ತು ನನಗೂ ಜ್ವರ ಬಂದಿತ್ತು. ಅದ್ ನನಗೂ ಗೊತ್ತಿತ್ತು. ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ಫಸ್ಟ್ ಇಯರ್ ಬಿಎಸ್ಸಿ, ಎ ಸೆಕ್ಷನ್ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋದು? ಇಲ್ಲಿವರೆಗೂ ನಮ್ಮ ಅಮ್ಮನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಿಲ್ಲ, ಮಾಡ್ಬೇಕು ಅಂತ ಅನಿಸ್ಲಿಲ್ಲ. ನಿಮ್ಗೆ ತುಂಬಾ ಇಷ್ಟ ಆಗೋದು? ನಾನು. ಇಷ್ಟ ಆಗದೆ ಇರೋದು ನೀನು? ವೈ? ಅದ್ಯಾಕೋ ನನಗೆ ಗೊತ್ತಿಲ್ಲ. ನೀನು ನನ್ ಮೇಲೆ ಅಷ್ಟು ಆಸೆ ಇದ್ರೆ ಲವ್ಗೆ ಒಂದು ಅಪ್ಲಿಕೇಶನ್ ಹಾಕು. ಇಷ್ಟ ಇದ್ರೆ ಎಸ್ ಅಂತೀನಿ, ಇಲ್ಲಾಂದ್ರೆ ನೋ ಅಂತೀನಿ. ದರ್ಶನ್ ಅವರ್ ಇಸ್ ಕ್ಲೋಸ್, ಲಾಸ್ಟ್ ಟೈಮ್ ಆಯ್ತು, ಬಾಯ್. ಇಂಥ ಕಾಲೇಜ್ ಗಿಲಿಮಾಸ್ ನ ಕ್ಯಾಚ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ಥ್ರಿಲ್ ಸಿಗೋದು. ಶೀ ಇಸ್ ಮೈ ಹಾರ್ಟ್ ಥ್ರೋ. ಗುರು, ಇವಳು ಸಾಧಾರಣ ಬಾಲೆ ಅಲ್ಲ, ಸುನಾಮಿ ಅಲೆ. ಎಂಥ ಅಲೆ ಬಂದ್ರು ಎದುರಿಸೋಕು ಈ ವಿಶಾಲ ಮನಸ್ಸು ಅಷ್ಟೇ ವಿಶಾಲವಾಗಿದೆ. ಇದಿರ್ಲಿ ಗುರು, ಅಲ್ಲೊಂದು ಅಲೆ ಬರ್ತಾ ಇದೆ ನೋಡು. ಯಾವ್ದು? ನನ್ ಶತ್ರುವಾಗಿ ಯೋಗ್ಯತೆ ಅವನಿಗಿಲ್ಲ ಬಿಡು, ನಾನ್ ಬರ್ಲಾ. ಎಲ್ಲಿ ಗುರು? ನನ್ ಸರಿ ಸಮನಾದ ಶತ್ರು ನೋಡ್ಕೋಕೆ. ಯಾರು? ಅಯ್ಯೋ ಬರೀ ಕಿವುಡ ಅಲ್ಲ, ಕುಯ್ಯಡ. ಅವ್ನ ಕಣ್ಣು ಮಗು ಬಾಯಿ ಇದ್ದಿದ್ರೆ ನಿನ್ ಭಕ್ತಿಗೆ ಮೆಚ್ಚಿ ನನ್ ಪ್ರತ್ಯಕ್ಷ ಮಗು ಕೊಡ್ಬೇಕಾಯ್ತು. ಹುಟ್ಟೆನೆ ಯಾಕ್ರಿ ಸುದ್ದಿ ಬಳಸಿ ಮಾತಾಡ್ತೀರಾ? ನೇರವಾಗಿ ಬಂದೆ ಅನ್ನಿ. ನೀವೇನು ಹೇಳಿ ಮಮ್ಮ, ಈ ತರ ಅಮ್ಮವ್ರನ್ನ ಬಯೋದು ನನ್ ಒಂಚೂರು ಇಷ್ಟ ಆಗಲ್ಲ. ನನಗ್ ನಾನೇ ಸಮಾಧಾನ ಮಾಡ್ಕೊಳಕ್ ಆಯ್ತಲ್ಲ, ಯಾರ ಕೇಸ್ ಆಗಿ ಸಮಾಧಾನ ಮಾಡ್ಲಿ? ಗುಡ್ ಮಾರ್ನಿಂಗ್ ಬುವಾ. ಅರೇ ಇದೇನಿದು ಬುವಾ ಅಂದ್ರೆ ಬಾಯಿಗೆ ಬಂದಂಗ ಬೈತಿದ್ದವನು. ಏನ್ ಇವತ್ತು ಬಾಯಿ ಮುಚ್ಕೊಂಡು ಕೂತಿದ್ಯಾ? ನಾನ್ ಬಾಯಿಗೆ ಬೀಗ ಹಾಕೊಂಡಿದೀನಿ, ಆ ನನ್ ಮಗ ನನ್ ಜೇಬ್ಗೆ ಬೀಗ ಹಾಕೋನೆ. ಏನು ನಿನ್ ಜೇಬ್ಗೆ ಬೀಗ ಹಾಕೋಂತ? ಯಾರ ಅವನು? ಇನ್ಯಾರೋ ನನ್ ಮಗ ಮಸ್ತಿ ಬೇಜ್ ನನ್ಗೆ ಆಡ್ತಾನೆ.
ನನಗ್ ಬಿಪ್ಪಿ ರೈಸ್ ಆಗಿ ಮುಳ್ಳವ ಮುರಿದೋಯ್ತದ ನಂಗೆ ಗೊತ್ತಿಲ್ಲ. ಅದೇನಾಯ್ತು ಅಂತ ಸರಿಯಾಗಿ ಹೇಳ. ಗುಂಡಿಗೆ ಆದ್ರೆ ನೀ ನನ್ ಮೆದ್ಲು ಹೊಸ ಟೆಂಡರ್ ನನ್ಗೆ ಟೆನ್ಷನ್ ಮಸ್ತಿಗೆ ಏನಂತೀಯ ಮಮ್ಮ? ಯಾಕೆ ಸ್ಟೇ ತರೋದ್ ನಿಂಗೆ ಇಷ್ಟ ಆಯ್ತಿಲ್ವಾ? ಸ್ಟೇ ತಂದ್ರು ನಾವೇ ಗೆಲ್ತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸೋಲು ಅನ್ನೋದು ನನ್ ಸುತ್ತಾನೆ ಇಲ್ವಲ್ಲ ಅದೇ ಗ್ಯಾರಂಟಿ. ಅಕಸ್ಮಾತ್ ಸೋತ್ರ ಮಮ್ಮ ಜಗಣ್ಣ ಲಾಯರ್ ಜಡ್ಜ್ ಅಲ್ವಲ್ಲ, ಆರ್ಗ್ಯುಮೆಂಟ್ ಮಾಡ್ಬೋದು ಆದ್ರೆ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ. ಅಂದ್ರೆ ಈ ಟೆಂಡರ್ ನಂಗೆ ಸಿಗಲ್ವಾ? ಸಿಗುತ್ತೆ, ಲೀಗಲ್ ಆಗಲ್ಲ. ಇಲ್ಲೀಗಲ್ ಆಗೋದ್ರೆ ಮಸ್ತ್ ಲಿಟಿಗೇಶನ್ ಕೊಡ್ಲಿ, ಅದನ್ನ ತಗೊಳ್ಳೋದು ಯಾರು? ಹೌದಲ್ವಾ, ನಂಗಿದು ಬಳಿಲೇ ಇಲ್ಲ. ಜಗೆ ನನ್ ಶಿಷ್ಯ ಹೇಳ್ತಿರೋದು ಒಂಥರ ಚೆನ್ನಾಗಿಲ್ವಾ? ಇದೆ ಇದೆ, ನನ್ನ ಕೋರ್ಟ್ ಟೈಮ್ ಆಯ್ತು, ಬರ್ಲಾಬುವಾ? ಹೋಯ್ತು ಬಾ. ಶಿಷ್ಯ ನಿನ್ ತಲೆಯಲ್ಲಿರೋ ಕೂದಲೆಲ್ಲ ಎಣಿಸ್ಬಿಡ್ತೀನಿ, ಆದ್ರೆ ಅದ್ರೊಳಗಿರೋ ಪ್ಲಾನ್ ಗಳನ್ನ ಎಣಿಸಕ್ಕಾಗಲ್ಲ. ಪೂ ಇದ್ರೊಳಗೆ ತುಂಬಿದ್ ಗುರು ನೀನೇ ಅಲ್ವಾ ಮಾಮ? ಜೊತೆ ಇದೀನಿ, ಆಮೇಲೆ ಮಾಡು. ಆಯ್ತು. ಹೊಸ ಅದೇನ್ ಪ್ರೀತಿ, ಅದೇನು ವಾತ್ಸಲ್ಯ? ಯಾರ್ಗ ಇನ್ಯಾರ್ಗ? ನಿಮ್ ಚಿಕ್ಕಮ್ಮ ತುಳಸಿಗೋ? ಹಿಂಗೆಲ್ಲ ಹೇಳ್ಬೇಡಿ. ಯಾಕಪ್ಪ? ಅವ್ರನ್ ಚಿಕ್ಕಮ್ಮನಕ್ ನನ್ ಮನ್ಸೊಪ್ಪಲ್ಲ. ಏನಾಯ್ತು? ಯಾಕಂದ್ರ ನಂಗೆ ದೊಡ್ಡಮ್ಮನ ಬೇಡ, ಚಿಕ್ಕಮ್ಮನ ಬೇಡ, ಅಮ್ಮ ಅಂತ ಇದಾರಲ್ಲ ಸಾಕು. ಶಿಷ್ಯ ಯಾಕೋ ಯಾಕೆ ಇಷ್ಟು ಬೇಜಾರಾಗಿದ್ಯಾ? ನೀವಿದ್ರ ಅಮ್ಮನ ದ್ರೋಹ ಮಾಡಿದ್ರೆ ಬೇಜಾರಾಗ್ತ ಇನ್ನೇನಾಗುತ್ತೆ? ಲೋ ಶಿಷ್ಯ, ನಾನು ಇವಳು ಮದ್ವೆ ಆಗಿದ್ದು ನಿಮ್ ಅಮ್ಮನ ದ್ರೋಹ ಮಾಡ್ಬೇಕಂತ ಅಲ್ಲ ಕಣ, ಡ್ಯಾಡಿ ಆಗ್ಬೇಕು ಅಂತ. ಈಗ ನೀನ್ ಹೇಳಪ್ಪ, ಎಲ್ರು ಕೇಳಂಗೆ ನನಗೆ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ನನಗೆ ಪೆಪರ್ಮೆಂಟ್ ಬೇಕಪ್ಪ, ನನಗೆ ಬತ್ತಾಸ್ ಬೇಕಪ್ಪ ಅಂತ ಕೇಳಕ್ಕೆ ಮಗನ ಮಗಳು ಬೇಕು ಅಂತ ಅನ್ಸಲ್ಲಣ? ಲ ಹೇಳಲ್ಲ ಲ ಅಪ್ಪನ. ನೀವೇನೇ ಹೇಳ್ಬೋದು, ನೀವ್ ಮಾಡಿದ ತಪ್ಪೆ. ಪಾಪ ಅಮ್ಮ ನಿಮ್ಮನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದಾರೆ. ಅದಕ್ಕೆ ಯಾಕೆ ಕೋಪ ಮಾಡ್ತಿದ್ಯಾ? ಖುಷಿ ಪಡೋದಕ್ಕೆ ಆಗಲ್ವಲ್ಲ ಅದಕ್ಕೆ. ಏನಾಯ್ತು ಹೇಳ?
ಆಯ್ತಲ್ಲ ಶಾಂತಿ, ಮುಖದ ಮೇಲೆ ಯಾಕೆ ಕ್ರಾಂತಿ? ಹೆಂಗೆ ಸಿಂಪ್ಲಿ ಸೂಪರ್ ಗ್ರೋ. ಅದಕ್ಕೆ ಹೇಳ್ಬೇಕು, ಈ ಕಾಲೇಜ್ ನಲ್ಲಿ ಓದಿಲ್ಲ ಅಂದ್ರು ನ್ಯೂ ಅಡ್ಮಿಷನ್ ಆದಾಗ ಇಲ್ಲಿಗೆ ಬಂದು ಅಡ್ಡ ಹಾಕೋದು. ವಾವ್, ಬ್ಯಾಟ್ ನೋಡೋರಾಬ್ರಿ, ಮಸ್ತು ಮಸ್ತು. ಆಸೆ ಪಟ್ಟದನ್ನ ಯಾವತ್ತು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರದು, ಅದನ್ನ ಫೀಲ್ ಮಾಡಬೇಕು. ಫಾಲೋ ಮೇ. ಯು ಸ್ಕೌಂಡ್ರೆಲ್, ಏನ್ ಮಾಡ್ತಿದ್ಯಾ ನೀನು? ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಓ, ಶುರು ಆಯ್ತಪ್ಪ. ಹೋಗು ಹೋಗು, ಹೋಗಿ ಪ್ರಿನ್ಸಿಪಲ್ ಹೇಳು ರಾಬ್ರಿ ಈಗ ಮಾಡ್ದ ಅಂತ. ಬಂದ್ ತಿಳ್ಕೊ, ಪ್ರಿನ್ಸಿಪಲ್ ಹೇಳ್ತಾನೆ ರಾಬ್ರಿ ಜೊತೆ. ಈ ತರ ಕೊಟ್ಟಿರೋ ಹುಡುಗಿರಂದ್ರೆ ನನಗೆ ತುಂಬಾ ಇಷ್ಟ. ನಮ್ಮ ಹುಡುಗಿ ಮೇಲೆ ಕೈ ಹಾಕೊಂಡು ಬೇರೆ ಬರ್ತಾನೆ ನನ್ನ ಮಗನೇ. ಹೇ ಡ್ಯಾಡಿ, ಒಂದ್ ನಿಮಿಷ, ನೀನು ಮೊಮ್ಮಗು ಬೇಕಲ್ಲ, ಅದೇ ಕೆಲ್ಸದಲ್ಲಿದ್ದೀನಿ. ಹೇ ತೆಗಿಯೋ ಕೈನ. ಕೈ ತೆಗಿಬೇಕಂತ್ರ ಅಳಬೇಕು, ಅಳಬಾರ್ದು. ವಾಸ, ಅದು ಕಾಲೇಜ್ ಗ್ರೌಂಡ್ ಆಗಿದ್ದಕ್ಕೆ ಸುಮ್ಮನಿದ್ದೆ, ಇಲ್ಲಾಂದಿದ್ರೆ ಅವನಲ್ಲೇ. ನೀನ್ ರೆಸ್ಟ್ ತಗೋ, ನಾನು ನಮಗೆ ಟೆಸ್ಟ್ ಇಡ್ತೀನಿ. ನೀನೀಗ ಅವ್ರ ಮುಂದೆ ಹೋದ್ರೆ ನೀನ್ ಯಾವ ಜನ್ಮದಲ್ಲಿ ಅವ್ರು ನಿನ್ನಿಂದೆ ಬರಲ್ಲ. ಅರ್ಥ ಆಯ್ತಲ್ಲ, ಹೋಗು. ಹೇ ಸೆಕ್ಸಿ, ಏನ್ರ ಇದು ಬಾಡಿ ಮಾತ್ರ ಬರ್ತಾ ಇದೆ, ಗಾರ್ಡ್ ಇಲ್ಲ? ಎಲ್ಲಿನ ಬಾಡಿ ಗಾರ್ಡು? ವಾಟ್ ಸೇರ್ಕೊಂಬಿಟ್ನ? ಅಯ್ಯಪ್ಪ, ಏನೇ ಚಾಕು ಚುರಿ ನಾವೆಲ್ಲ ಬೆನ್ನಿಂದ ಇಟ್ಕೊಂಡ್ರೆ ನೀನೇನೆ ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಈ ಲುಕ್ಕೆಲ್ಲ ಬುಕ್ ಇಟ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ಇಟ್ಕೋ, ಅದು ನನ್ನ ನಿನ್ ಮನ್ಸಲ್ಲಿ ಇಟ್ಕೋ. ಏನೇ ಹೊಸ ಬಾಡಿ ಗಾರ್ಡ್ ಕರ್ಕೊಂಬಂದಿದ್ಯಾ? ತಪ್ಪ್ ಮಾಡ್ತಾ ಇದ್ಯಾ? ತಪ್ಪ್ ಮಾಡೋಕೆ ಹುಟ್ಟಿರೋ ನಾನು. ಮುಳ್ಳುಗೆ ಮುತ್ಕೊಡಕ್ ಬರಬೇಡ, ಅದರಲ್ಲೂ ಇದು ಮಸ್ತಿ ಬೆಳೆಸಿರೋ ಮುಳ್ಳು. ಬಿಟ್ಟುರ್ರೆ ಮನೆಗೆ ಹೋಗ ನೋಡ್ರು, ಮನೆಗೆ ಹೋಗಲ್ಲ ಅಂತ ಹೇಳಿದಕ್ಕೆ ಹೆಂಗ್ ಎದುರ್ಕೊಂಡು ಹೋಗ್ತಾವನೆ? ಟಗರ್ ಹಿಂದಕ್ಕೆ ಹೋಗೋ ಜಾಗಪ್ಪ, ಮುಂದೆ ಬಂದು ಗುದ್ದಕ್ಕೆ. Okay.
ಮಾಡಿದ್ದಾನೆ. ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ನೀನೆ ಪೊಲೀಸ ಜಡ್ಜ, ಅದಕ್ಕೆ ಅಂತ ಪ್ರೊಸೀಜರ್ ಇದೆ, ರೂಲ್ಸ್ ಇದೆ, ಎಲ್ಲ ಇದೆ. ಅದು ನಿಮ್ ಕ್ಲಾಸ್ ರೂಮ್ ಬೋರ್ಡ್ ಅಲ್ಲಿ, ಗ್ರೌಂಡ್ ಅಲ್ಲಲ್ಲ. ಇಷ್ಟಕ್ಕೂ ನೀನು ಕಾಲೇಜ್ ಸ್ಟೂಡೆಂಟ್, ಲೆಕ್ಚರರ ಪ್ರಿನ್ಸಿಪಲ್ ಆದ್ರೂ ದಿನ ಕಾಲೇಜಿಗೆ ಬರ್ತಾ ಯಾಕೆ? ಹಾಗಂತ ನೀವ್ ಯಾರಾದ್ರೂ ಕೇಳಿದಿರಾ? ಗಂಟೆ ಗಟ್ಟಲೆ ಕರಣಿ ಮುಂದೆ ನಿಂತ್ಕೊಂಡು ಕಣ್ ಸರಿ ಇದೆಯಾ, ಮೂಗ್ ಸರಿ ಇದೆಯಾ, ಹುಬ್ ಸರಿ ಅಂತ ತಲೆ ಕಚ್ಕೊಳ್ತಿರಲ್ಲ, ಒಂದ್ ನಿಮಿಷ ನಾವು ಕಾಲೇಜ್ ಮುಂದೆ ನಿಂತ್ಕೊಂಡು ಕಾಲೇಜ್ ಸರಿ ಇದೆಯಾ ಅಂತ ನೋಡಿದಿರಾ? ಇದ್ರೆಷ್ಟು ಜನ ಇದಾರೆ, ನೀವೆಷ್ಟು ಜನ ಇದ್ದೀರಾ? ಎಲ್ರು ಸೇರ್ ಬರೀ ನಿಮ್ ಜಡೆ ನೋಡಿದಿರಿ ಅಂತ ನನ್ ಮಕ್ಕಳು ಕ್ಯಾಂಪಸ್ ಅಲ್ಲಿ ಕಾಣ್ತಿರ್ಲಿಲ್ಲ. ಅವ್ರು ಮಾತ್ರ ಅಲ್ಲ, ನನ್ನಂತೂ ನೀನ್ ಗಿರಿಗಿರಿ ಅಂತ ಗೊತ್ತಕಣಲ್ಲ, ಅವೆಲ್ಲ ನನ್ನ ಹತ್ರ ಹೇಳ್ಬೇಡ. ಮತ್ತೆ ಓಹಲ ಮುಚ್ಕೊಂಡ ಕಳ್ಸಪ್ಪ ಹೊಸ ಅವ್ನು ಟ್ರಾನ್ಸ್ಫರ್ ಮಾಡ್ಬೇಡ. ನೀನು ತಗೊಂಡಿನ ಅಷ್ಟೇ ಆಯ್ತು. ಬರೇ ಅರ್ಧ ಪೊಲೀಸ್, ಇದು ಯಾವತ್ತು ಫುಲ್ ಆಗ್ಲಿಲ್ಲ. ಮತ್ತೇನ್ ಬಂದಿದ್ದು, ಏನಾದ್ರು ಕಿರಿಕ? ಏನಿಲ್ಲ ಚಂದ್ರಪ್ಪ, ಅದು ನಿನ್ನೆ ಕಾಲೇಜ್ ಗಲಾಟೆ ವಿಷಯ. ಏನಂದ್ರೆ? ಅದೇ ನಿಮ್ ಶಿಷ್ಯ ಕಾಲೇಜ್ ರುಗಿ ಅಷ್ಟು ಜನ ಸ್ಟೂಡೆಂಟ್ಸ್ ಮುಂದೆ ಆ ರಾಬರಿನ ಇಟ್ಟಾರ್ಸ್ಕೊಂಡು ಹೊಡೆದಿದ್ದಾನೆ. ಶಿಷ್ಯ ಶಿಷ್ಯ ಅದಕ್ಕೇನ ಈಗ ನಿಮ್ ಶಿಷ್ಯ ಮಾಡಿದ ಗಲಾಟೆನ ಪಬ್ಲಿಕ್ ಎಲ್ಲ ನೋಡಿದ್ದಾರೆ, ಅದಕ್ಕೆ ಫಾರ್ಮಾಲಿಟೀಸ್ಗೋಸ್ಕರ ಹಂಗ್ ಸ್ಟೇಷನ್ ಕರ್ಕೊಂಡು ಬಂದ್ಬಿಡ್ತೀನಿ. ಅವನ ಶಿಷ್ಯ, ನನ್ ಗುಂಡಿಗೆ, ನನ್ ಪ್ರಾಣ, ನನ್ನ ಆಲ್ಟೋ. ಸ್ಟೇಷನ್ ಅಲ್ಲಿ ಹೆಸರು ಫೋಟೋ ಅಷ್ಟೇ ಅಲ್ಲ, ಅವ್ನ ನೆರಳು ಕೂಡ ಇರಬಾರ್ದು. ಏನಾ ಏನಾ ನಿಂಗ್ ಅರೆಸ್ಟ್ ಆಗೋಕು ಹುಡುಗ ಬೇತಾನೆ, ಅವ್ನ್ ಕರ್ಕೊಂಡೋಗು, ಅವ್ನ್ ಕರ್ಕೊಂಡೋಗು, ಅವ್ನ್ ಕರ್ಕೊಂಡೋಗು. ಅರೆಸ್ಟ್ ಮಾಡ್ದಂತ ಅರೆಸ್ಟ್, ಅವ್ನ್ ತಂಟೆಗ್ ಬಂದ್ರೆ ಹುಸಾರ್. ಹಾಗಲ್ಲ ಚಂದ್ರಪ್ಪ, ನಿಮ್ಗೆ ಅರ್ಥ ಆಗ್ತಿಲ್ಲ. ಏಯ್ ನನ್ ಶಿಷ್ಯ ಅರ್ಥ ಇಲ್ಲದೆ ಏನು ಮಾಡಲ್ಲ, ಅದನ್ನ ನೀನು ಮೊದಲು ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೆ. ಪೊಲೀಸ್ ಅಂತ ಬಟ್ಟೆ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡ್ರೆ ಏನೂ ಆಗಲ್ಲ, ತೋರಿಸ್ಬೇಕು ಕದರ್ನ. ನಾನು ಅರೆಸ್ಟ್ ಮಾಡ್ಬೇಕು ಅಂತಲೇ ಹೋದೆ, ಆದ್ರೆ ಆ ಚಂದ್ರಪ್ಪ ಅವನ್ ಶಿಷ್ಯನ್ ಬಿಟ್ಕೊಡ್ಲಿಲ್ಲ. ಏಯ್ ಅವೆಲ್ಲ ಕಾರಣ ಹೇಳ್ಬೇಡ, ಶಿಷ್ಯನ ಕಂಬಿಯಿಂದ ನೋಡ್ಬೇಕು ಅಂತ ನಾನಿನ್ನ ನಾ ಬೆನ್ನಿಂದನೇ ಇಟ್ಕೊಂಡಿದ್ದೆ. ಅವನಲ್ಲೇ ಲಾಕ್ ಮಾಡ್ಕೊಂಡು ಡೀಲ್ ಮಾಡ್ಬೇಕು ಅಂತ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೆ, ಆದ್ರೆ ನೀನು ಯೋಚನೆ ಮಾಡ್ಬೇಡ ಮಸ್ತಿ, ನೆಕ್ಸ್ಟ್ ಟೈಮ್ ಅವನಿಗೊಂದು ಗತಿ ಕಳೆ. ಇದೇನು ಎಲೆಕ್ಷನ್, ಎಂ ಪಿ ಇಲ್ಲ ಎಂ ಎಲ್ ಎ ಇಲ್ಲ ಕಾರ್ಪೊರೇಷನ್, ಯಾವ್ದೋ ಒಂದಕ್ಕೆ ನೆಕ್ಸ್ಟ್ ಟೈಮ್ ಹೋಗಿ ವೋಟ್ ಹಾಕೋಣ ಅನ್ನೋದಕ್ಕೆ ಒಂದು ಪಕ್ಕ ಪೊಲೀಸ್ ತರ ಇಲ್ಲ ಪೊರ್ಕಿ ತರ ಅದಕ್ಕೆ ಯೋಚನೆ ಮಾಡು. ಎರಡು ಬಿಟ್ಟು ನವರಂಗಿ ಆಟ ಆಡ್ಬೇಡ. ನನ್ ಯಾವತ್ತಿದ್ರು ನಿನ್ ಫಾರ್ ಮಸ್ತಿ, ಫಾರ್ ಆಗಿದ್ದೀನಿ ಅಂತ ತೋರಿಸೋದು ಮುಷ್ಟಿಲಿ ಮಾತಲ್ಲ. ಆಯ್ತಪ್ಪ, ಈಗ ನಾನೇನ್ ಮಾಡ್ಬೇಕು ಹೇಳು? ಈಗ ಸದ್ಯಕ್ಕೆ ಕ್ಲಾಸ್ ಅಲ್ಲಿ ಉಳಿದಿರೋದನ್ನ ಸುರ್ಕೊಂಡು ಸೆಟ್ಲ್ ಆಗು. ಚಂದ್ರಪ್ಪ ತುಲಾರಾಶಿ ಕೃತಕ ನಕ್ಷತ್ರ. ಚಂದ್ರಪ್ಪ ನಾಮದೇಶ, ತುಲಾರಾಶಿ ಕೃತಕ ನಕ್ಷತ್ರ ನಾಮದೇಶ. ಇಲ್ವಲ್ಲಮ್ಮ, ಯಾಕೆ? ಹರಿಕತೆ ದಾಸನ್ ನೋಡ್ದೆ ಅದಕ್ಕೆ. ಅರ್ಚಕರೇ, ಈ ಹರಿಕತೆ ದಾಸನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ, ಅರ್ಚನೆ ಮಾಡಿ. ಹೆಸರು? ಮಾಮ. ಮಾಮ ನಾಮದೇಶ ತುಲಾರಾಶಿ ಕೃತಕ ನಕ್ಷತ್ರ. ಇದೊಂದು ಹೆಸರು, ಇದಕ್ಕೊಂದು ಅರ್ಚನೆ. ದೇವ್ರೆ, ನಾನ್ ನಿನ್ ನಂಬಿದ್ದೀನಿ, ನನ್ನ ನನ್ನ ನಂಬಿರೋನ ಕಾಪಾಡು. ವಾಸ ಮಾಮ, ಹ್ಯಾಪಿ ಬರ್ತ್ಡೇ. ಯಾವ ಹ್ಯಾಪಿ ಬರ್ತ್ಡೇ ನಮ್ಮ ಮಹಾತ್ಮ ಗಾಂಧಿ?
ಹುಡ್ತವನ ಲವಾಸ ನನ್ ಶಿಷ್ಯ ಅಂದ್ರೆ ನೀನೇ ಕಣ ಯಾರ್ ಬರ್ತಾರೋ ಬಿಡ್ತಾರೋ ಎಲ್ರಿಗೂ ಮೊದಲು ಫಸ್ಟ್ ನೀನ್ ಬಂದ್ಬಿಟ್ಟು ಶುಭಸ ಹೇಳೋದು ಮಾಡೋದಿಲ್ಲ ನೀನಿನ ನಿಯತ್ ತೋರಿಸ್ಬಿಡ್ತೀಯಪ್ಪ ನಾನೇ ಮುಟ್ಟಾಳ ನಿನಗೆ ಅಂತ ನನ್ಗೆ ಮಾಡ್ಲಿಲ್ಲ ಅನ್ನಿಸ್ತದಲ್ಲ ಇನ್ನು ಏನ್ ಮಾಡ್ಬೇಕು ಊಟ ಕೊಟ್ಟಿದ್ದೀರ ಬಟ್ಟೆ ಕೊಟ್ಟಿದ್ದೀರ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿ ಕೊಟ್ಟಿದ್ದೀರ ಅದ್ಯಾಕೆ ಕೇಳಿದ್ರೆ ದುರಾಸೆ ಹೇಳ್ತಾರೆ ನನಗೆ ನೀವು ಚೆನ್ನಾಗಿದೆ ಸಾಕು ನನ್ನ ನೀವು ಚೆನ್ನಾಗಿದೆ ಸಾಕು ಇಲ್ಲಿ ಆಗ್ಲಿ ಹೇಳೋ ವಯಸ್ಸಲ್ಲಿ ಹೇಳಿಲ್ಲ ಈಗ ಹೇಳ್ಬೇಕಾ ನೋಡೆ ನೋಡೆ ನನ್ ಶಿಷ್ಯನ ನೀನ್ ಐತಿಯ ರಾಮ ಹುಟ್ಟಿದ ದಿವಸ ಕೃಷ್ಣ ಹುಟ್ಟಿದ ದಿವಸ ಅಂತ ಜನ್ಮಾಷ್ಟಮಿ ಮಾಡೋದು ಗೊತ್ತ ನಿನಗೆ ನಿನ್ ಗಂಡು ಹುಟ್ಟಿದ ದಿವಸನ ಗೊತ್ತಿಲ್ವಾ ನಿಂಗೆ ನಾನ್ ನಿಮ್ಮನ್ನ ಗಂಡ ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ ಹುಟ್ಟಿದ ಬಂದ್ ಮರ್ತ್ಬಿಟ್ಟೆ ನಿಮ್ ಶಿಷ್ಯ ನಿಮ್ಮನ್ನ ದೇವ್ರು ಅನ್ಕೊಂಡಿದ್ದಾನೆ ನಾನ್ ಯಾಕೆ ರಾಮಕೃಷ್ಣ ಹುಟ್ಟಿದ್ದೀನ ಮರಿಯಲ್ವೋ ನಿಮ್ ಭಕ್ತನೂ ಹಾಗೆ ನಿಮ್ ಹುಟ್ಟಿದ ಬಂದ್ ಮರಿಯಲ್ಲ ನಮಸ್ತೆ ನಮಸ್ಕಾರ ದೇವ್ರು ಎಲ್ಲಣ್ಣ ರೋಲ್ ಕಾಲೆ ಡೌನ್ ಆಗ್ಬಿಟ್ಟೈತೆ ನನ್ಗೆ ಯಾರಣ್ಣ ಹೆಣ್ಣು ಕೊಡ್ತಾರೆ ಇವತ್ತು ಬಾರಿ ಬಾರಿ ಖುಷಿ ಆಗಿದೆ ಕಣ ಲೈ ಕಣ ಅಣ್ಣ ನಿಮ್ಗೆ ಏನ್ ಬೇಕು ಕೇಳೋ ಹೋದರ್ಸ ಮಾಡಿದಲ್ಲ ಮಚ್ಚು ಎತ್ತಿ ಸೈಡಲ್ಲಿಡು ಚುಡೀಲು ಚಿಂತೆ ಬಿಡು ಮಚ್ಚು ಎತ್ತಿ ಸೈಡಲ್ಲಿಡು ಚಂದ್ರಚಕೋರಿ ಬಂದು ಚಂದ್ರಚಕೋರಿ ಸ್ಕಚ್ಚುಡೀಲು ಚಿಂತೆ ಬಿಡು ಕನ್ಯಾಕುಮಾರಿ ಇವಳು ಕನ್ಯಾಕುಮಾರಿ ನೋಡ ಮಚ್ಚಿ ಅವರೆ ರೈನು ನೋಡಿಯೋ ಲೈಕ್ ಆದರೆ ಸೈಡಲ್ಲಿಡು ಚಂದದ ಕೋರಿ ಚಂದದ ಕೋರಿ ಸ್ಕೆಚ್ ಬೀಳು ಚಿಂತೆ ಬೀಳು ಕನ್ಯಾಕುಮಾರಿ ಕನ್ಯಾಕುಮಾರಿ ಏನಾಗದ್ರು ಅಷ್ಟು ಬಾತ್ನಾಗೆ ಹೀಲಾಗೋದ್ರು ಮೂರನ್ನು ಬಿಟ್ಟನು ದೊಡ್ಡನು ಮುಚ್ಕೊಂಡು ಇತ್ತು ಮೆಚ್ಚಿಕೊನು ಮಾದೇವ ಮಳ್ರಾಗಿಲ್ವ ಮೆರವಣಿಗೆ ಮಾಡ್ಕೊಳ್ಳಿಲ್ವ ನಂದನು ನಿಂದನು ಏನನ್ನು ರಣಕ್ಕೆ ಗ್ಯಾರಂಟಿ ಇಲ್ಲನು ಯಾವ ಮಚ್ಚಲ್ಲ ಅರಸರು ಬರ್ಬೇಕಂತ ಗೊತ್ತಿಲ್ಲನು ಯಾರಿಗೂ ಗೊತ್ತಿಲ್ಲನು ಜೊತೆಯಾಗೆ ಇದ್ಕೊಂಡು ಸ್ಕೆಚ್ ಹಾಕ್ತಾರೋ ಚುಚ್ಚ ಹಾಕ್ತಾರೋ ಕೊನೆಗೆ ಕುಚ್ಚ ಹಾಕಲು ಮಚ್ಚು ಎತ್ತಿ ಸೈಡಲ್ಲಿಡು ಚಂದ್ರಚಕೋರಿ ಬಂದು ಚಂದ್ರಚಕೋರಿ ಸ್ಕೆಚ್ಚು ಟೀಲು ಚಿಂತೆ ಬಿಡು ಕನ್ಯಾಕುಮಾರಿ ಇವಳು ಕನ್ಯಾಕುಮಾರಿ ನೋಡೋ ಮಚ್ಚಿ ಕಂದವರೆ ಲೈನ್ ಹಾಕೋ ಲೈಕ್ ಆದರೆ ಮಚ್ಚು ಎತ್ತಿ ಸೈಡಲ್ಲಿಡು ಚಂದ್ರಚಕೋರಿ ಬಂದು ಚಂದ್ರಚಕೋರಿ ಸ್ಕೆಚ್ಚು ಟೀಲು ಚಿಂತೆ ಬಿಡು ಕನ್ಯಾಕುಮಾರಿ
ಸುಮ್ಮನೆ ನಿಗರೋದು ಯಾಕರ್ಲ ಮಚ್ಚಿಂದ ನೆಂದಿನ ಸಿಕ್ಕಲ್ಲ ಕರ್ಬಾರು ತೋರಿಸ್ತೋರು ಸೇರ್ಕೊಂಡ್ರು ಎಂಬಯ್ಯಾರು ಪರಪಂದ ಕ್ರಾರ ಚೀಲಲ್ಲಿ ಬಳ್ಳಾರಿ ಪಿಸ್ಲಲ್ಲಿ ಮ್ಯಾಗೆ ಸವಾರಿ ಮಾಡಂಗಣ್ಣು ರೋಟಿ ಚೆನ್ನು ನಮ್ಗೆ ಯಾಕೆ ಹೇಳಣ್ಣು ಸಂಸಾರ ಬೀದಿಗೆ ಬತ್ತೈತೆಣ್ಣು ಅಳ್ತಾ ಕಡು ಅವ್ವ ಅಳ್ತಾ ಕಡು ಮಚ್ಚು ಎತ್ತಿ ಸೈಡಲ್ಲಿಡು ಚುಟೀನು ಚಿಂತೆ ಬಿಡು ಕನ್ಯಾಕುಮಾರಿ ಕನ್ಯಾಕುಮಾರಿ ನೋಡ ಮಚ್ಚಿ ಕೆಂದ ಬರ್ರೆ ಲೈನು ಹಾಕೋ ಲೆಕ್ಕಾಗರೆ ನೋಡ ಮಚ್ಚಿ ಕೆಂದ ಬರ್ರೆ ಲೈನು ಹಾಕೋ ಲೆಕ್ಕಾಗರೆ ಮಚ್ಚು ಎತ್ತಿ ಸೈಡಲ್ಲಿಡು ಬಂಗಾರ ಅಲ್ವಾ ಕೊಡ ರಾಜೇಂದ್ರಪ್ಪ ಟೆನ್ಷನ್ ಮಾಡ್ಕೋಬೇಡ ನಾನು ವಾದ ಮಾಡಕ್ ಬಂದಿಲ್ಲ ವ್ಯಾಪಾರ ಮಾಡಕ್ ಬಂದಿದ್ದೀನಿ ಇಲ್ಲಂತ ವ್ಯಾಪಾರ ಮಸ್ತಿ ಸಿಟಿ ಮಾರ್ಕೆಟ್ ಗೆ ಮೆಜೆಸ್ಟಿಕ್ ಹೋಗ್ಬೇಕಾಯ್ತು ಅಲ್ಲಿಗೆಲ್ಲ ಹೋಗೋದಿಕ್ಕೆ ನಾನೇನ್ ಚಡ್ಡಿ ಬನ್ನಿ ನಾ ಮಾಡ್ತೀನಿ ನೋಡ ವಿಷಯ ಇಷ್ಟೇ ಅಲ್ಸೂರ್ ಹತ್ರ ಇರೋ ಇವ್ರದ್ದೊಂದು ಜಾಗನ ಸೇಲ್ಗಿಟ್ಟಿದ್ದಾರೆ ಆದ್ರೆ ಅಲ್ಲೇನೋ ಒಂದ್ ಸ್ವಲ್ಪ ಕಿರಿಕಿರಿ ಇದೆಯಂತೆ ಹೇಗೋ ನಾನು ಅದನ್ನ ಡೀಲ್ ಮಾಡ್ಕೋತೀನಿ ಆದ್ರೆ ನೀನು ಅದ್ರಲ್ಲಿ ಕೈ ಇಟ್ಟಿದ್ಯಾ ಅಂತ ವಿಷಯ ಗೊತ್ತಾಯ್ತು ಯಾಕೆ ನನಗೆ ಒಂದಿದೆ ತಕರಾರು ಅದಕ್ಕೆ ಸ್ಟ್ರೈಟ್ ಆಗಿ ಬಂದು ರೈಟ್ ಆಗಿ ವ್ಯವಹಾರ ಮಾಡ್ತಾ ಇದ್ದೀನಿ ನೀನು ಒಪ್ಪಿದ್ರು ಒಪ್ಪದೇ ಇದ್ರು ಆ ಲ್ಯಾಂಡ್ ಬಂದ್ ನನ್ನ ಕೈ ಸೇರೇ ಸೇರುತ್ತೆ ನೀನು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿನಗ್ ಬರ್ಬೇಕಾದ್ ಬಂದೇ ಬರುತ್ತೆ ಆಗೋದಿಲ್ಲ ಅಂದ್ರೆ ನಿನ್ ಇಷ್ಟ ಇದರಲ್ಲೇ ಮತ್ತೆ ಈ ಅಂಡರ್ ವರ್ಲ್ಡ್ ಅಲ್ಲಿ ನಾನು ನೀನು ಎರಡು ಕಣ್ಣುಗಳಿದ್ದಾಗ ನೋಟ ಗುರಿ ಎಲ್ಲ ಒಂದೇ ಆದ್ರೂ ಅವು ಬೇರೆ ಬೇರೆನೆ ಅಕ್ಕ ಪಕ್ಕ ಇದ್ರು ಯಾವತ್ತೂ ಒಂದಾಗಲ್ಲ ಹಾಗಾದ್ರೆ ಇನ್ನಲ್ಲಿ ಒಂದೇ ಕಣ್ಣಿರ್ಬೇಕು ಅಂತ ಚಂದ್ರಪ್ಪ ಕರೆಕ್ಟ್ ಆಗಿ ಹೇಳಿದೆ ಮಸ್ತೆ ನಾನು ಏನೋ ಅನ್ಕೊಂಡಿದ್ದೆ ನಿನ್ನ ಪರವಾಗಿಲ್ಲ ಅಪರೂಪಕ್ಕಾದ್ರೂ ಸತ್ಯ ಹೇಳ್ತೀಯಾ ಮತ್ತೆ ಆಯ್ತು ವಾಸ ನಾನು ಹೋಗೋ ದಾರಿಗೆಲ್ಲ ಅಡ್ಡ ಬರ್ತಾ ಇದೀಯ ಈ ಮಸ್ತಿ ಕಾಲಿಟ್ಟಿದ್ದೆ ದಾರಿ ಕಣ್ಣಿಟ್ಟಿದ್ದೆ ಗುರಿ ಗುರಿ ಸರ್ ಅವಸರದಲ್ಲಿ ಗೋರಿ ಸೇರ್ ಬಿಟ್ಯ ಹುಷಾರ್ ಒಂದ್ ನಿಮಿಷ ಕೈ ಸಿಗ್ದರ ಹಣ್ಣು ಕೈ ಬಿಟ್ಟು ಮಣ್ಣು ಎರಡು ಒಂದೇ ಮರ್ತ್ ಮಾಡಿರ್ತೀಯ ಮಣ್ಣಿಗೆ ಆಸೆ ಪಟ್ಟು ಮಣ್ಣಾಕ್ತಿಯ ತೀರ್ಮಾನ ನೀನು ತೀರ್ಪು ನಂದು ಹೊಸ ನೀನ್ ನೋಡ್ತಾ ಇದ್ರೆ ನಮ್ಗೆ ಕೆಲಸ ಬಿಡುತ್ತೆ ಶಿಷ್ಯ ನೀನ ಇಲ್ಲ ನಾನ ಸವಾಸ್ ಸವಾಸ್ ಏ ಆಯ್ತು ಬಂದ್ರ ಓಕೆ ಎಕ್ಸ್ಕ್ಯೂಸ್ ಮೀ ಸರ್ ಥ್ಯಾಂಕ್ ಯು ಸರ್ ನಿನ್ನಂತ ನಿರೋದ್ರಿಂದನೆ ಮಗ ಸುನಾಮಿ ಬರೋದು ಹಾಗೆ ಹರಿಸ್ತಿಲ್ಲ ಸುನಾಮಿ ಕಲೆಕ್ಷನ್ ಗುರು ಬಿಡಾಕ ಕಾಲೇಜಿಂದ ಫಾಲೋ ಮಾಡ್ತಾನೆ ಇದ್ದೀನಿ ನೀನ್ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಇದು ಮಾತಾಡೋ ಸಮಯನ ನಾವು ಬಂದಿರೋದು ಫನ್ ಕಲೆಕ್ಷನ್ಗೆ ಪಿಕ್ನಿಕ್ ಅಲ್ಲ ಇರ್ಬಹುದು ಇಂದು ಆದ್ರೂ ನೀನ್ ಇಷ್ಟೊಂದು ಸೀರಿಯಸ್ ಆಗಿದ್ರೆ ನಿನ್ ಮುಖ ಚೆನ್ನಾಗಿ ಕಾಣಲ್ಲ ನಾನ್ ನಿನಗೆ ನನ್ನ ಬ್ಯೂಟಿ ಬಗ್ಗೆ ಹೋಗ್ರು ಅಂತ ಹೇಳ್ತೀನಿ ಮೊದಲು ಬಂದ್ ಕೆಲಸ ನೋಡು ನಿನ್ನೆ ರಾತ್ರಿ ನಾನು ನಿನ್ ಕನ್ಸಲ್ ಬಂದಿದ್ನ ನಿನ್ನೆ ಮೀಟ್ ಮಾಡಿದಾಗಿಂದ ನನ್ನ ಕನಸೇ ಬರ್ತಾ ಅದಾಗಿರ್ಲಿ ನಿನಗೂ ನಂತರ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಿಲ್ಲ ಅಲ್ವಾ ಹಾಗೆ ನೀವೆಲ್ಲ ಮೊದಲಿಗಿಂತ ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀನಿ ಚೆನ್ನಾಗಿ ಊಟ ಮಾಡ್ತಿದ್ದೀನಿ ನೀನ್ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಇಂದು ನೀನ್ ಹೀಗೆ ಮಾತಾಡ್ತಿದ್ರೆ ಎತ್ಕೊಂಡು ಹೋಗಿ ಬೀಚಲ್ಲಿ ಎಸ್ಬಿಡ್ತೀನಿ ಅಷ್ಟೇ ಇಲ್ಲೋ ಇಲ್ಲೋ
ಸರ್ ಹೇಗಿದ್ದಾಳೆ ಸರ್? ಭಯ ಪಟ್ಕೊಳ್ಳೋಂತದೇನೂ ಇಲ್ಲ. ಹಾಸ್ಪಿಟಲ್ ಬಿಲ್ ಎಲ್ಲ ಅಕೌಂಟಲ್ಲಿ ಕಟ್ಟಿದ್ದೀನಿ. ಡಾಕ್ಟರ್ ಏನು ಟೆನ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಬರ್ತೇನೆ. ಓಕೆ ಸರ್. ಸುನಾಮಿ ಫಂಡ್ ಕಲೆಕ್ಷನ್ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅನ್ಕೊಂಡು. ವಿಶಾಲ್ ಅವ್ರ ಫಾದರ? ಹೌದು ಡಾಕ್ಟರ್. ಏನಾಯ್ತು ನನ್ನ ಮಗನಿಗೆ? ಗಾಬರಿ ಆಗುವಂತದ್ದೇನಿಲ್ಲ. ಆಮೇಲೆ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಒಂದಿನ ಇಲ್ಲೇ ರೆಸ್ಟ್ ತಗೊಳ್ಳಿ. ಸರಿ ಡಾಕ್ಟರ್. ಇಂದು ಏನಾಗಿದೆ? ಇಲ್ಲ ಆಂಟಿ, ಅಂಥದ್ದೇನಾಗಿಲ್ಲ. ಸ್ವಲ್ಪ ಪೆಟ್ಟು ಬಿದ್ದಿದೆ. ಡಾಕ್ಟರ್ ರೆಸ್ಟ್ ತಗೊಳ್ಳಿದ್ದಾರೆ. ಇಂದು ನಿಜವಾಗ್ಲೂ ಅವ್ನು ಗ್ರೇಟ್ ಕಣೆ. ನಿನ್ಗೆ ಆಕ್ಸಿಡೆಂಟ್ ಆದಾಗ ನಮಗ್ ತಪ್ಪಿಬಾಗಿ ಗಾಬರಿಯಿಂದ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಆಗ ಅವನು ನಿನ್ನೆ ನೆತ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ದ. ನಿನ್ ಪರವಾಗಿ ನಾವೇ ಅವನಿಗೆ ಥ್ಯಾಂಕ್ಸ್ ಹೇಳಿದ್ವಿ. ಯಾರು ಏನು ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಯಾರಂತ ಗೊತ್ತಾದ್ರೆ ನಾನೇ ಹೋಗಿ ಥ್ಯಾಂಕ್ಸ್ ಹೇಳಿದ್ದೆ. ಏ, ಅವ್ನು ನಿನ್ಗೆ ಗೊತ್ತು ಕಣೆ? ಗೊತ್ತಾ? ಯಾರು? ಏ, ಅದೇ ರಾಬರಿನ ಕಾಲೇಜ್ನಲ್ಲಿ ಹೊಡೆದ್ನಲ್ಲ ಅವನೇ. ನೀನೇನೋ ಬೈದೆ, ಅದಕ್ಕೆ ಅವನು ಏನೇನೋ ಹೇಳದ್ನಲ್ಲ, ಗೊತ್ತಾಯ್ತಾ? ಅವನ ಅವನವತ್ ಹೇಳಿದ್ರೆ ತಪ್ಪೇನು ಇಲ್ಲ. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ, ಹಿ ಮೆಟ್ ಮಿ ಫಸ್ಟ್ ಟೈಮ್ ಥ್ರೋ. ಅವಾಗ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೇಳಿದ್ದ. ದೆನ್ ಹಿ ಮೆಟ್ ಮಿ ಇನ್ ಕಾಲೇಜ್. ಅವಾಗ ಹುಡುಗಿ ಹೇಗಿರ್ಬೇಕು ಅಂತ ಹೇಳಿದ್ದ. ನಾನು ಅವನನ್ನು ಬೈದ್ರು, ಅವಮಾನ ಮಾಡಿದ್ರು. ಮಾನವೀಯತೆ ದೃಷ್ಟಿಯಿಂದ ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಸೇರಿಸಿ ನನ್ನ ಕಾಪಾಡ. ಗೀತಾ, ಇಬ್ರು ಅಪರಿಚಿತರು ಪದೇ ಪದೇ ಭೇಟಿ ಆಗ್ತಾರೆ ಅಂದ್ರೆ ಇದರ ಅರ್ಥ ಏನು? ನನಗ್ ಗೊತ್ತಿದ್ದೇನೆ, ನನಗ ಅವನ ಮೇಲೆ ಗೌರವ ಹುಟ್ಟಿದೆ. ನೀನೇನೇ ಹೇಳು, ಆಕ್ಸಿಡೆಂಟ್ ಆದ್ಮೇಲೆ ಅಂತೂ ನಿನಗ್ ತಲೆ ಕೆಟ್ಟ ಹೋಗಿದೆ. ಇಲ್ಲಮ್ಮ, ಇಷ್ಟು ದಿನ ಕೆಟ್ಟಿದ್ದ ತಲೆ ಈಗ ಸರಿ ಹೋಗಿದೆ. ಹ್ಮ್, ಸರಿ ಮಾಡಿದ್ಯಾರೋ? ಅದೇ ಅವನು ಅಂದ್ರೆ ಚಿಕ್ಕವಳಿದ್ದಾಗ ರಾಮ ಕಾಡಿಗೆ ಹೋದ್ನು ಅಂತ ಬರಿ ಅಂದ್ರೆ ರಾಮ ಗಂಡ್ಸು ಅನ್ನೋ ಕಾರಣಕ್ಕೆ ಬರೆಯೋಲ್ಲ ಅಂತ ಹೇಳ್ದೆ. ಅಂಥದ್ರಲ್ಲಿ ಇವತ್ತು ಅಮ್ಮ ಚಿಕ್ಕವಳಿದ್ದಾಗ ನನ್ಗೆ ಅದೇ ಸರಿ ಅನ್ನಿಸ್ತಿತ್ತು. ಏನ್ ಆಶ್ಚರ್ಯ, ನನ್ ಮಗಳಿಗೆ ಎಷ್ಟೋ ನಾಚಿಕೆ ಪಟ್ಕೋತಾ ಇದ್ದಾಳೆ. ಬೆಳಿಗ್ಗೆ ನೀನ್ ಯಾವ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಆಗ್ಲೇ ಅಂದ್ಕೊಂಡೆ ನಿನ್ಗೇನು ಆಗಿದೆ ಅಂತ. ಅಮ್ಮ, ನನಗೂ ಆಶ್ಚರ್ಯ. ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನ್ ಮುಖ ಕಾಣಲ್ಲ, ಅಲ್ಲೂ ಅವನೇ ಕಾಣ್ತಾನೆ. ಇನ್ ಸ್ವಲ್ಪ ದಿನ ಹೀಗೆ ಬಿಟ್ರೆ ಕನ್ನಡಿಯಲ್ಲೇನು ನಮ್ಮನೆಯಲ್ಲೂ ಕಾಣಲ್ಲ. ಹೋಗುಮ್ಮ, ನನ್ನ ತೋಳಲ್ಲ. ನೀನ್ ಅಸ್ತೋಳಲ್ಲ, ಆದ್ರೆ ಅವನು ಅಮ್ಮ ನಾನು ಜೊತೆ ಮಾತಾಡಲ್ಲ ಅಷ್ಟೇ. ನನ್ನ ಹತ್ರ ಮಾತಾಡೋಷ್ಟು ಟೈಮು ಈಗ ನಿನ್ಗೆಲ್ಲಮ್ಮ ಇದೆ. ಅಮ್ಮ ಹಿಡ್ಕೋ, ನಾನ್ ಜೊತೆ ಮಾತಾಡ್ತಿದ್ರೆ ಕಾಲೇಜಿಗೆ ಟೈಮ್ ಆಗುತ್ತೆ ಅಷ್ಟೇ. ಏಯ್ ಏಯ್, ಇದು ಕಾಲೇಜ್ಗೆ ಹೋಗ್ಬೇಕು. ಅಯ್ಯೋ, ಲಜಗೆ ಸುಮ್ಮನೆ ನನ್ನ ತಲೆಗೆ ಹುಳ ಬಿಡ್ತಿದ್ಯಾ ಕಣ? ಅಲ್ಲ ಕಣ, ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಫೋನಲ್ಲಿ ಹೇಳ್ಬೇಕು ಅಂತಂದೆ. ಇಲ್ಲಿ ಬಂದ್ರೆ ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನಾಲ್ಕು ಬೇಕು ಒಳಗೆ ಹೋಗ್ತಾನೆ ಇದೆ. ಒಳ್ಳೆ ಹುಡುಗ ಹುಡುಗಿ ನಾಚ್ಕೊಂಡಾಗ ನಾಚ್ಕೋತಾ ಇದೆಯಲ್ಲ. ಇದೇ ಕಣ, ಇದೇ ವಿಷಯನೇ ನಾನ್ ನಿನ್ ಹೇಳ್ಬೇಕು ಅಂತ ಬಂದಿದ್ದು. ಓ, ಲವ್ ವಿಷಯನಾ? ನಿನ್ಗೇನ ಆಗಿದೆ? ನನ್ ತರ ಡಬಲ್ ಆಕ್ಷನ್ಗೆ ಬಂದ್ಬಿಟ್ಟಿದ್ಯಾ ಈ ವಯಸ್ಸಲ್ಲಿ? ಲೇ ಲೇ, ನನಗೇನು ಆಗಿಲ್ಲಪ್ಪ, ನನ್ನ ಮಗ ವಿಶಾಲ್ಗಾಗಿದೆ. ಅವನಿಗೆ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿದೀನಿ.
ಆ ವಿಷಯ ಮಾತಾಡೋಣ ಅಂತಾನೆ ಇಲ್ಲಿಗೆ ಬಂದಿದ್ದು. ಹೌದಾ? ಹುಡುಗಿನ ನೋಡಾಯ್ತೋ ಇಲ್ಲ ಇನ್ಮೇಲೆ ನೋಡ್ಬೇಕು. ಅದು ಅದು ಯಾಕ ಏನಾಯ್ತಾ ಪ್ರಾಬ್ಲಮ್? ಅವ್ರ ಮನೆ ಕಿರಿಕ ಅಡ್ಡ ಬಂದಿರೋದ ಹಣನ ಆಸ್ತಿನ ಜಾತಿನ ಹೇಳಪ್ಪ. ನನ್ ಶಿಷ್ಯ ಒಂಥರ ಅವ್ರ ಮನೆ ಕಾಲಿಟ್ರೆ ಎಲ್ಲ ಒಪ್ಕೋತಾರೆ. ಏನಂತೀಯ ಶಿಷ್ಯ? ಬುವ ನೀನ್ ಯಾವಾಗ್ಲೂ ಹೇಳ್ತಿದ್ದೆ ನಿನ್ನಿಂದ ನನ್ ತುಂಬಾ ಉಪಕಾರ ಆಗಿದೆ. ನಿನ್ ಋಣ ನನ್ ಮೇಲಿದೆ. ನೀನ್ ಯಾವಾಗ ಏನ್ ಬೇಕಾದ್ರೂ ಕೇಳೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ? ನಿನಗಲ್ದೆ ಯಾರಿಗೋ ಕೊಡ್ಲಿ ಕೇಳಪ್ಪ. ಬುವಾ ನನ್ನ ಮಗ ಲವ್ ಮಾಡಿರೋದು ಬೇರೆ ಯಾರನು ಅಲ್ಲ, ನಿನ್ನ ಮಗಳು ಇಂದುನ. ನೀನ್ ಹೂ ಅಂದ್ರೆ ನಾವಿಬ್ರು ಸಂಬಂಧಿಕಾಗ್ಬಹುದು. ಇಂತ ಒಳ್ಳೆ ವಿಚಾರ ಹೇಳಕ್ಕೆ ಒಳ್ಳೆ ಪೈಲ್ಸ್ ಬಂದ್ರಾಗ ಆಡ್ತೀಯಲ್ಲ. ನಿನ್ ಮಗ ನನಗಿಂತ ಪಾಲ್ಟು ಇಲ್ಲಾಡಿ. ನಾಳೆ ಹೋಗಲ್ಲ, ನಾನೇ ಮಾತಾಡ್ತೀನಿ, ಅವಳು ಒಪ್ಪಿಸ್ತೀನಿ, ನಾನೇ ಮುಂದಿನ್ಕೊಂಡ್ ಮುಂದೆ ಮಾಡ್ತೀನಿ. ಹೆಂಗೆ ಮುಗಿತು ಬಿಗ್ರೆ ನೀವಿನ್ ಮದುವೆ ತಯಾರಿ ಮಾಡ್ಕೊಳ್ಳಿ ಅಂದಂಗೆ. ವರದಕ್ಷಿಣೆ ಎಷ್ಟು ಕೊಡ್ಬೇಕು? 60 ಲಕ್ಷ. ಒಂದ್ ಲಾರ್ಜ್. ಇಳಿಯಪ್ಪ ನೀನ್ ಯಾಕ ಅಂಗ್ನಾಚ್ಕತಿಯ? ನಿನ್ ತಂಗಿ ಕಣಯ್ಯ ಬಾ ಬಾ ಬಾ. ನಮಸ್ಕಾರ. ನಮಸ್ಕಾರ. ಇದ್ರಾ? ಬನ್ನಿ ಬಾರಪ್ಪ ಬನ್ನಿ ಕೂತ್ಕೊಳ್ಳಿ. ಅಂತೂ ತಿಂಗ್ಳಾನ್ಗಟ್ಲೆ ಆದ್ಮೇಲಾದ್ರೂ ಈ ತಂಗಿ ನೆನ್ಪಾಯ್ತಲ್ಲ. ಹಾಗೇನಿಲ್ಲಮ್ಮ, ಕೋರ್ಟ್ ಕೇಸ್ ಅಂತ ಸ್ವಲ್ಪ ಬ್ಯುಸಿ ಅಷ್ಟೇ. ನಿಮ್ ಯಜಮಾನ್ರದ ವಾರಕ್ಕೆ 8 ಕೇಸ್ ನಡೆಸ್ಬೇಕಲ್ಲ. ಅದಕ್ಕೆ ಕಣ ಕೋರ್ಟಲ್ಲಿ ಮನೆ ಮಾಡ್ಕೊಂಡ್ಬಿಡು. ಎಲ್ಲಿ ನಿಮ್ ಮುದ್ದಿನ ಮಗಳು ಕಾಣಿಸ್ತಾನ ಇಲ್ವಲ್ಲ? ಒಳಗಡೆ ಇದ್ದಾಳೆ, ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾಳೆ. ಇಂದು ಇಂದು ಬರಮ್ಮ, ನಿಮ್ಮ ಅಪ್ಪ ಬುವ ಚಂದ್ರಪ್ಪ ಬಂದಮ್ಮ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ, ಏನ್ ತಗೊಳ್ತೀರಾ? ತಗೋಬೇಕು ಅಂತಾನೆ ಬಂದಿದ್ದೀನಿ, ಆದ್ರೆ ಕೊಡೋಕೆ ನೀವ್ ಒಪ್ಕೋಬೇಕು. ಮಾತ್ ನಂಗೆ ಅರ್ಥ ಆಗ್ತಾ ಇಲ್ಲ. ಜಗ್ಗೆ ಕೋರ್ಟಲ್ಲಿ ಮಾತಾಡ್ದಂಗ್ ಮಾತಾಡ್ಬೇಕನಲ್ಲೇ. ನೋಡೆ, ನಮ್ ಜಗ್ಗಿ ಮಗನು ನಮ್ ಇಂದು ಒಂದೇ ಕಾಲದಲ್ಲಿ ಓದ್ತಾವಂತ, ಇಬ್ರು ಲವ್ ಮಾಡ್ತಾವ್ರೆ, ಅದಕ್ಕೆ ಮದುವೆ ಮಾಡ್ಬಿಡು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನಂತೀಯ? ನನ್ನ ಒಪ್ಪಿಗೆಗಿಂತ ಅವಳ ಅಭಿಪ್ರಾಯ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಲವ್ವೇ ಮಾಡೋಣ ಅಂದ್ಮೇಲೆ ಅಭಿಪ್ರಾಯ ಅಂತ ಕೇಳೋದು ಅಲ್ವಾ ಡಾಕ್ಟ್ರೆ? ನಾನು ಮಾತ್ರ ಸ್ವಲ್ಪ ಮಾತಾಡ್ತೀನಿ. ಫ್ರೆಂಡ್ಸ್ ಕ್ಲೋಸ್ ಮಾತಾಡ್ಕೋತೀನಿ. ಯಾರು ನಿಮ್ಗೆ ಹೇಳಿದ್ದು ನನ್ ವಿಷಯ ಲವ್ ಮಾಡ್ತಿದ್ರಿ ಅಂತ? ನಾಲ್ಕು ದಿನ ಕಾಲೇಜಲ್ಲಿ ನನ್ನ ಹಿಂದೆ ತಿರುಗಾಡ್ಬಿಟ್ರೆ ನಾನು ಲವ್ ಮಾಡ್ತಿದ್ದೀನಿ ಅಂತ? ಡಾಕ್ಟ್ರೆ ಡಾಕ್ಟ್ರೆ ಹೆದರ್ಕೋಬೇಡ, ನಾನು ನಿಮ್ ಲವ್ಗೆ ಅಡ್ಡ ಬರಲ್ಲ. ನಿಮಗೆ ಹೆದರ್ಕೊಳ್ಳೋ ಹಾಗೆ ನೀವು ಬದುಕು ಇಲ್ಲ, ನನ್ನ ಬೆಳೆಸೂ ಇಲ್ಲ. ಆ ವಿಶಾಲ್ ಬಗ್ಗೆ ನನ್ ಯಾವ ಭಾವನೆನೂ ಇಲ್ಲ, ನಾನು ಬೇರೆ ಒಬ್ಬನ ಪ್ರೀತಿಸ್ತಾ ಇದ್ದೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ನಿಮ್ ಮರ್ಯಾದೆಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೂ ಬುದ್ಧಿ ಇದೆ, ಯೋಚನೆ ಮಾಡೋ ಶಕ್ತಿ ಇದೆ. ಇಷ್ಟಕ್ಕೂ ನನ್ನ ಮದುವೆ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ನೀವ್ಯಾರು? ನಿಮ್ಮಪ್ಪ. ನೀನ್ ಯಾವ ಜೊತೆ ಮದ್ವೆ ಆಗ್ಬೇಕಂದು ನಿರ್ಧರಿಸೋ ಪವರ್ ಇದೆ ನನಗೆ? ನಾನು ಮಾತು ಕೊಟ್ಟಿದ್ದೀನಿ ಮಾತು. ನಾನು ಮನಸ್ಸು ಕೊಟ್ಟಿದ್ದೀನಿ, ನಾನು ಅವನ್ನೇ ಮದ್ವೆ ಆಗ್ತೀನಿ. ನೀನ್ ಮಾತು ಕೊಟ್ಟಿದ್ಯೋ ಮನಸ್ಸು ಕೊಟ್ಟಿದ್ದೀನಿ, ನನ್ನ ಮಾತು ಮರ್ಯಾದೆ ಎರಡೂ ಉಳಿಸಿ ನನಗೊಳ್ಳೆ ಮಗಳಾಗು. ಮೊದಲು ನನ್ನ ತಾಯಿ ಒಳ್ಳೆ ಗಂಡನಾಗು, ಆಮೇಲೆ ನಾನು ನಿನಗೊಳ್ಳೆ ಮಗಳಾಗ್ತೀನಿ. ಏನಂತಳಪ್ಪ ನಿನ್ ಮಗಳು? ಏನ್ ಹಚ್ಕೆ ಏನ್ ಹಚ್ಕೆ ಎಲ್ಲ ಇವಳ್ತಾನ? ಓ ಒಪ್ಕೊಂಡ್ಬಿಡಪ್ಪ. ನೀವೆಲ್ಲ ದೊಡ್ಡಕ್ಕೆ ಅಂದ್ಬಿಟ್ಲು ಮಗಳಲ್ಲಿ ಅಂತೂ ಗ್ರೀನ್ ಸಿಗ್ನಲ್ ಸಿಕ್ದಾಗ ಆಯ್ತು, ಮಾಡೋ ಕೆಲಸ ತುಂಬಾ ಇದೆ. ನೋಡೋಣ ಜಗ್ಗೆ, ಒಂದ್ ಎರಡು ನಿಮಿಷ ಇರ್ತಾವಲ್ಲ ಮಾತಾಡ್ಕೊಂಬಿಡ. ಏಯ್, ನಿನ್ ಮಗಳನ್ನ ಮನೇಲಿರೋ ಮೊಲದ ತರ ಬೆಳೆಸಿದೆ ಅನ್ಕೊಂಡಿದ್ದೆ, ಯಾವನ್ ಜೊತೆ ಓಡೋ ಜಿಂಕೆ ತರ ಬೆಳೆಸಿದೆ ಅನ್ಕೊಂಡಿಲ್ಲ. ನಡ ಇದು ಬೆಳೆಯೋ ಲಕ್ಷಣ ಅಲ್ಲ, ಅವಳು ಹೋಗ್ತಾರ ಕಡೆಗೆ ಬೇಕಾಕೋ. ಯಾವನ್ನ ಲವ್ ಮಾಡ್ತಾಳಂತೆ, ಲವ್ ಲವ್ ಅಂತ ನನಗೆ ನೋವು ಕೊಟ್ರೆ ಗೊತ್ತಲ್ಲ. ಬುದ್ಧಿ ಹೇಳೋದು ಅಮ್ಮಂದ್ರ ಕೆಲಸ, ಮೊದಲು ಅದನ್ನ ಮಾಡಿ ಅವಳು ಮದ್ವೆ ಒಪ್ಸು, ಇಲ್ಲ ಅಂದ್ರೆ ಗೊತ್ತಲ್ಲ. ಹೂವ ಹೂವ
ಈ ತರ ಸಾರೋ ಜೋಸ್ ಕಟ್ ಮಾಡ್ತೀನಿ ಗೊತ್ತಾ, ಕ್ಲಾಸಿಕ್ ಟೈಮ್ ಆಯ್ತು ಬರ್ಲಾ. ಹೀಗೆ ಜೋಸ್ ಕಟ್ ಮಾಡ್ತಿದ್ರೆ ಈ ವರ್ಷ ಪಾಸ್ ಆದಂಗೆ. ಇಂದ ಲವ್ ಮಾಡ್ತಿರೋದು ನೀನೆ ತಾನೆ? ನಾನಲ್ಲ ಸರ್. ಮತ್ತಿನ್ಯಾರು? ವಿಶಾಲು ಸರ್. ಅದ್ ಗೊತ್ತು, ಅವ್ನ್ ಬಿಟ್ಟು ಬೇರೆ ಯಾರು ಲವ್ ಮಾಡ್ತಿದಾರೆ? ಅವ್ನ್ ಬಿಟ್ಟು ಅಲ್ವಾ ಸರ್, ಬೇರೆಯವರು ಲವ್ ಮಾಡೋದಿಕ್ಕೆ. ನಿಂತ್ಕೊ, ಅವಳಲ್ಲಿ ನಿನ್ ಫ್ರೆಂಡ್. ಯಾವ ಫ್ರೆಂಡ್? ಅದೇ ಇಂದು. ಅವಳು ಇವತ್ತು ಬಂದಿಲ್ಲ. ಯಾಕೆ? ಲವರ್ ಜೊತೆ ಸುತ್ತಕ್ಕೆ ಹೋಗಿದಾರ? ಅವಳು ಯಾರನ್ನು ಲವ್ ಮಾಡ್ತಿಲ್ಲ. ನಾನು ಹೇಳೋದು ಸತ್ಯನ, ಸುಳ್ಳನಲ್ಲ. ನಿಜವಾಗ್ಲೂ ಅವಳು ಯಾರನ್ನು ಲವ್ ಮಾಡ್ತಾ ಇಲ್ಲ, ವಿಶಾಲ್ ಮಾತ್ರ ಅವಳನ್ನು ಲವ್ ಮಾಡ್ತಾ ಇದ್ದಾನೆ. ನೀನ್ ಹೋಗ್ಬೋದು. ನನ್ಗನ್ಸುತ್ತೆ ಅವ್ಳ ಲವ್ವರ್ ನೆಕ್ಸ್ಟ್ ಲೆಟರ್ ಇರ್ಬೇಕನ್ನ. ಏ ಸುಂದರಲೈ, ಮತ್ತಿನ್ನೇನ, ನಾವು ಹುಡುಕ್ತಾನೆ ಇದ್ದೀವಿ, ಅವ್ನ್ ಸಿಗ್ತಾನೆ ಇಲ್ಲ. ಪಚ್ಚಿ ಒಂದ್ ಐಡಿಯಾ. ಏನ ಮಗ? ಅವನು ಕಾಣೆ ಆಗಿದ್ದೇನೆ ಅಂತ ಅವ್ನ ಫೋಟೋನ ಪೇಪರ್ ಹಾಕ್ಸ್ಬಿಟ್ರೆ ಈಸಿಯಾಗಿ ಸಿಗಾಕೊಂಡ್ಬಿಡ್ತಾನೆ. ಹೆಂಗೆ ಸುಮ್ನಿದ್ಯಾ ಹೊಸ? ಇಂದು ಇಂದು ನೀವಲ್ಲ, ಇವರು. ನಿನ್ನೆ ಕಾಲೇಜಲ್ಲಿ ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಏನೋ ಡೀಟೇಲ್ಸ್ ಕೇಳ್ತಿದ್ರಂತೆ. ಹೌದು, ಏನೀಗ? ನನ್ನನ್ನೇ ಡೈರೆಕ್ಟ್ ಆಗಿ ಕೇಳಬಹುದಿತ್ತಲ್ಲ. ಅಷ್ಟಕ್ಕೂ ಕಾಲೇಜಲ್ಲಿರೋ ಎಲ್ಲ ಹುಡುಗರನ್ನ ಬಿಟ್ಟು ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಏನಕ್ಕೆ ಕೇಳಿದ್ದು? ಓ, ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್? ಅದು ನಿನಗೆ ಅವಶ್ಯಕತೆ ಇಲ್ಲ, ಇದು ನನ್ನ ಪರ್ಸನಲ್ ವಿಷಯ. ಅಷ್ಟಕ್ಕೂ ಅವ್ನ ನನ್ನ ಬಾಯ್ ಫ್ರೆಂಡ್. ಅವನೇ ಅವನೇ ನನಗೆ ಬೇಕಾಗಿರೋದು. ಅವನ್ ಯಾಕೆ ಬೇಕು? ಅದೆಲ್ಲ ನಿನಗೆ ಬೇಡ. ನನ್ನ ಗುರು ಅವ್ನ ಎತ್ತಾಕೊಂಡ್ ಬಂದಿದ್ದಾನೆ, ಅವ್ನು ನನಗೆ ಬೇಕಷ್ಟೇ. ಓ, ನಮ್ಮ ಅಪ್ಪನ ಶಿಷ್ಯ ಅಲ್ವಾ ನೀನು? ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಇನ್ನ ಚೂರ್ ಕಷ್ಟಪಟ್ಟರೆ ಅವನ್ ಸಿಗ್ತಾನೆ. ಹೇ, ತರ್ಲೆಲ್ಲ ಮಾತಾಡ, ಅವ್ನ ವಿಷಯ ಏನ್ ಹೇಳ್ಬೇಕು ಬೇಗ ಹೇಳು, ಇಲ್ಲ ಅಂದ್ರೆ ರೈಟ್ ಹೇಳು. ಅಪ್ಪ, ಇಷ್ಟು ಶಾರ್ಟ್ ಟೆಂಪರ್ ನೀವು. ಲವ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಕ್ವಾಲಿಫಿಕೇಶನ್ ಪೇಷನ್ಸ್. ನನ್ನ ಬಾಯ್ ಫ್ರೆಂಡ್ ಗೋಸ್ಕರ ಊರ್ ತುಂಬಾ ಹುಡುಕ್ಬೇಕಾಗಿಲ್ಲ. ನಾನೊಂದು ಒಗದ್ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದ್ರೆ ಸಾಕು. ಆ ಉತ್ತರದಲ್ಲೇ ನನ್ನ ಹುಡುಗ ಇದ್ದಾನೆ. ಏನ್ ಹೊಸ? ರಾಮ್ದೇವ್ರಿಗೆ ನಾಮ? ಅವ್ನ್ ಸಿಗ್ಲಿ, ನಾಮ ನಾನು ಇಡ್ತೀನಿ. ಅದೇನ್ ಹೇಳು? ಇಬ್ರು ಹೆಂಡತಿರಿದ್ರು, ಶಿವ ಅಲ್ಲ, ಬೆಟ್ಟದ ಮೇಲೆ ನಿಂತಿದ್ರು ಮಹಿಷಾಸುರ ಅಲ್ಲ, ಕಪ್ಪಗಿದ್ರು ಯಮ ಅಲ್ಲ. ಯಾರು ಯಾರೇಳಿ? ಅದನ್ನ ನೀನು, ನಿನ್ನ ಬುದ್ಧಿವಂತ ಗುರು ಕಂಡು ಹಿಡೀರಿ. ಆ, ನಾಳೆ ಒಳಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಾನೇ ಬಂದು ಹೇಳ್ತೀನಿ. ಹೋಗೋದು ಹೋಗ್ತೀಯ, ಅದೇನಂತ ಹೇಳ್ಬಿಟ್ಟು ಹೋಗಕ್ಕ. ಗೋಲ್ಡನ್ ಬರ್ಡ್ಸ್ ಆರ್ ನಾಟ್ ರಿಪೀಟೆಡ್. ಇಬ್ರಿಂದ ಇದ್ರು ಶಿವ ಅಲ್ಲ, ಕಪ್ಪಗಿದ್ರು ಯಮ ಅಲ್ಲ, ಬೆಟ್ಟದ ಮೇಲೆ ಇದ್ರು ಮಹಿಷಾಸುರ ಅಲ್ಲ. ಕತೆ ಇದ್ದಂಗೈತೆ, ಇದನ್ನ ಒಪ್ಪು ಅಂತಾರ? ಮತ್ ಅವಳು ಅಂದ್ರು? ಅವಳು ಹೇಳಿದ್ರೆ ಅವಳೇ ಕೇಳು. ಆಯ್ತು. ಮಹಿಷಾಸುರ ಅಲ್ಲ, ಯಮ ಅಲ್ಲ, ಶಿವ ಅಲ್ಲ. ಅಯ್ಯೋ, ಗೊತ್ತಾಗ್ತಿಲ್ವಲ್ಲ ಗುರು, ಇದನ್ನ ಹೇಳಕ್ ಇಷ್ಟು. ಬೆಟ್ಟದಲ್ಲಿದ್ರು ಮಹಿಷಾಸುರ ಅಲ್ಲ, ಕಪ್ಪಗಿದ್ರು ಯಮ ಅಲ್ಲ. ಯಾಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಎಂತ ಒಗಟ್ಬಿಡ್ಸಿಲ್ಲ. ಯಾರು? ಇನ್ಯಾರು? ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ ಸತ್ ಮೂರ್ ತಿಂಗಳ ಆಯ್ತಲ್ಲ. ಅಯ್ಯೋ, ಈ ಒಗಟು ಮೂರ್ ತಿಂಗಳಿಂದ ನೀನ್ ಕೇಳ್ಬಾರ್ದಾಗಿತ್ತ? ಆಯ್ತಾಯ್ತು, ಮೂರ್ ತಿಂಗಳ ಆದ್ಮೇಲೆ ಬಂದ್ ಕೇಳ್ತೀನಿ. ಗುರುಗಳು ಕೇಳನ್ನಲ್ಲ. ಶಿವ ಯಮ, ಏ ನಮ್ ಗಣೇಶ ತಾನೇ. ಇಷ್ಟೊಂದ್ ಕಡೆ ಇರೋ ಒಬ್ನೇ ದೇವ್ರು ಅಂದ್ರೆ ನಮ್ ಗಣೇಶ, ಅವನೇ ಕಪ್ಪು ಅಂತೇಳಿ ಅವ್ನ್ ಕ್ರೆಡಿಟ್ ಅಲ್ಲಿ ಮಾಡ್ತೀಯ? ಬೆಟ್ಟದಲ್ಲಿದ್ರು ಮಹಿಷಾಸುರ, ಯಮ ಅಲ್ಲ, ಗಂಟೇಶ್ವರ. ಇನ್ನೊಂದ್ ಸೆಕೆಂಡ್ ನನ್ ಮುಂದೆ ನಿಂತಿದ್ರೆ ನಿನ್ನ ಹಂಗೆ ಮಾಡ್ಬಿಡ್ತೀನಿ. ಬೈದ್ಯಾರ? ಬೆಟ್ಟದಲ್ಲಿದ್ರು ಮಹಿಷಾಸುರ ಅಲ್ಲ, ಇನ್ಯಾರೋ ಅದು. ನನಗೂ ತಲೆ ಓಡ್ತಲೇ ಶಿವ, ಜಲ್ದಿ ಯೋಚನೆ ಮಾಡಲ್ಲ. ಮುತ್ತೆ ಮಾಡಿ ಮಾಡಿ ತಲೆ ಕೆಟ್ಟಿದೆ. ಇನ್ನೇನಿದ್ರು ಈ ಮಿಷನ್ ನನ್ ತಲೆ ಕೊಡೋದು? ಮೊದ್ದ ಕೆಲಸ ಮಾಡು ನೀ ಗುರು. ಕಪ್ಪಗಿದ್ರು ಯಮ ಅಲ್ಲ. ಅಲ್ಲ ಯಾರು? ಇನ್ಯಾರು? ನಮ್ ಫಿಲ್ಮ್ ಆಕ್ಟರ್ ಕರಿಬಸಯ್ಯ. ನಾನ್ ಕಪ್ಪಗಿದ್ದೀನಿ ಅಂತ ನನ್ನ ತೋರಿಸ್ಲಿಲ್ವಲ್ಲ ಗುರು. ಹೆಸರು ಕಾಳು, ಅವರೇ ಕಾಳು, ತೊಗರಿ ಕಾಳು ಬಿಡಿಸೋನು ಬಿಡಿಸ್ತೀನಿ. ಒಗಡಿಗೆ ಇಟ್ಟೆಲ್ಲ ಬಿಡಿಸಕಾಲ ಗುರು. ಬಿಡಿಸು, ಆಮೇಲೆ ಇದನ್ನೆಲ್ಲ ತಗೊಂಡು. ಏನ್ರ ಇದು? ನಮ್ಮಿಂದ ಒಂದು ಸಣ್ಣ ಒಗ್ಗಟ್ಟು ಬಿಡ್ಸಕಾಗ್ತಿಲ್ವಲ್ಪ ಗುರು. ನಾವ್ ಕೂರ್ಪು ಮಗಕ್ಕಾಗಿದ್ರೆ ಇವಳು ನಮ್ಮ ಎದುರು ಆಗ್ತಿರಲ್ಲ ಗುರು. ಎರಡೆದ್ರು ಬೆಂಡೆ ತಿನ್ನು, ಸಲೀಸಾಗಿ ಎತ್ಬಿಡ್ತೀವಿ ಇವಳ ಅಜ್ಜಿ.
ಯಾವನೋ ಕೇಳಿದಂತೆ ಒಗ್ಬಿಡಿಸ್ತೀನಿ ಅಂತ ಕಾಸು ಕೊಟ್ಟೆ, ಅಲ್ಲೇ ಕೈ ಕೊಟ್ಟ. ಈ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡೋದು. ಸಕಲ ಕಲಾ ಸರದಾರ, ಮಂದಹಾಸ ಶೂರ, ಕರ್ಮ ವೀರ, ಸೂತ್ರಧಾರರಿಗೆ ಬೊಬರಾಗ್ ಬೊಬರಾಗ್. ನೈಂಟಿ ಯಾಕೋ ಜಾಸ್ತಿ ಆಗ್ಬಿಟ್ಟು ಯಾರನ್ನೂ ಬೈತಾ ಇದೀಯಾ? ಬೈದಿನಲ್ಲಿ ಹೊಗಳಿದ್ರು ಯಾರಿಗೋ? ನನಗೆ. ನನಗೆ ಯಾರು? ಇವರು ಸರಸ್ವತಿ ಸುರಪುತ್ರ. ಸುಪುತ್ರ ಇವ್ರಾಗ ಬಂದ್ರು ನಮ್ಮ ಹತ್ರ. ನಾವೇ ಕರ್ಕೊ ಬಂದೆ. ಇವ್ರಿಗೆ ಒಲಿದಿರೋ ವಿದ್ಯೆ ಇಲ್ಲ, ಕಲಿದಿರೋ ಕಲೆ ಇಲ್ಲ. ಚಾಲೆಂಜ್ ಮಾಡಿದಳಲ್ಲ ಅವಳು, ಒಬ್ಬಟ್ ಬಿಡಿಸಿ ಅಂತ. ಅದಕ್ಕೆ ಒಬ್ಬಟ್ಟಲ್ಲೇ ಒಗ್ಟು ಒಗಟ ಮೂಗ್ಬಿಟ್ಟ. ಇವ್ರು ಬಿಡ ಅಲ್ವಾ? ಇಬ್ರು ಶಿವ ಬಿಟ್ಟು ನಿಂತಿದ್ರು ಮೈಸೂರು, ಕಪ್ಪಗಿದ್ರು ಯಮಾಲ. ಯಾರು ಯಾರು ಇದರಂತ ನಿನ್ ಗೊತ್ತಾ? ಓ ಗೊತ್ತ ಅಂತ ಕೇಳ್ತಿಲ್ಲ ಶಿವ. ಅದೇನು ಅಂತ ಹೋದ್ರದ್ರ ಪಕ್ಕದಲ್ಲಿ ಒಂದು ಹೊಸಕೋಟೆ, ಅದ್ರ ಮೇಲೆ ಒಂದು ಮೇಲ್ಕೋಟೆ, ಅದ್ರ ಮಧ್ಯದಲ್ಲಿ ಒಂದು ಕಾಕರ್ ಕೋಟೆ. ಏನದು ಅರ್ಥ ಹೇಳು ಅಂದ್ರೆ? ಏನೇನ ಹೇಳ್ತಿದ್ಯಲ್ಲ ಗುರು, ಒಗಟನ್ನ ನೀನ್ ಬಿಡಿಸಿದ್ರೆ ನಿಮ್ದಕ್ಕೆ ನಾನು ಹೇಳ. ಒಂದಕ್ಕೆ ಏನಾಕೊಂತ ಇದೀವಿ, ಎರಡನೇದ ಯಾವನ ಒಂದ್ ಟೈಟ್ ಆಗಿ ಯಾರನ್ನ ಕರ್ಕೊಂಡ್ ಬಂದವನು? ಗುರು ಬಂದು ಕಾಣ್ತಾನೆ ಇಲ್ಲ. ಯಾರು? ನನ್ ಲವ್ವನ್ನ ಎದುರು ಕರ್ಕೊಂಡ್ ಬಂದು ನಿಲ್ಲಿಸ್ತೀನಿ ಇದ್ರಲ್ಲ, ಅವರಿಲ್ಲಿ ಕಾಣ್ತಾನೆ ಇಲ್ಲ. ಕರ್ಕೊಂಡ್ ನಿಲ್ಸೋದಿಲ್ಲೇ, ತಲೆ ಕೆರ್ಕೊಂಡು ಓಡಂಗೈತೆ. ಪರವಾಗಿಲ್ಲ ಪರವಾಗಿಲ್ಲ, ನನ್ ಲವರ್ ಹೆಸರು ಕೇಳಿದ ಮೇಲೆ ಓಡ್ ಹೋಗಿ. ಈ ಕಣ್ಣ ಮುಚ್ಚಲ್ಲ ಬೇಡ. ಯಾರೇನ್ ಲವರ್? ಹೇಳ್ತೀನಿ ಹೇಳ್ತೀನಿ. ಇಬ್ರು ಹೆಂಡ್ತಿರಿದ್ರು ಶಿವ ಅಂತ, ಬೆಟ್ಟದ ಮೇಲೆ ನಿಂತಿದ್ರು ಮಹಿಷಾಸುರ ಅಲ್ಲ, ಕಪ್ಪಗಿದ್ರು ಯಮ ಅಲ್ಲ, ಅಂದ್ರೆ ವೆಂಕಟೇಶ, ತಿರುಪತಿ ವೆಂಕಟೇಶ. ಸರಿ ಗುರು, ವೆಂಕಟೇಶ್ವರನು ಇಬ್ರ ಹೆಂಡ್ತಿನ ಬೆಟ್ಟದ ಮೇಲೆ ನಿಂತಿರೋದು, ಕಪ್ಪಿಗೆ ಇರೋದು ಅವನೇ. ಅವನೇ ಅಲಿಯಾಸ್ ಶ್ರೀನಿವಾಸ ಉರು ವಾಸ. ಅವನಾ? ಏ ಮಚ್ಚೆ, ಎತ್ತ ಮಚ್ಚೆ. ಏಯ್ ಅವನ ವಾಸನೆ ಕಂಕಲ್ ಕೂಚಿಟ್ಕೊಂಡು ಊರೆಲ್ಲ ಹುಡ್ಕಂಗ್ ಮಾಡ್ಬಿಟ್ಲಲ್ಲ ಗುರು. ಏನ ಲವ್ ಮಾಡ್ತೀಯ ನನ್ನ? ನೀನ್ ಲೈಲಾ ಇರ್ಬೋದು, ಆದ್ರೆ ನನ್ ಮಜ್ನು ಅಲ್ಲ. ಯಾಕಂದ್ರೆ ಈ ಕೈ ಹಿಡಿದಿರೋದು ಗುಲಾಬಿ ಹೂವಲ್ಲ, ಮಚ್ಚು. ವಾಸ, ನಿಜವಾಗ್ಲೂ ನೀನ್ ನನ್ ಜೀವ ಕಣೋ? ನೋಡು, ನನಗ್ ಜೀವನ ಅಂತ ಇಲ್ಲ, ಜೀವ ಇರೋ ತನಕ ನೆಮ್ಮದಿ ಆಗಿರ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಕೊನೆ ಸತಿ ಹೇಳ್ತಾ ಇದ್ದೆ, ಈ ಲವ್ ಅಷ್ಟೇ ಅಲ್ಲ, ನೀನು ನನಗ್ ಇಷ್ಟ ಇಲ್ಲ, ಈ ಹುಡುಗಿನೇ ನನ್ಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಆಯ್ತು. ಪ್ರೀತ್ಸೋರ್ನ ಇಷ್ಟ ಇಲ್ಲ ಅಂತ ಹೇಳೋದೇ ಪ್ರೀತಿಯ ಮೊದಲನೇ ಮೆಟ್ಲು. ಏಯ್, ಮೆಟ್ಲು ಗಿಟ್ಲು ಅಂತ ಮೆಂಟಲ್ ತರ ಆಡ್ಬೇಡ. ನಮ್ ಗುರು ನೋಡ್ರ ಹುಡುಗನ್ ಜೊತೆ ಮದ್ವೆ ಆಗಿ ಸೆಟ್ಲ್ ಆಗೋದು. ಸೆಟ್ಲ್ ಆಗೋದೇನಿದ್ರು ನಿಮ್ ಜೊತೆನೆ. ನನ್ ಗುರು ಮಕ್ಕಳನ್ನ ಒಂದೇ ಕಾರಣಕ್ಕೆ ನಿನ್ ಬಿಡ್ತಾ ಇದೀನಿ. ಈ ಲವ್ ಡೋಗ್ ಅಂತ ಪ್ರಪಂಚದ ತುಂಬಾ ಜನ ಇದಾರೆ, ನನ್ ಪ್ರಪಂಚನೇ ಬೇರೆ. ಈ ರೌಡಿ ಇನ್ಫ್ಲೂಯೆನ್ಸ್ ಹುಚ್ಚು ಬಿಟ್ಬಿಡು. ಈ ರೌಡಿ ಕೂಡ ಇರೋದು ಇದೇ ಪ್ರಪಂಚದಲ್ಲಿ ಅಲ್ವಾ? ನೋಡು, ಪ್ರಪಂಚದಲ್ಲಿ ಇರೋರೆಲ್ಲ ಪರಿಚಯ ಆಗಲ್ಲ, ಪರಿಚಯ ಇರೋರ್ನೆಲ್ಲ ಇಷ್ಟಪಡೋಕ್ಕಾಗಲ್ಲ, ಇಷ್ಟಪಡೋರ್ನೆಲ್ಲ ಪ್ರೀತಿಸೋಕ್ಕಾಗಲ್ಲ. ಪ್ರೀತಿಸೋದು ಒಬ್ಬರನ್ನೇ, ಅದು ನಿನ್ನೇ. ಹೇ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಕೊಲ್ತೀಯ? ಜೀವನದಲ್ಲಿ ಎಷ್ಟೋ ಜನ ಪ್ರೀತಿಗೋಸ್ಕರ ಏನೇನೋ ಕಳ್ಕೊಳ್ತಾರೆ. ನನ್ ಪ್ರಾಣ ಕಳ್ಕೊಳ್ಳಲ್ವಾ? ಅದು ನನ್ ಲವರ್ ಲಾಂಗ್ ಇಂದ. ನೋಡ, ಯಾರ ಸಾವು ನನ್ ಮುಖ್ಯ ಅಲ್ಲ, ನನ್ನ ಗುರು ಸಂತೋಷ ಅಷ್ಟೇ ಮುಖ್ಯ. ನಿನ್ನ ವಿಶಾಲ ಬಗ್ಗೆ ಮಾಡಿಸ್ತೀನಿ, ನನ್ನ ಗುರು ಅಡ್ಡ ಬರ ಯಾರೇ ಆಗಿರ್ಲಿ ಅಡ್ಡ ಬರ್ತೀನಿ. ಏನ್ ಗುರು, ಹುಡುಗಿ ಸೈಲೆಂಟ್ ಆಗ್ಬಿಟ್ಲು, ಈಗ ಏನ್ ಹೇಳ್ತಾರೆ ಗುರು? ಏನ್ ಗುರು? ಅರ್ಥ ಮಾಡ್ಕೊಳ್ಳೋ.
ಹೇಳೋದು ಪಾಗೋಡು ಸರ್ಕಲ್ ಸ್ವಾಮಿನ ಬೆನ್ನಿ ಕಿಡ್ಕೊಂಡು ಓಡಾಡಬಾರ್ದು ಅಂತ. ಪಾಗೋಡು ದೇವ್ರು ಅಂದ್ರೆ ಶನೇಶ್ವರ ಸ್ವಾಮಿ ಅಲ್ವೇನ್ರಿ? ಕಣವ ಅವನೇಲೋ ನಿನ್ ತಂದೆ. ಆ ಸ್ವಾಮಿ ಕೃಪೆ ನಿನ್ನೇನು ಯಾವಾಗ್ಲೂ ಇರ್ಲಿರಿ. ಅದ್ಕೆಲ್ವಾ ನಿನ್ನ ಮದುವೆ ಆಗಿದ್ದು? ದೈವ ನಿಂದೇನೆ ಮಹಾಪಾಪ. ಮಹಾಪಾಪ ಅಲ್ವೇ, ನಿನಗೊಂದು ಪುಟ್ಟ ಪಾಪ ಕೊಡ್ಲಿಲ್ವಲ್ಲ ದೇವ್ರು. ಮಗಳು ಮಾಡ್ತಾರೆ ಹುಡುಗ. ಹುಡುಗ ಹೇಳ ಹೇಳ. ಅವನು ಬೇರೆ ಯಾರು ಅಲ್ಲ ಮಾಮ. ಗೊತ್ತು ಕಣ, ನೀನೆ. ಸಾಕ, ಇವಂಗೇನ್ ಗೊತ್ತಾಯ್ತು? ಆರನ್ಗೂ ಗೊತ್ತಾಗದಿರೋದು ಈ ಗುರು ಗೊತ್ತಾಗುತ್ತೆ ಕಣೋ. ಆದ್ರೆ ನಾನ್ ಲವ್ ಮಾಡ್ತಿಲ್ಲ ಮಾಮ. ಹೊಸ ನಿನ್ ಮೇಲೆ ನನಗ್ ನಂಬಿಕೆನೆ ಇಲ್ಲ ಕಣೋ. ನಂಬಿಕೆನೆ ನೀನು ಕಣೋ. ಈ ವಿಷಯ ನಿಮ್ಗೆ ಹೇಗೆ ಹೇಳಿ? ನೀವೆಲ್ಲ ತಪ್ಪಿಸ್ಕೊತೀರ ಅಂತ ಟೆನ್ಷನ್ ಆಗ್ತಿದೆ ಮಾಮ. ನನಗೆ ನಿನ್ನ ಬಗ್ಗೆ ನಂಬಿಕೆ ಇಲ್ಲ ನೋಡ. ವಯಸ್ಸು ಸುಖವಾಗಿ ಬೆಳೆದವಳೆ. ರವಿಚಂದ್ರನ್ ಸಿನಿಮಾನ ಎರಡೆರಡು ಸರಿ ನೋಡ್ತಾಳೆ. ಅದಕ್ಕೆ ಆಲ್ಟಿಂದ ತಲೆ ಕೆಡಿಸ್ಕೊಂಡವಳೆ. ಒಂದೆರಡು ಸಲ ಉಪೇಂದ್ರ ಸಿನಿಮಾ ತೋರಿಸಿದ್ರೆ ಸರಿ ಹೋಗ್ತಾಳೆ. ಮಾಮೂಲು ಕಡೆ ಮಾಮೂಲು. ನೀವ್ ಧೈರ್ಯವಾಗಿ ನಿಮ್ಮಮ್ಮ, ನಾನು ಅವಳಿಗೆ ಹೇಳ್ತೀನಿ ಆ ವಿಶಾಲ್ ಜೊತೆ ಮದುವೆ ಆಗಿ. ಬೇಡ ಬೇಡ, ನೀನು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ. ಅವಳ ಮನ್ಸಲ್ಲಿ ಯಾರೇ ಇದ್ರು ನನ್ನ ಮನ್ಸಲ್ಲಿ ಜಗ್ಗಿ ಮಗನ್ ಜೊತೆನೆ ಮದುವೆ ಮಾಡೋದು. ನೀನೇ ಯೋಚನೆ ಮಾಡ. ನೀ ಹೋಗ. ಹೋಗ ಮಾಮ. ಅಲ್ಲ ಮಾಮ, ಇರ್ಲಿ ಕಣ. ಯಾರೋ ಉಳಿಯುವರು ಯಾರೋ ಅಳಿಯುವರು ಈ ಆಟದ ಹೊಡೆಯಲ್ಲಿ ಈ ಸಂಚಿನ ಸುಳಿಯಲ್ಲಿ ಅಲ್ವಾ ವಾಸ? ಲವ್ ಮಾಡ್ತೀನಿ ಅಂತ ಬಂದ ಹುಡುಗಿನ ಬೇಜಾರು ಮಾಡಿ ಕಳಿಸ್ಬಿಟ್ಟಲ್ವ ಆ ಹುಡುಗಿ ಮನ್ಸು. ಲವ್ ಜಾಸ್ತಿ ಆಯ್ತು ಮಗ. ಹೆಣ್ಣು ಹೊನ್ನು ಮಣ್ಣು ಒಲ್ ಬಂದಾಗ ಬೇಡ ಅನ್ಬಾರ್ದು. ಆ ಹುಡುಗಿ ಜೊತೆ ಸಂಬಂಧ ಬೆಳೆಸೋದಕ್ಕಿಂತ ನನ್ನ ಗುರು ಗೌರವ ಉಳಿಸೋದೆ ಮುಖ್ಯ. ಆದ್ರೂ ಆ ಹುಡುಗಿ ಈ ತರ ಒಟ್ಟೆ ಹಸುವಿನಿಂದ ಕಣ್ಣೀರ್ ಹಾಕ್ಬೇಕಾದ್ರೆ ಅದನ್ನ ಒಸಿದ್ ನನ್ನ ಗುರು ಕೈಗಳು. ಈಗ ಆ ಹುಡುಗಿಗೋಸ್ಕರ ಕೈ ಹಿಡಿದು ಗುರುನ ಮೋಸ ಮಾಡಕ್ ಹೋಗಿದ್ದೆ. ಯಾರು ಯಾರು ಮೋಸ ಮಾಡ್ತಾರ ವಾಸ? ಅಯ್ಯೋ ಕೂತ್ಕೊಂಡು ಎಲ್ರು ಕೊಡ್ತಾರಲ್ಲಪ್ಪ. ನೀವಿಲ್ಲಿ ಹೇಳಿ ಕಳ್ಸಿದ್ರೆ ನಾನೇ ಬರ್ತೀನಲ್ಲ ಮಾಮ. ಮನಸ್ಗೆ ಯಾಕೋ ನೀವ್ ಇರೋ ಕಡೆ ಬರ್ಬೇಕು ಅಂತ ಅನಿಸ್ತು ಬಂದ್ಬಿಟ್ಟೆ. ಏನಂತೆ ಸುಮ್ನೆ ಇದೆಯಲ್ಲ ಯಾಕೋ ಕೊಂಡ್ತಾನ ವಾಸ? ಅದೇನು ಪ್ರಾಪರ್ಟಿ ಇತ್ತಲ್ಲ ಮಸ್ತಿನ ಕಂಡು ನಾವು ಅದನ್ನ ಡೀಲ್ ಮಾಡಿದ್ದು. ಈಗ ನನ್ ಮಗ ಮಸ್ಜಿದ್ ಕಾಂಪ್ರಮೈಸ್ ಆಗ್ಬಿಟ್ಟು ನಂಗೆ ಕೈಗಾರಿಸ್ತವನೆ ನೋಡ. ನೋಡ್ಬಿಟ್ಟು ನನ್ನ ಮಂದ್ ಕೇಳು, ನಮಗ್ ಬರಬೇಕಾಗಿರೋ ಸೇರ್ ಎಷ್ಟೇಳ? 10% ಅದನ್ನ ಕೊಡ್ತೀನಿ ಅಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಅನ್ ಮನೇಲಿ ಪೋಟ್ ಆಯ್ತಲ್ಲ ಅದಕ್ಕೂ ಹಾಕ್ಸ್ಬಿಡು. ಆಯ್ತು ಮಾಮ. ಸಾವಿನ ಸುದ್ದಿ ಕೇಳ್ದೆ, ಶುಭ ಅಂತೆ ಕಣು. ಆ ಶುಭ ಸುದ್ದಿ ಬೇಗನೆ ಕೇಳ್ತೀನಿ. ಆಯ್ತಲ್ಲ ಅದಕ್ಕೆ ಬನ್ನಿ ಬನ್ನಿಮ್ಮ. ಗಮ್ಮಗಿನ್ನಿಕಲ್ಲ ಇಲ್ಲೇ ಕಳೋಕೆ ನಮ್ ಪಾರ್ಟಿ ಮಸ್ತಿ ಜೊತೆ ಕಾಂಪ್ರಮೈಸ್ ಆಗಿ ನಮ್ಗೆ ಮಣ್ಮುಗಿಸ್ಬೇಕು ಅನ್ಬಿಡಿಕ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಮಗ್ ಬರ್ಬೇಕಾಗಿರೋ ಶೇರ್ ಆನ್ ದಿ ಸ್ಪಾಟ್ ಬರ್ಬೇಕು. ಕೊಡ್ತ್ಯಾ ಇಲ್ಲ ಸಾಹಿತ್ಯ? ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡು. ವಾಸ, ನೀನ್ ಹೇಳಿದ್ದೆಲ್ಲ ನಾನು ಒಪ್ಕೊಂತೀನಪ್ಪ, ಆದ್ರೆ ತಕ್ಷಣ ಕೊಡೋಂದ್ರೆ ಕಷ್ಟ ಆಗತ್ತೆ. ನಾನು ನಾನು ನಾಳೆ ಕೊಡ್ತೀನಿ. ಇವತ್ತೇ ನಾನ್ ನಂಬಲ್ಲ, ಇನ್ ನಾಳೆ ನಂಬ್ತೀನಿ. ನಿನ್ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಕೊಡ್ಲಿಲ್ಲ ನಿನ್ನ ಟೈಮ್ ಸ್ಟಾರ್ಟ್. ದಯವಿಟ್ಟು ಮಾಡ್ಬೇಡ, ನನಗಿರೋಳು ಒಬ್ಳೆ ಮಗಳು, ಇವತ್ತು ಅವಳು ಸೀಮಂತ ನಡೀತಾ ಇದೆ, ಕಾಲ್ ಹಿಡ್ಕೊಂತೀನಿ, ಇವತ್ತೊಂದಿನ ಬಿಟ್ಬಿಡು ಪ್ಲೀಸ್.
ಜೀವ ಹುಟ್ಟುತ್ತೆ ಅನ್ನೋ ಸಂತೋಷದಲ್ಲಿದ್ಯಾ? ನಿಂಜೆ ಉಳಿಸ್ತಾ ಇದ್ದೀನಿ. ನಾಳೆ ಕಿರಿಕ್ ಮಾಡ್ಕೊಳ್ದೆ ನನ್ನ ಗುರು ಮುಂದೆ ಕೂತ್ಕೊಂಡು ವ್ಯವಹಾರ ಕ್ಲಿಯರ್ ಮಾಡ್ಕೋ. ಇಲ್ಲ ಅಂದ್ರೆ ಮುಂದೆ ಹುಟ್ಟೋ ನಿನ್ನ ಮೊಮ್ಮಗು ತಾತ ಎಲ್ಲಿ ಅಂತ ಕೇಳಿದ್ರೆ ಫೋಟೋ ತೋರಿಸ್ಬೇಕಾದ್ರೆ ನನ್ ಮಗ ಒಂದೇ ಅಡ್ಗೆ ಸ್ವಲ್ಪ ಇಲ್ಲ ಜಾಸ್ತಿ ಜಾಸ್ತಿ ಟೈಮ್ ತಗೊಂಡ ಇಲ್ಲ ಮಾಮ ನಾನು ಏನು ಮಾಡಲಿಲ್ಲ. ಯಾಕೆ ಯಾಕೇನು ಮಾಡಿಲ್ಲ ಅಂದ್ರೆ ನನ್ನ ಮಾತಿಗೆ ಬರೋದೇ ಇಲ್ಲ ತಡ ನನಗ್ ದ್ರೋಹ ಬಗ್ಗೆ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅದಾಗಲ್ಲ ಮಾಮ, ನಾನು ಅವನ ಮನೆಗೆ ಹೋದಾಗ ಅವನ ಮಗಳು ಶ್ರೀಮಂತ ಕರೆ ನಡೀತಿತ್ತು. ಏ ನನಗ್ ಬೇಕಾಗಿರೋ ಅವ್ನ ಸಾವ ಸಂಸ್ಕಾರ ಅವನ್ ಮನೇಲಿ ನಡೀತಿರ ಶುಭಕಾರಿ ಅಲ್ಲ. ಅವ್ನ್ ನಾಳೆ ಬರ್ತೀನಿ ಅಂತಾನು ಮಾತು ಕೊಟ್ಟಿದ್ದಾನೆ. ನೀವ್ ಹೇಳ್ದ ಕೇಳ್ತೀನಿ ಅಂತಾನು ಹೇಳಿದಾನೆ ಮಾಮ. ಏ ನೀನ್ ಅದಕ್ಕೆ ಕಾಗೆ ಗೋಬಕ್ಕನ ಕತೆ ಹೇಳ್ಬೇಡ, ಮೊದ್ಲ ಹೇಳ್ದಂಗ್ ಕೇಳ. ಅವ್ನ್ ನಮ್ ದಾರಿ ಕಟ್ಟ ಅದಕ್ಕೆ ಕೊಲ್ಲೋಣ. ಅವನೇ ನಮಗ್ ದಾರಿ ಆದ್ರೆ ಯಾಕೆ ಕೊಲ್ಬೇಕು? ಶಿಷ್ಯ ನಾ ಹೇಳ್ದವ್ರನ್ನ ತೋರ್ಸಿದ್ದಿಕ್ಕೆ ಕಳ್ಸದ್ ಅಷ್ಟೇ ನಿನ್ ಕೆಲ್ಸ. ನೀವ್ ತಪ್ಪಾಡು ಅಂತ ಹೇಳಿದ್ರು ಮಾಡ್ತೀನಿ, ಆದ್ರೆ ಪಾಪ ಮಾಡು ಅಂತ ಹೇಳ್ಬೇಡಿ ಮಾಮ. ಮಾತಾಡ್ಬಿಟ್ಟೆ ನನ್ನ ಮಾತಿಗೆ, ಈ ಚಂದ್ರಪ್ಪನ ಮಾತಿಗೆ ಬೆಲೆ ಇಲ್ವಾ? ಇಲ್ಲ ಖಂಡಿತ ಇಲ್ಲ. ನಿನ್ ಶಿಷ್ಯನ್ಗೆ ಮೈ ಕೊಬ್ಬಿದೆ, ಮನ್ಸು ಕೆಟ್ಟಿದೆ, ಅವನಿಗೆ ಯಾರ ಮಾತನ್ನು ಕೇಳೋ ಸ್ಥಿತಿ ಇಲ್ಲ. ನಿನ್ನ ಮಾತನ ಅಷ್ಟೇ. ಲೋ ಲೋ ಚಪ್ಲಿ, ನೀನು ನನ್ನ ಆಡ್ಕೊಳಂಗ ಆಗ್ಬಿಟ್ಟಲ್ಲೋ. ನಿನ್ನ ಪರಿಸ್ಥಿತಿ ನೋಡಿ ನನ್ ನಗು ಬರ್ತಾ ಇದೆ. ಶತ್ರು ಯಾವಾಗ್ಲೂ ಎದುರುಗಡೆ ಇರ್ತಾನೆ ಅನ್ಸ್ಕೊಳ್ಳೋದು ತಪ್ಪು. ಕೆಲವೊಮ್ಮೆ ಬೆನ್ನಿಂದನೂ ಇರ್ತಾನೆ, ಇನ್ ಕೆಲವೊಮ್ಮೆ ಬಗಲಲ್ಲೂ ಇರ್ತಾನೆ. ಇವತ್ತು ಅಂಡರ್ ವರ್ಲ್ಡ್ ಚಂದ್ರಪ್ಪನ ಹೆಸರನ್ನ ಮರ್ತು ಬಿಟ್ಟಿದೆ ಜನ. ಇವತ್ತು ವಾಸ ಅಂತಂದ್ರೆ ಹೆದರ್ಕೊಂಡು ನಡಕ್ತಾರೆ. ಎಲ್ರು ಚಂದ್ರಪ್ಪನ ಶಿಷ್ಯ ವಾಸ ಅಂತ ಹೇಳ್ತಾ ಇಲ್ಲ, ವಾಸನ್ ಗುರು ಚಂದ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಒಂದಿನ ವಾಸನ್ ಶಿಷ್ಯ ಚಂದ್ರಪ್ಪ ಅಂತ ಹೇಳ್ಕೊಂಡು ನಗ್ತಾರೆ. ನೋಡ್ಬೋ, ನನ್ನ ಸ್ವಾರ್ಥಕ್ಕೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಮಗಳು ಬಾಳು ಚೆನ್ನಾಗಿರ್ಲಿ ಅಂತ ಆಸೆ ಪಡೋನ್ ನಾನು. ಬುವಾ, ನೀನು ನಿನ್ ಶಿಷ್ಯನ ತುಳಸಿ ಮನೆಗೆ ಹೋಗುವಾಗ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ, ಆದ್ರೆ ಅವನು ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ, ಹೊರಗಡೆನೆ ನಿಂತಿರೋನು. ಯಾಕೆ ಹೇಳು? ಆಗ ನಿನ್ ಮಗಳು ಇವನ್ನ ಪ್ರೀತಿಸ್ತಿರ್ಲಿಲ್ಲ, ಆಮೇಲೆ ಅವನೇ ಬಲವಂತವಾಗಿ ನಿನ್ ಮಗಳ ಮನಸ್ಸಿಟ್ಟು ಪ್ರೀತಿ ಮಾಡುವ ಹಾಗೆ ಮಾಡ್ದ. ನಿನ್ನ ಹತ್ರ ಹಾಳಾಗಿದ್ದವನು ಈಗ ಅರ್ಥ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಜಗ್ಗಿ ಕರೆಕ್ಟ್ ಹೇಳ್ದೆ, ಅವ್ನ ನನ್ನ ಮ್ಯಾಮ ಮ್ಯಾಮ ಅಂತ ಅನ್ನೋದು ಮಮತೆ ಕೇಳಿದ್ದೆ. ಈಗ ನನ್ನ ಮಮತೆ ಅಲ್ಲ, ನನ್ನ ಮಗಳ ಮೇಲೆ ಮೋಹ. ಎದುರಿಗೆ ನಗೋನು ಬೆನ್ನಿಂದ ಏನು ಬೇಕಾದ್ರೆ ಮಾಡ್ತಾನೆ ಅಂದು ಈ ಭೂವನಿಗೆ ಗೊತ್ತಾಗಲಿಲ್ಲ. ಜಗ್ಗಿ ಮದುವೆಗೆ ತಯಾರಿ ಮಾಡು. ಒಳ್ಳೆ ಕಾಡ್ಬಿಡ್ರು ಗುಬಾಲ್ಗಳ, ನೀವು ಮಾತ್ರ ಕಾಡ್ ಸಾರ್ತಾ ಕುತ್ಕೊಳ್ಳಿ, ನನ್ನನ್ನು ಅಡಿಗೆ ಮನೆಗೆ ಬಿಟ್ಬಿಡಿ. ಅದಕ್ಕೆ ಯಾಕೋ ಕಂಪ್ಲೇಂಟ್ ಆಗತ್ತಾ? ಒಂದ್ ವರ್ಷ ಬೇಕಲ್ಲ ನಿಂಗ್ ಟೀ ಮಾಡಕ್ಕೆ. ಗುಬ್ ನನ್ ಮಗನೆ, ಇವನ್ ಬೇರೆ ಮಧ್ಯ ಇಲ್ಲಿ ಕಲ್ಗಚ್ಚಾದ್ರೆ ವಾಸಿ. ಏನ ಮಿಮಿಕ್ರಿ ಮಾಡೋದೆಲ್ಲ ಕಲ್ತು ಬಿಡಿದ್ಯಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಮಾಡಿ ಅಲ್ವಾ? ಏನೋ ನೀನು, ಸಕ್ಕರೆ ರೇಟ್ ಎಷ್ಟು ಗೊತ್ತಾ? ಕಾಫಿ ಪೌಡರ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? ನಿನಗೇನ್ ಗೊತ್ತಿರುತ್ತೆ, ನಿನಗೇನಿದ್ರು ಶಿವಾಜಿನಗರದ ರೌಡಿಗಳ ತಲೆ ತೆಗೆಯಕ್ಕೆ ಎಷ್ಟು ತಗೊಳ್ತಾರೆ, ಶ್ರೀರಾಮ್ಪುರದ ರೌಡಿಗಳ ಕಾಲ ಎತ್ತಕ್ಕೆ ಎಷ್ಟು ಫಿಕ್ಸ್ ಮಾಡ್ತಾರೆ, ಇದೆಲ್ಲ ಚೆನ್ನಾಗ್ ಗೊತ್ತು. ನಿನ್ನ ಕರ್ಕೊಂಡು ಹೇಗೋ ಸಂಸಾರ ಮಾಡ್ತಾರೆ? ಈ ಸರ್ಸಾ ಸಲಿಗೆ ಅಲ್ಲ, ಈ ಮನಸ್ಸು ಮನೆಯಿಂದ ಹೊರಗೆ. ಏ ಪೊರ್ಕಿ, ಯಾಕೋ ನನ್ ಪ್ರೀತಿನ ಅರ್ಥ ಮಾಡ್ಕೋತಿಲ್ಲ. ನನ್ ಗುರು ಮಗಳಾಗಿ ನೀನ್ ಈ ತರ ಎಲ್ಲ ನಡ್ಕೋಬಾರ್ದು. ಏನ ನಿನ್ ಗುರು ಮಗಳಾದ್ರೆ ಲವ್ ಮಾಡ್ಬಾರ್ದ? ನಿನ್ ಗುರು ಮಗಳಿಗೂ ಒಂದು ಮನಸ್ಸಿದೆ, ಆ ಮನಸ್ಸಲ್ಲಿ ಒಂದು ಕನಸಿದೆ. ಆ ಕನಸು ಏನಿಕ್ಕೋ? ಮೊದಲು ನನ್ನ ಗುರು ಕನಸು ನನಸ್ ಮಾಡ್ತು. ನೋ, ನಿನ್ ಗುರು ನೀನ್ ತಿಳ್ಕೊಂಡಿರೋಷ್ಟು ಒಳ್ಳೆಯವನಲ್ಲ ಕಣೋ. ಗೊತ್ತು, ನನ್ನ ಗುರು ನಾನ್ ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ಒಳ್ಳೆಯವನು. ಅದು ನಿನ್ನ ಭ್ರಮೆ, ಅವರು ನಿನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇಲ್ಲ. ಅವ್ರು ನೀರ್ ಬದಲು ಬಿಯರ್ ಕೊಟ್ಟಿರ್ಬೋದು, ಪೆನ್ ಬದಲು ಗನ್ ಕೊಟ್ಟಿರ್ಬೋದು, ಆದ್ರೂ ನನಗೆ ಅಂತ ಒಂದ್ ಬದುಕ್ ಕೊಟ್ಟಿದ್ದಾರೆ. ಲೋ, ನೀನ್ ಅನ್ಕೊಂಡಿರೋದೆಲ್ಲ ಬದುಕಲ್ಲ ಕಣೋ. ನಿನ್ನ ಲವ್ ಮಾಡಿ ಮದ್ವೆ ಆಗ್ಬಿಟ್ರ ಅದು ಬದುಕ? ಏನ್ರ ಹುಡುಗಿರ, ಎರಡು ನಿಮಿಷ ರೋಡ್ ಸೈಡ್ ನಿನ್ಕೊಂಡು ಯಾರು ಗುರೇಸ್ಬಿಟ್ರೆ ಸಾಕು, 20 ವರ್ಷ ಎತ್ತು ಹೊತ್ತು ಬೆಳೆಸಿ ಕಡಿಸ್ ಕಟ್ಟವ್ರಿಗೆ ಬಿಸ್ಕಡೆ ಬಂದ್ಬಿಡ್ತಿರಲ್ಲ. ನಿನ್ನ ಪ್ರೀತಿ ತೋರಿಸ್ದವ್ಳಿಗೆ ಈ ರೀತಿ ಮಾಡ್ದವಳು, ಇನ್ನು ನಾನು ನಿನ್ ದ್ವೇಷವನು. ನನ್ನ ಹತ್ರ ನಿನ್ ಏನೇ ಪ್ರೀತಿ, ನನ್ಗೇನು ಕೊಡ್ಬೇಕು ಅಂತಿದ್ದಲ್ಲ, ಅದ್ ನನ್ ಗುರು ಕೊಟ್ಟು ಅವ್ರ ಗೌರವ ಉಳಿಸು. ಯಾಕೋ ವಾಸ, ಅವ್ರು ಹೇಳಿದ್ರು ಸತ್ಯ ಇದೆ ಕಣ. ಇರುತ್ತೆ, ಹುಡುಗಿರ್ ಏನೇ ಹೇಳಿದ್ರು ಅದರಲ್ಲೂ ಕಣ್ಣೀರ್ ಆಗ್ತಾ ಹೇಳಿದ್ರೆ ಸತ್ಯ ಆಗಿರ್ಲೇಬೇಕು. ವಾಸ, ಅದ್ ಆಗಲ್ಲ ಕಣ. ನೀವ್ ಈ ತರ ಮಾತಾಡೋದು ನನ್ಗೂ ಇಷ್ಟ ಆಗೋಲ್ಲ. ಏ
ಏನೇ ಇಂದು ಕತ್ಲೆ ಅಂದ್ರೆ ಭಯ ಪಡ್ತಾ ಇದ್ದವಳು ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಹೀಗೆ ಕೂತಿದ್ಯಲ್ಲ ಯಾಕೆ ಮಾತಾಡಲ್ವಾ ನಾನೇನು ಮಾತಾಡ್ತೀನಿ ಆದ್ರೆ ಕೇಳಿಸ್ಕೊಳ್ಳೋ ಕಿವಿ ಇರ್ಬೇಕಲ್ಲಮ್ಮ ಯಾಕೆ ಹೀಗೆ ಹೇಳ್ತಾ ಇದೀಯಾ ನಾನಿಲ್ವಾ ಅದಕ್ಕೆ ತಾನೇ ನಾನಿನ್ನು ಬದುಕಿರೋದು ಏನಾಗಿದೆ ನಿನ್ಗೆ ಇನ್ನು ಏನಾಗ್ಬೇಕಮ್ಮ ಎಲ್ಲ ಮಕ್ಕಳು ಇರೋ ತರ ಅಪ್ಪ ನನಗೂ ಇದ್ದಾರೆ ಆದ್ರೆ ಎಲ್ರಿಗೂ ಸಿಗೋ ಪ್ರೀತಿ ವಾತ್ಸಲ್ಯ ನನಗೆ ಸಿಕ್ಕಿಲ್ಲ ನನಗೆ ಸಿಕ್ಕಿರೋದು ಒಂದೇ ನನ್ನ ಹೆಸರು ಮುಂದೆ ಒಂದು ಇನ್ಶಿಯಲ್ ನಿನ್ನೋ ನನ್ಗೆ ಅರ್ಥ ಆಗುತ್ತೆ ಮಗಳೇ ಏನ್ ಪ್ರಯೋಜನ ಅಮ್ಮ ಅರ್ಥ ಮಾಡ್ಕೋಬೇಕಾದವ್ರೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ನನ್ನ ಜೀವನದಲ್ಲಿ ಏನನ್ನು ಬಯಸಲಿಲ್ಲ ಬಯಸಿದ್ದು ಬೇಡಿದ್ದು ಒಂದೇ ಒಂದು ಪ್ರೀತಿ ಅದು ಸಿಗ್ಲಿಲ್ಲ ಅದಕ್ಕೆ ಹೀಗೆ ಅಮ್ಮ ಬೇಡ ಅನ್ನೋದನ್ನ ಕೊಡೋಷ್ಟು ಸುಲಭವಾಗಿ ಬೇಕು ಅನ್ನೋದನ್ನ ಕೊಡೋದಿಲ್ಲ ಅಮ್ಮ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಗಂಡು ಹೆಣ್ಣು ಇಬ್ರಿಗೂ ಕಣ್ಣಿದೆ ಆದ್ರೆ ಕಣ್ಣೀರ್ ಮಾತ್ರ ಹೆಣ್ಣಿಗೆ ಯಾಕಮ್ಮ ಕಾಪಿನ ಏ ನಿನ್ನೆಲ್ಲ ಕಣ್ಣೇಳ ಹೇಳ್ತೀನ ಅಲ್ಲ ಏನೇದು ಕಾಪಿ ಕೇಳ ತೀರ್ಥ ಕೊಡ್ತೀಯ ಊಟ ಕೇಳಿದ್ರೆ ಪ್ರಸಾದ ಕೊಡ್ತೀಯಾ ರಾತ್ರಿ ಎಲ್ಲ ಆ ತೀರ್ಥ ಕುಡಿತೀರಲ್ಲ ಬೆಳಿಗ್ಗೆ ಎದ್ದು ಈ ತೀರ್ಥ ಕುಡಿರಿ ಪುಣ್ಯ ಬರುತ್ತೆ ಆಹಾ ನನಗೇನಾದ್ರು ಯೋಚನೆ ಇಲ್ಲ ನೀನು ಮಾಡಿ ಪುಣ್ಯನೆಲ್ಲ ಗುಡ್ಡೆ ಹಾಕಿದ್ಯಲ್ಲ ಅದ್ರಲ್ಲ ನಂಗೂ ಸ್ವಲ್ಪ ಕೊಡೆ ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ ಅವನಲ್ಲಿ ಯಾವನೇ ಅವನು ನಿಮ್ ಪ್ರೀತಿ ಶಿಷ್ಯ ಎರಡ್ ಮೂರ್ ದಿನದಿಂದ ಕಾಣ್ತಾ ಇಲ್ಲ ಅಯ್ಯಲೇ ಹೋಗೆ 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 ಅಂತಂದ್ರೆ ಕೆಲವು ಮಾತಾಡಿದ್ರು ಪ್ರಶ್ನೆ ನೀವು ಹೋಗಿ ಬಾ 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 ಕೂತ್ಕೊಳಪ್ಪ ಮದುವೆನ ಆ ಜಯಮ್ಮ ಮಾಡಿದಕ್ಕಿಂತ ದೂರ್ಯ ಮಾಡ್ಬೇಕಣಯ್ಯ ಯಾವ ಜಯಮ್ಮನ ಅದೇ ತಮಿಳ್ನಾಡು ಸಿಎಂ ಅವ ಅಮ್ಮನ ಮಗನ ಮದುವೆಗಿಂತ ದೂರ್ಯ ಮಾಡ್ಬೇಕಣ ಅಂದಂಗೆ ಮದುವೆ ಇನ್ವಿಟೇಷನ್ ಕಾರ್ಡ್ನ ಹೆಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅದನ್ನ ಪ್ಲಾನ್ ಮಾಡೋದು ದೊಡ್ಡದಲ್ಲ ಅದಕ್ಕೂ ಮುಖ್ಯವಾಗಿ ಇನ್ನೊಂದು ಡಿಸೈಡ್ ಆಗ್ಬೇಕು ಗೊತ್ತು ಬಿಡು ಮುಹೂರ್ತ ತಾನೇ ಒಬ್ಬ ಫೇಮಸ್ ಪುರೋಹಿತನ್ ಕರೆಯವಾ ಕೇಳವಾ ನಾನ್ ಅನ್ಕೊಂಡಿರೋ ಮುಹೂರ್ತನ ಪುರೋಹಿತರುಗಳು ಫಿಕ್ಸ್ ಮಾಡಕ್ ಆಗಲ್ಲ ಪಂಟ್ರಗಳು ಫಿಕ್ಸ್ ಮಾಡ್ಬೇಕು ಪಂಟ್ರ ಅದೇ ಹೇಳ್ಬೇಕು ನೀರವ ಗೆಳೆಯ ಎಲ್ಲ ಕರೆಕ್ಟ್ ಆಗಿ ನಡೆದ್ರು ನಿನ್ ಮಗಳು ಉಲ್ಟಾ ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ ಅವಳನ್ ಮಗಳು ತುಟಿ ಬಿಡುತ್ತೆ ಮೈ ಮುಳೆ ಮುರ್ದಾಕ್ ಬಿಡ್ತೀನಿ ಮಾತಾಡಿದ್ರೆ ನಡೀತಿರೋ ಅದೃಷ್ಟ ನಿಲ್ತದೆ ನಿಂತಿರೋ ಅದೃಷ್ಟ ನಡೀತದೆ ನನ್ ಮಗಳ ಮಗಳು ನಡೆಯಲ್ಲ ನಿನ್ ಮಗಳ ಮದುವೆ ನಡೆಯುತ್ತೆ ಅದ್ರ ಬಗ್ಗೆ ಯಾವ ಅನುಮಾನನೂ ಇಲ್ಲ ಆದ್ರೆ ನನ್ನ ಮಗನ ಜೊತೆ ನಡೀತಾ ಅನ್ನೋದೇ ಅನುಮಾನ ಯಾಕೆ ಯಾಕೆ ಅನುಮಾನ ನನಗೆ ಅನುಮಾನ ಇರೋದು ನಿನ್ನ ಮಗಳ ಮೇಲೆ ಅಲ್ಲ ನಿನ್ನ ಶಿಷ್ಯನ ಮೇಲೆ ಶಿಷ್ಯ 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 ಅವ್ರ ಬಗ್ಗೆ ಯಾಕೆ ಅಷ್ಟು ತಲೆ ಕೆಟ್ಟಿದ್ಯಾಕೆ ಡೌಟ್ ಡೌಟ್ ಅಲ್ಲ ಕಣೋ ಅವನು ನಿನ್ ಮಗಳ ತಲೆ ಕೆಡಿಸಿ ಮತ್ತೆ ಅವಳು ಮದುವೆಗೆ ನಕರ ಮಾಡಿದ್ರೆ ಏನ್ ಮಾಡೋದು ಅಂತ ನನ್ನ ಎದುರಾಕೊಂಡು ಅವನ್ ಮದುವೆ ಆಗೋ ತಾಕತ್ತು ನನ್ನ ಮಗಳಿಗಿಲ್ವಯ್ಯ ನಿನ್ ತಾಕತ್ ಬಗ್ಗೆ ನನಗೆ ಗೊತ್ತಯ್ಯ ಆದ್ರೆ ನಿನಗೆ ಪ್ರೀತಿಗಿರೋ ತಾಕತ್ ಗೊತ್ತಿಲ್ಲ ಪ್ರೀತಿಗೋಸ್ಕರ ಸಮಾಧಿ ಮೇಲೆ ಮಹಲ್ ಕಟ್ಟಿರೋ ಮಂಡಲ್ ಹುಟ್ಟಿರೋರು ಇವರು ಪ್ರೀತಿಗೋಸ್ಕರ ಮಣ್ಣಲ್ಲಿ ಮರೆ ಆಗಕ್ಕೂ ರೆಡಿ ಆಗಿರ್ತಾರೆ ಇವರು ಅಂದ್ರೆ ನಿನ್ ಮಾತ್ರ ಪವರ್ ಮೇಲೆ ನಂಬಿಕೆ ಇಲ್ಲ ಅನ್ನಾಯ್ತು ನೋಡುವ ನನಗೆ ನಿನ್ ಮೇಲೆ ನಿನ್ ಮಗಳ ಮೇಲೆ ಅವಳ ವಯಸ್ಸು ಮೇಲೂ ನಂಬಿಕೆ ಇದೆ ಆದ್ರೆ ಅವಳ ಮನ್ಸು ಅದ್ರ ಮೇಲೆ ನಂಬಿಕೆ ಇಲ್ಲ ಏ ಮನ್ಸು ಮುನ್ಸು ಅಂತ ಏನೇನೋ ಅರ್ಥವಾಗದಂಗೆ ಬೇಡ ಏನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನೀನ್ ಏನ್ ಬೇಕಾದ್ರೂ ಮಾಡು ಒಟ್ಟಲ್ಲಿ ವಾಸ ಇಲ್ದಂಗ್ ಮಾಡು ಅಂದ್ರೆ ನಿನ್ನ ಅರ್ಥ ನನ್ನ ಮಗಳ ಮನಸ್ಸಲ್ಲಿ ವಾಸ ಇರಬಾರ್ದು ಅಂತ ಮನಸ್ಸಲ್ಲಿ ಅಷ್ಟೇ ಅಲ್ಲ ಬೋವಾ ಅವನ್ ಎಲ್ಲೂ ಇರಬಾರ್ದು ನಾನ್ ನಿನಗೆ ಕಾನೂನಿಗೆ ಬೇಕಾಗಿದ್ದ ಎಲ್ಲ ಸಪೋರ್ಟ್ ಕೊಡ್ತೀನಿ ನಿನ್ನ ಮಗಳ ಭವಿಷ್ಯಕ್ಕೆ ನಿನ್ನ ವ್ಯವಹಾರಕ್ಕೆ ಒಂದು ಹೊಸ ತಿರುವು ಸಿಗಬೇಕು ಅಂತಂದ್ರೆ ನಿನ್ನ ಶಿಷ್ಯ ಸಮಾಧಿ ಸೇರಿದ್ರೆ ಮಾತ್ರ ಆಗ ಮಾತ್ರ ನನ್ನ ಮಗ ನಿನ್ನ ಮಗಳು ಸಪ್ತಪದಿ ತುಳಿಯೋಕೆ ಸಾಧ್ಯ ಯೋಚನೆ ಮಾಡು ಶಿಷ್ಯನ ಕೊಲ್ಲೋದು ಕಷ್ಟನಾ ಬುವ ಜಿಗೆ ತಪ್ಪಾಗ್ಬಿಟ್ಟೆ ಅವನ್ನ ಇಲ್ಲಿ ಇಲ್ಲಿಟ್ಕೋಬೇಕಾಯ್ತು ಇಲ್ಲಿಟ್ಕೊಂಬಿಟ್ಟೆ ಕೊಲ್ಲೋದು ಕಷ್ಟನೇ ಆದ್ರೆ ಬಾ ಚಂದ್ರಪ್ಪ ಬಾ 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 ಈ ಮಸ್ತಿ ಮನೆ ಹೊಸ್ಲಿಕ್ಕೆ ಕಾಲಿಟ್ಟಿದ್ಯಾ ಅಂದ್ಮೇಲೆ ಯಾವ್ದಾರು ಯುದ್ಧಕ್ಕೆ ವೀಳ್ಯ ಕೊಡೋದಕ್ಕೆ ಇರ್ಬೇಕು ಯುದ್ಧಕ್ಕಲ್ಲ ಮಸ್ತೆ ಸಂಧಾನಕ್ಕೆ ಯಾಕೆ ಆಶ್ಚರ್ಯ ಆಯ್ತಾ ನಿಜಾನೆ ನಾನ್ ಬದುಕ್ಬೇಕು ಅಂದ್ರೆ ಇನ್ನೊಬ್ಬ ಬಲಿ ಆಗ್ಲೇಬೇಕು ಅವತ್ ನನ್ ಸಂಧಾನಕ್ಕೆ ಬಂದಾಗ ಅದೇನೋ ಹೇಳ್ದೆ ನಾವು ಎರಡು ಕಣ್ಣಿದ್ದಂಗೆ ಯಾವತ್ತು ಒಂದಾಗಲ್ಲ ಅಂತ ನಿಜ ಒಂದ್ ಕಡೆ ನೋವಾದ್ರೆ ಇನ್ನೊಂದ್ ಕಡೆ ನೀರ್ ಬರ್ತದೆ ಅಂತ ಅವತ್ ಮರ್ತೋಗಿದ್ದೆ ಈಗ ಗೊತ್ತಾಗ್ತಿದೆ ವಿಷಯಕ್ ಬಾ ಈಗ ಯಾರ್ ಬುಡಕ್ ನೀರ್ ಬಿಡ್ಬೇಕು ಇವ್ರ ಶಿಷ್ಯ
ವಾಸನೆ. ಚಂದ್ರಪ್ಪ ನನ್ನ ತನ್ನೇ ಹೊಸ ಆಟನ? ಆಟ ಅಲ್ಲ, ಹಠ ಹಠ. ನಮ್ಮಸ್ಕೋ ಮತ್ತೆ ಬಿಡಕ್ಕಿಲ್ಲ. ಅಲ್ಲ, ಇಷ್ಟೊಂದು ಪವರ್ ಇರೋ ನೀನು ನಿನ್ ಶಿಷ್ಯನ ನೀನೇ ಎತ್ತಬಹುದಲ್ಲ. ಯಾಕೆ ನಿನ್ ಶಿಷ್ಯನ ಕದರ್ಕಂಡ್ರೆ ಭಯನ? ಅದೇ ಎಲ್ರು ಹುಟ್ಟುವಾಗ ಆ ಕರಡು ಬಲ್ಲಿ ಕತ್ತರಿಸ್ಕೊಂಡು ಹೋಗ್ತಾರೆ. ಈ ಚಂದ್ರಪ್ಪ ಭಯನೂ ಕತ್ತರಿಸ್ಕೊಂಡು ಹೋಗ್ತಾನೆ. ನಾನ್ ಬೆಳೆಸಿರೋ ಮರನ್ ಕತ್ತರಿಸಕ್ಕೆ ನನ್ ಮನ್ಸು ಒಪ್ಪಲ್ಲ. ನನ್ಗೊಂಥರ ಸೆಂಟಿಮೆಂಟ್ಲು ಅಷ್ಟೇ. ನೋಡು ಮಸ್ತಿ, ಇನ್ಮೇಲೆ ಚಂದ್ರಪ್ಪ ನೀನು ಯಾವ ವ್ಯವಹಾರಕ್ಕೂ ಬರಲ್ಲ. ನೀನ್ ಅವನ್ ಡೀಲ್ಗೆ ಹೋಗೋದು ಬೇಡ, ಅವನು ನಿನ್ ಡೀಲ್ಗೆ ಬರಲ್ಲ. ಒಟ್ನಲ್ಲಿ ನಮ್ಮ ಮೇಲೆ ಕಿತ್ತಾಡೋದು ಬೇಡ ಅಂತಷ್ಟೇ. ಏನಂತೀಯ? ಯಾವ್ದಕ್ಕೂ ಚಂದ್ರಪ್ಪ ಏನ್ ಹೇಳ್ತಾನೆ ಅದನ್ನ ಮಾಡ ಮುಗಿಸು. ಆಯ್ತು ಚಂದ್ರಪ್ಪ, ನಿನ್ ನಂಬ್ತೀನಿ. ಏನಾದ್ರೂ ಡಬ್ಬಲ್ಗೆ ಮಾಡಿದ್ರೆ ನಿನ್ ಶಿಷ್ಯನ್ ಜೊತೆ ನಿನ್ನನ್ನು ಮತ್ತೆ 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 ಈ ಚಂದ್ರಪ್ಪ ದ್ರೋಹ ಮಾಡ್ಬೇಕಾದ್ರೆ ಹೇಳಲ್ಲ, ಹೇಳದ್ಮೇಲೆ ಮಾಡಲ್ಲ. ಇನ್ನೇನು ಹೊಡೀರಿ ಹ್ಯಾಂಡು. ಇಲ್ಲ ಮುಂದ್ ಪ್ಯಾಲೆಸ್ ಅಲ್ಲಿ ಪಾರ್ಟಿ ಮಾಡ್ಗವ. ಆಯ್ತಾಯ್ತು ಬರ್ಲ. ಚಿನ್ನ ಚೆನ್ನಾಗಿದೆಯೇನೋ, ಎಷ್ಟು ಚಿನ್ನ ತೆಗಿದೆಯೋ. ನನಗಿಂತ ನೀನೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಬಾರ್ದು. ಯಾಕಣ್ಣ ಒಂದ್ ಸಂತೋಷ ಸುದ್ದಿ ಅಣ್ಣ, ಬುವ ಸತ್ತನೇನೋ. ಅದಲ್ಲ ಪ್ರಪಂಚದಲ್ಲಿ ಮತ್ತೇನಿದೆಯೋ ಸಂತೋಷ ವಿಷಯ ಅಣ್ಣ. ಅದೇ ಆ ಚಂದ್ರಪ್ಪ, ಅವನ್ ಶಿಷ್ಯ ವಾಸನೆ ಎತ್ತು ಡೀಲ್ ಕೊಟ್ಟಿದ್ದಾನೆ. ತಮ್ಮ ನಾಯಿ ಮೊಟ್ಟೆ ಇಡೋದು ಕೇಡ್ಗಾಲಕ್ಕೆ, ಡೀಲ್ ಕೊಡೋದು ನಮ್ಮನ್ನ ಕೇಡ್ಸೋಕೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಇಲ್ಲಣ್ಣ, ಅವರಿಬ್ಬರ ಮಧ್ಯೆ ತಕರಾರ್ ಬಂದು ಇಬ್ರು ಈಗ ಬೇರೆ ಬೇರೆ ಆಗಿದ್ದಾರೆ. ಆದ್ರೂ ಹುಷಾರು, ಮಚ್ಚು ಮೈ ಎರಡು ನಮ್ದೇ ಆಗಬಾರ್ದು. ಮಚ್ಚು ಮಾತ್ರ ನಮ್ದಾಗ್ಬೇಕು, ಅರ್ಥ ಆಯ್ತಾ? ಅಣ್ಣ ಸಮಯ ವ್ಯರ್ಥ ಮಾಡದೆ ಶಿಷ್ಯನ್ ಡೀಲ್ ಇತ್ಯರ್ಥ ಮಾಡು. ಉಳಿದಿದ್ದು ನಾನು ಬೆಂಗಳೂರು ಬಂದ ಮೇಲೆ ನೋಡ್ಕೊಳ್ತೀನಿ. ನೀವು ನಿಮ್ ಕೆಲಸ ನೋಡಿ. ತುಳಸಿ 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 ಬನ್ರಿ. ತುಳಸಿ ಏನ್ರಿ? ಅಯ್ಯೋ ನನ್ ಚಿನ್ನ, ನನ್ ಚಿನ್ನ, ನೀ ನನ್ಗೆ ಎಷ್ಟು ಮರ್ಯಾದೆ ಕೊಡ್ತೀಯ? ಆದ್ರೆ ನೀನ್ ಮಗಳು ಕೊಡಲ್ವೇ? ಎಲ್ಲಿ ಎಲ್ಲಿ ಅವಳು? ಒಳಗಡೆ ಇದ್ದಾಳೆ. ಏಯ್ ನಿಜ ಹೇಳು, ಒಳಗವಳ ಒಳಗವಳ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನ್ ಮಾತಾಡ್ತಿಲ್ವೆ, ನಿನ್ ಮಗಳು ಮಾತಾಡಿಸ್ತಾಳೆ. ಕರಿಯವಳ ನಾನು ನೋಡ್ರೆ ಸಮಾಧಾನ. ಕರಿ ಕರಿ ಇಂದು ಇದು ಬಾಮ. ಇಂದು ನಿಮ್ಮಮ್ಮ ನೀನ್ ಹುಟ್ಟಾಗ ಏನ್ ಹೇಳೋದು ಗೊತ್ತಾ? ರೇ ನೋಡ್ರಿ ಅಣ್ಣ, ಇವಳು ಕಣ್ಣು ನಿಮ್ ತರ ಇದೆ, ಇವಳು ಮೂಗು ನಿಮ್ ತರ ಇದೆ, ಆದ್ರೆ ಮನ್ಸು ಮನಸ್ಸೇ ಇಲ್ಲ. ನಿಮ್ಗೆ ಮನಸ್ಸೇ ಇಲ್ಲ ಮತ್ತೆ ನೋವಾಗುತ್ತೆ ನೀನ್ ಬೈದ್ರೆ. ಅದ್ಯಾಕೆ? ನಿಮ್ ನೋವು ಗೊತ್ತಾದ ಹಾಗೆ ಬೇರೆಯವ್ರ ನೋವು ಯಾಕೆ ನಿಮಗ್ ಗೊತ್ತಾಗಲ್ಲ? ಡಾಕ್ಟ್ರೆ ನಿನ್ ನೋವು ಲವ್ ಎಲ್ಲ ಗೊತ್ತಾಗ್ತದೆ, ಆದ್ರೆ ನನ್ ನೋವು ನಿನಗ್ ಗೊತ್ತಾಗ್ತಿಲ್ವೇ? ಅರ್ಥ ಮಾಡ್ಕೋ, ನಾನ್ ನಿಮ್ಮಪ್ಪ ಶತ್ರು ಅಲ್ಲ. ಆ ವಾಸ ಒಬ್ಬ ರೌಡಿ ಕ್ರಿಮಿನಲ್, ಅವನ್ ಹಿಂದೆ ಇರೋದ್ ನೆರಳಲ್ಲಮ್ಮ ನೇಣಗಂಬ. ಅವನ್ ಜೊತೆ ಹೆಂಗಮ್ಮ ಸಂಸಾರ ಮಾಡ್ತೀವ? ಬೇಡಮ್ಮ ಬೇಡಕ್ಕಣ. ನನ್ನಮ್ಮ ನಿನ್ ಜೊತೆ ಬದುಕ್ತೀನಿ, ನಾನು ಅವಳಿಗಿಂತ ಚೆನ್ನಾಗೇ ಬದುಕ್ತೀನಿ. ಏನೇ ಏನೇ ನಿನ್ ಮಗಳಿಗೆ ತಲೆ ಆಡ್ಸೋದ್ ಹೇಳ್ಕೊಡು, ನಾಲ್ಗೆ ಆಡ್ಸೋದ್ ಹೇಳ್ಕೊಡ್ಬೇಡ. ನೆಟ್ಟಿಗಿರಲ್ಲ, ಮುಂದಿನ ತಿಂಗಳ ಮದುವೆ ತಯಾರಿ ಮಾಡು. ದಪನ್ ದಪನ್ ಮಾಡ್ಬಿಡ್ತೀನಿ. ಯಾವಾಗ ಮಾಡ್ತೀನಿ ಆಯ್ತು? ಯಾವಾಗ್ಲೂ 90 ಅಂದ್ರೆ 90 ಆದ್ರೆ ಹುಡುಗಿಯ ಪಲ್ಟಿ. ಇಲ್ಲಿ ವಾಸ ಯಾರು? ನಾನೇ. ನಾನು ಚಂದ್ರಪ್ಪ ಅವರ. ಗೊತ್ತಾಯ್ತು, ಬನ್ನಿ ಕೂತ್ಕೊಳ್ಳಿ. ಇಂಥ ಕಡೆ ಎಲ್ಲ ನೀವೊಬ್ರೆ ಬರೋದು ಸರಿಯಲ್ಲ. ಸರಿಯಾಗಿರ್ಬೇಕಾದ್ರೆ ಸರಿಯಾಗಿದ್ದಿದ್ರೆ ನಾನ್ ಯಾಕಪ್ಪ ಇಲ್ಲಿಗೆ ಬರ್ತಿದ್ದೆ? ನಿಮ್ಮ ಮಾತು ನನಗೆ ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಗದೆ ಇರೋದು ನನ್ನ ಮಾತು ಅಷ್ಟೇ ಅಲ್ಲ, ನನ್ನ ಮಗಳು ಅವಳ ಮನಸ್ಸು ಕೂಡ. ನೀವಿನ್ ಹೊರಡ್ಬೋದು. ಹೋಗ್ತೀನಪ್ಪ, ನನ್ನ ಮಗಳ ಮದುವೆ ಆಗ್ತೀಯ? ತಲೆ ಕಿಟ್ಟಿದ್ದೇನೆ ನಿಮ್ಗೆ? ನನ್ನ ಗುರು ಅಲ್ಲಿ ಲಾಯರ್ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರೆ ನೀವಿಲ್ಲ ನನ್ನ ಜೊತೆ ನಿಶ್ಚಿತಾರ್ಥ ಮಾಡಕ್ ಬಂದಿದ್ದೀರಾ? ವಿಶಾಲ್ ಜೊತೆ ಮದುವೆ ಮಾಡಿಸಿ ನನ್ನ ಗುರು ಮರ್ಯಾದೆ ಉಳಿಸಿ. ನೀನ್ ಗುರುಗ್ ಮರ್ಯಾದೆ ಕೊಡೋದ್ ಗೊತ್ತು?
ಒಂದ್ ಹಿಂದಿನ ಮನ್ಸು ಅರ್ಥ ಮಾಡ್ಕೊಳ್ಳೋದ್ ಗೊತ್ತಿಲ್ಲ. ನನಗ್ ಗೊತ್ತಿರೋದ್ ಮೂರೇ, ಹಣ, ಎಣ, ಗುರು, ಋಣ. ಗುರು ಅಂತೆ ಗುರು, ಎಷ್ಟು ವರ್ಷದಿಂದ ನೋಡ್ತಿದ್ದೆ ನಿಮ್ ಗುರುನ, 20 ವರ್ಷದಿಂದ ನೋಡ್ತಿರೋದು ನಿಮ್ ಗುರು ಮುಖ ಅಷ್ಟೇ ಅಲ್ಲ, ಅವರ ಇನ್ನೊಂದು ಮುಖನು ಕೂಡ. ಸಾಕು, ನನ್ನ ಗುರು ಬಗ್ಗೆ ಹಿಂದೆ ಮಾತಾಡಿದ್ರೇನೆ ಸಹಿಸಲ್ಲ, ಇನ್ನ ನೀವು ನನ್ನ ಮುಂದೆ ಮಾತಾಡ್ತಾ ಇದ್ದೀರಾ, ಚೆನ್ನಾಗಿರಲ್ಲ. ಮೆಚ್ಚದೆ ಕಾಣೋ ನೀನ್ ಗುರು ಭಕ್ತಿನ. 20 ವರ್ಷದಿಂದ ನಾನ್ ನೋಡಿರೋ ಸತ್ಯನ ಹೇಳಿದ್ರೆ ಅದು ನಿನ್ ಕಣ್ಣಿಗೆ ತಪ್ಪ ಕಾಣ್ತಾ ಇದೆ ಅಲ್ವಾ? 20 ವರ್ಷದಲ್ಲಿ ನೀವ್ ನನ್ ಗುರು ಜೊತೆ ಎಷ್ಟು ದಿನ, ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಇದ್ದೀರೋ ಅದಕ್ಕಿಂತ ಹೆಚ್ಚಾಗಿ ನನ್ ಗುರು ಬಗ್ಗೆ ನಾನು ತಿಳ್ಕೊಂಡಿದ್ದೆ. ನಿಮಗೆ ನನ್ ಗುರು ಮುಖ ಗೊತ್ತು, ನನಗೆ ನನ್ ಗುರು ಮನಸ್ಸು ಗೊತ್ತು. ನನಗೊಂದು ಮಾತ್ರ ಗೊತ್ತು, ಈ ಪ್ರಪಂಚದಲ್ಲಿ ನಿನ್ನ ನಿಜವಾಗ್ಲೂ ಯಾರಾದ್ರೂ ಪ್ರೀತಿಸೋದಿದ್ರೆ ಅದು ನನ್ನ. ನೋಡಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ನೀವಿನ್ ಹೋಗ್ಬೋದು. ಅಲ್ವೋ, ಎಲ್ಲಾ ಹುಡುಗಿರು ಇನ್ಫ್ಲೂಯೆನ್ಸ್ ಗೆ ಅವ್ರ ಫ್ರೆಂಡ್ಸ್ ಕಳ್ಸಿದ್ರೆ ನಿಮ್ ಹುಡುಗಿ ಅವ್ರ ಅಮ್ಮನೆ ಕಳ್ಸಿದಾಳೆ. ನೀನ್ ರೈಸರ್ ಅಂದ್ರೆ ಅವ್ಳು ಲಾಂಗು ಅಂತಾಳೆ. ಸರಿಯಾಗೈತೆ, ನೀವಿಬ್ರು ಜೋಡಿ ಬಾಯಿ ಮುಚ್ಕೊಂಡಿರ್ತೀಯ. ಹೊಸ ನಾವು ಪ್ರೀತಿ ಮಾಡೋರ್ಗಿಂತ ನಮ್ಮನ್ ಪ್ರೀತಿ ಮಾಡೋರ್ನ ನಾವ್ ಪ್ರೀತಿಸ್ಬೇಕು ಕಣ. ಈ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬೇಡ. ಅದ್ ಹಾಗಲ್ವಾ, ನನ್ಗೇನೋ ಕಡಿಮೆ ಆಗಿದೆ. ನಿಮ್ ಪ್ರೀತಿ ಇಲ್ವಾ, ಈ ಸರಿಗಿನ ಸವಾಸನೆ ಬೇಡ, ನಿಮ್ ಸ್ನೇಹದ ಸಂತೋಷನೇ ಸಾಕು ನನಗೆ. ಹಾಗಿದ್ರೆ ಇದೇ ಸಂತೋಷದಲ್ಲಿ ಗುಂಡಾಕೋಣ. ಹೇ, ನಮಗ್ ಸಂತೋಷ ಆಗಿದೆ, ಯಾವ ನನ್ ಮಗನ ಹೇಳಿದ್ದು? ಇಲ್ಲ ಅಂದ್ರೆ ದುಃಖ ಕಾಕೋಣ. ಸ್ವಲ್ಪ ಸುಮ್ನೆ ಇರ್ತೀಯಾ? ಲೋವಾಸ, ನಿನ್ ಬೇಜಾರ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಇಷ್ಟ ಇಲ್ದೇ ಇರೋದು ನಮಗೂ ಇಷ್ಟ ಇಲ್ಲ ಅಲ್ವಲ್ರ? ಥ್ಯಾಂಕ್ಸ್ ಕುಂಡ್ರು, ನೀವ್ ಇಷ್ಟ ಅರ್ಥ ಮಾಡ್ಕೊಂಡ್ರು. ಇವತ್ ಯಾಕೋ ಒಂಟಿಯಾಗಿರ್ಬೇಕು ಅನ್ನಿಸ್ತಾ ಇದೆ, ನನ್ ಮೂಡ್ ಸರಿ ಇಲ್ಲ. ಮೂಡ್ ಸರಿ ಇಲ್ವಾ ಅಂದ್ರೆ ದಮ್ಮೋಡಿ, ಇಲ್ಲ ಅಂದ್ರೆ ಸುಕ್ಕ ಕುಡಿ. ಅದು ಆಗ್ಲಿಲ್ವಾ, ಬ್ಯಾಡ ಸೈನ್ ಹಾಕು. ಏನ ಸೈನ್? ಸೈನ್ ಹಾಕೋ ಪ್ರೀತಿಯ ಫೈಲ್ಗೆ ಸೈನ್ ಹಾಕೋ. ಸೈನ್ ಹಾಕೋ, ನಿನ್ ಸೈನ್ ಹಾಕೋ ಪ್ರೀತಿ ಫೈಲ್ಗೆ ಸೈನ್ ಹಾಕೋ.
ಹಾಕೋ ನಿನ್ ಸೈನ್ ಹಾಕೋ ಪ್ರೀತಿ ಫೈಲ್ಗೆ ಸೈನ್ ಹಾಕೋ ವಾಸ ವಾಸ ಇಲ್ಲೇ ಇದನ್ನೇ ಕಾಣ್ತಿಲ್ವಾ ಇಲ್ಲ ಎಲ್ಲೇ ಎಲ್ಲೇ ಏಯ್ ಎಲ್ಲೋ ಏಯ್ ಗೋಪಾಲ್ ನನ್ ಮಕ್ಕಳ ಅಲ್ಲಿ ಇಲ್ಲಿ ಯಾಕೆ ವಾಸ ಇರೋದು ಇಲ್ಲಿ ಎಲ್ಲಿ ಇಲ್ಲಿದ್ದಾನೆ ನಮಸ್ಕಾರ ನಮಸ್ಕಾರ ನಿನಗಲ್ಲ ಶಿಷ್ಯ ಭವಿಷ್ಯದ ಅಣ್ಣನಿಗೆ ಏನಣ್ಣ ಬೆಳ್ಳಿ ಕಡ್ಗ ಹಾಕೋಬೇಕಾದ್ರೆ ಕೈಯಲ್ಲಿ ಬೇಡಿ ಹಾಕಿಸ್ಕೊಂಡು ಹೋಗ್ತಾ ಇದ್ದೀರಾ ಸರಿ ಬಿಡು ಇದು ಇದು ನನ್ನ ವಿಸಿಟಿಂಗ್ ಕಾರ್ಡು ಜೈಲ್ ಅಂತ ಹೊರಗಡೆ ಬಂದ ತಕ್ಷಣ ನನ್ನ ಮೊಬೈಲ್ಗೆ ಕಾಯಿನ್ ಬಾಕ್ಸ್ ಇಂದ ಒಂದು ಮಿಸ್ಡ್ ಕಾಲ್ ಕೊಡು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಬರ್ಲ ಚೆನ್ನಾಗಿರ್ಬೇಕೇನು ಪೊಲೀಸ್ ಅವ್ರೆ ಅಣ್ಣನ್ ಚೆನ್ನಾಗಿ ನೋಡ್ಕೊಳ್ಳಿ ಹಾ ಉತ್ವಾಸ ಆಗ್ಲಿ ಏನಣ್ಣ ನೀವು ದಾರಿಲಿ ಹೋಗೋರಿಗೆಲ್ಲ ವಿಸಿಟಿಂಗ್ ಕಾರ್ಡ್ ಕೊಡ್ತೀರಾ ಎಂಎ ಮಾಡಿದವರಿಗೆ ಮಾಸ್ಟರ್ ಕೆಲಸ ಎಂಬಿಬಿಎಸ್ ಮಾಡಿದವರಿಗೆ ಡಾಕ್ಟರ್ ಕೆಲಸ ಸರ್ಕಾರ ಕೊಡುತ್ತೆ ಇಂಥವ್ರಿಗೆ ಸರ್ಕಾರ ಕೊಡ್ತಾನೆ ಇಂಥವ್ರು ನಮ್ ಜೊತೆ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು ದಟ್ಟನ ಮಗನೇ ಎಕ್ಸ್ಟ್ರಾಡಿನರಿ ತಲೆಯಣ್ಣ ನಿಮ್ದು ಮನುಷ್ಯಂದು ಆದರೂ ರಾಕ್ಷಸ ತರ ಯೋಚನೆ ಮಾಡ್ತಲ್ಲ ಓ ಹಲೋ ಬುವಾಗಪ್ಪ ಎಷ್ಟು ದಿನ ಆಯ್ತಾ ನಿನ್ ಕೋಗಿಲ್ಲ ಕಂಟ ಕೇಳು ನಿನ್ನ ಹಳೆ ಚಾಲಿ ನಿಂಬಿಟ್ಟಿಲ್ವೇನು ಪಾಪ ಪಾಕನ್ ಪಪ್ಪು ಅಲ್ಲ ಪಾಪ ಪಪ್ಪು ಮಾರ್ಕೊಂಡು ಕಬ್ಬಣ ಕತ್ತು ಕತ್ತು ಕಾರ್ ವರ್ಕೋದ ಅಲ್ವ ನೀನು ನೀನು ಕಮ್ಮೀನ ಬುವ ಇನ್ನೊಗ್ ಗತಿ ಇಲ್ದೇನೆ ಎಲ್ರ ಹತ್ರ ಕೈ ಒಡ್ಡಿ 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 ನಿನ್ ಕೋಟೆನ ಭದ್ರ ಮಾಡ್ಕೊಂಡೆ ಅದೆಲ್ಲ ಇರ್ಲಿ ಬಿಡು ನಿನ್ನೆ ನಿನ್ ಶಿಷ್ಯ ವಾತ ಎಸ್ಕೇಪ್ ಆದ್ರಂತೆ ನೀನೇನ್ ಟೆನ್ಷನ್ ತಗೋಬೇಡ ನಾನು ಬಂದಾಯ್ತಲ್ಲ ನಿನ್ ಶಿಷ್ಯನಿಗೆ ಒಂದ್ ಒಳ್ಳೆ ಮುಹೂರ್ತ ಹೇಳೋಣ ಆಯ್ತ ಪಾಪು ಓಕೆ ಪ್ರಕಾಶ ಅಪ್ಪ ನಿನ್ ಮಗ ಬದುಕಿದ್ರೆ ಬೆಂಗಳೂರಿಗೆ ಕಿಲಾಡಿ ಆಗ್ಬಿಡಲ್ಲಪ್ಪ ಹೊಸ ಯಾರು ಯಾರ ಪ್ರಕಾಶ ಕೊಟ್ಟಿದ್ದು ಪ್ರಕಾಶಕ್ಕೆ ರೇ ಹೊಸ ಈ ಚಂದ್ರಪುರ ಊಟಕ್ಕೆ ಬೆಂಗಳೂರಲ್ಲಿ ಯಾರು ಮಸ್ತ್ ಹುಡುಗರಣ ಮಸ್ತ್ ಹುಡುಗರು ಒಂದು ಸುಚ್ಚಾಪ ಸುಚ್ಚಾಪ ಪ್ರಕಾಶ ಪ್ರಕಾಶ ನಿನ್ ಮೇಲೆ ಅವನು ಬರ್ನ್ ಆಗ್ಲೇಬೇಕು ಹೊಸ ಅವನು ಬರ್ನು ಬಾಬಾ ನೈಂಟಿ ನೋಡು ಬಾಬಾ ನೋಡು ಬಾಬಾ ನೈಂಟಿನ ನೋಡಲ್ಲಿಂತ ಇವನ್ ಸಾಯಿಸುತ್ತಲ್ಲ ಅವನ ಮುಖ ನೋಡ್ಬೇಕು ತಗಿಬೇಕು ಈ ಬಾಳು
ಹಾಕಿದರೆ ಮನೆ ಹಾಳು. ಶಿಷ್ಯ ಕಾಡ ಕಾಣ ಈ ಬಾಳು, ಮಚ್ಚು ಎತ್ತಿದರೆ ಮನೆ ಹಾಳು. ಇದು ಚಕ್ರಗಳೆಯ ಇಲ್ಲಿ ಸಾರು ನನ್ನ ಗೆಳೆಯ, ಇದು ಚಕ್ರಗಳೆಯ ಇಲ್ಲಿ ಸಾರು ನನ್ನ ಗೆಳೆಯ. ಶಿಷ್ಯ ಕಾಡ ಕಾಣ ಈ ಬಾಳು, ಮಚ್ಚು ಎತ್ತಿದರೆ ಮನೆ ಹಾಳು. ಮಗ ನೀನು ತಿಳಿಯೋ ಮಗ, ಇದು ಮೃಗಗಳಿರುವ ಲೋಕ, ಮೃಗದ ಪಾಲು ಬೇಕ. ಕಲಿಯೋ ಮಗ ಇದು ಕಲಿಯ ಯುಗ, ಈ ರೌಡಿ ಲೋಕ ನರಕ, ಅತ್ಯಂತ ಬುದ್ಧಿ ಶೋಕ. ಎಷ್ಟು ತಿನ್ನ ಕೇಳು ತಾಕತ್ತು, ಅಣ್ಣ ಅಂತವನೇ ಆಪತ್ತು. ಇದು ಚಕ್ರಗಳೆಯ ಇಲ್ಲಿ ಸಾರು ನಿನ್ನ ಗೆಳೆಯ, ಇದು ಚಕ್ರಗಳೆಯ ಇಲ್ಲಿ ಸಾರು ನಿನ್ನ ಗೆಳೆಯ. ಹೆದರುವರು ಜನ ಹೆದರುವರು, ನಿನ್ನ ಚಾಕು ಚೈನಿಗೈಯೋ. ನಿಂಗೆ ಎಲ್ಲಿ ಬೆಲೆಯೋ, ಶಪಿಸುವರು ಜನ ಶಪಿಸುವರು, ಅಯ್ಯೋ ಪೊಕ್ಕಿ ಕೊಂಡನೈ ತಲೆಯೋ. ಶಿಷ್ಯ ಬ್ಯಾಡ ಕಾಣೋ ಈ ಬಾಳು, ಮಚ್ಚು ಎತ್ತಿದರೆ ಮನೆ ಹಾಳು. ಶಿಷ್ಯ ಬ್ಯಾಡ ಕಾಣೋ ಈ ಬಾಳು, ಮಚ್ಚು ಎತ್ತಿದರೆ ಮನೆ ಹಾಳು. ಇದು ಚಕ್ರಗಳ ಬೆಳೆಯ ಇಲ್ಲಿ ಸಾರು ನಿನ್ನ ಬೆಳೆಯ, ಇದು ಚಕ್ರಗಳ ಬೆಳೆಯ ಇಲ್ಲಿ ಸಾರು ನಿನ್ನ ಗೆಳೆಯ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹೇಗೋ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಸತ್ತಿರೋದು ನನ್ನ ಸಂಬಂಧಿಕ ಅಲ್ಲ ಕಣೋ, ನನ್ನ ಫ್ರೆಂಡ್, ನನ್ನ ದೋಸ್ತು ಕಣೋ, ನನ್ನ ದೋಸ್ತು. ಬಸ ನೀನಾದ್ರೆ ಇವ್ರಿಗೆ ಹೇಳೋ. ಹೇಳೋದಲ್ಲ, ಕೇಳೋದಿದೆ ಅಷ್ಟೇ. ಏನೋ ಕೇಳೋದು. ನಾವು ಹೋಗೋ ಜಾಗ ಮಸ್ತಿಗೆ ಹೇಗೆ ಗೊತ್ತಾಯ್ತು? ಅದೇ, ನಾವು ಹೋಗೋ ಜಾಗ ನಮ್ ಬಿಟ್ಟರೆ ನಮ್ ನೆರಳು ಗೊತ್ತಾಗಲ್ಲ ಅಂತದ್ರಲ್ಲಿ. ಹೇ ನೆರಳು, ನಮ್ಮಪ್ಪ ಆರಾಮ್ ಕೆಲಸ ಮಾಡಿದೆ. ನಾವ್ ಐದು ಜನ ಮುಷ್ಟಿ ತರ ಇದ್ವಿ. ಈ ಮುಷ್ಟಿ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದು ಒಬ್ಬ ಹೋದ. ನಮ್ಮ 90 ಕೊಲೆ ಕಾರಣ ಉಳಿದಿರೋ ನಮ್ಮ 4 ಜನರಲ್ಲಿ ಒಬ್ಬ. ಲೋವಾಸ, ನಮ್ಮಲ್ಲೇ ಯಾರು ಈ ಕೆಲಸ ಮಾಡೋರು ಅಂತ ನನಗೂ ಅನುಮಾನ ಇದೆ ಕಣ. ಏ ನಿಮ್ಮಿಬ್ಬರಿಗೂ ತಲೆ ಕೆಟ್ಟಿದೆ ಕಣ್ರು. ನಮ್ಮಲ್ಲಿ ಯಾರಿದಾರ ಅಂತವ್ರು? ನಮ್ಮಲ್ಲೇ ಅಲ್ಲ, ಎಲ್ಲಾ ಕಡೆನೂ ಇದಾರೆ. ನಮ್ 19 ಕೊಲಿಸ್ತವನ್ನ ಯಾರೇ ಆಗಿರ್ಲಿ ಕುಚ್ಚಾಕ್ಬೇಕು ಹೊಸ. ಸೂಪರ್, ಚೆನ್ನಾಗಿ ಯಾಕೆ ಮಾಡ್ತೀಯ ಹೊಸ? ಇವನೇ 19 ಕೊಲ್ಸ ಹೊಸ. ಇಲ್ಲ ಸುಳ್ಳು, ಸುಳ್ಳು ಹೊಸ. ಯಾವ್ದೋ ಸುಳ್ಳು, ನಾನು ಹೇಳೋದು ಸುಳ್ಳ. ಗಾಳಿ ಸುಳಿದಿರೋ ಜಾಗ ಇಲ್ದೇ ಇರ್ಬೋದು, ಆದ್ರೆ ವಾಸನ ಸುಳಿ ಸಿಗದಿರೋ ಜಾಗ ಇಲ್ಲ. ನನ್ ಶಿಷ್ಯ ಅಲ್ಲ ಶತ್ರು. ಎಲ್ಲ ಅವನೇನ್ ಗೊತ್ತಾಯ್ತಾ ಹೇಳ? ಆ 90 ಶಂಕೆ ಹೊಂದಿದಂಗೆ ಅವನಿಗು ಅಂತ ಶಂಕೆ ಹೊಂದಿರ್ತೀನಿ ಹೇಳ. ನೀನು ಮಸ್ತೆ ಮಾಮ ಅಂದ್ರೆ ನನ್ ಗುರು. ನಿಮ್ ಸ್ಕೆಚ್ ಎಲ್ಲ ನಂಗೆ ಗೊತ್ತು ಕಣ್ರೋ. ಕೊಂಡ್ರೆ ನಿನ್ನ ಹತ್ರ ಒಡಿಸ್ಕೊಳ್ಳೋ ಯೋಗ್ಯತೆನೂ ಅವನಿಗಿಲ್ಲ, ಬಿಟ್ಬಿಡು. ತಪ್ಪಾಯ್ತವ ಸಾ, ತಪ್ಪಾಯ್ತು. ದುಡ್ಡಿನ ಆಸೆಗೆ ಈ ರೀತಿ ಮಾಡಿದೆ. ಮನುಷ್ಯನ್ ದುರಾಸೆ ಇದ್ರೂ ಪರವಾಗಿಲ್ಲ, ದುರ್ಬುದ್ಧಿ ಇರಬಾರ್ದು. ನೋವಸ ಕ್ಷಮಿಸೋ, ತಪ್ಪಾಯ್ತು ಕ್ಷಮಿಸೋ. ಕ್ಷಮೆ ಇರೋದು ತಪ್ಪಿಗೆ, ದ್ರೋಹಕ್ಕಲ್ಲ. ಒಬ್ಬ ಸ್ನೇಹಿತನ ಜೀವನದಲ್ಲಿ ಮುಂದೆ ಹೋಗಕ್ಕೆ ಮೆಟ್ಲಾಗ್ಬೇಕು.
ಮುಳ್ಳಾಗ್ಬಾರ್ದು. ಅವನ್ ಸತ್ತಿದ್ರು ಇಲ್ಲಿ ಬದುಕಿದಾನೆ, ನೀನ್ ಬದುಕಿದ್ರು ಇಲ್ಲಿ ಸತ್ತಿದ್ಯಾ, ಇಷ್ಟು ದಿನ ಜೊತೆಲಿದ್ದೆ ಅಂತ ಜೀವನ್ ಪಾಕ್ಬಿಡ್ತಾ ಇದ್ದೀನಿ. ಹೋಗು, ನನ್ ಕಣ್ಣೆದುರುಗಡೆ ಇರ್ಬೇಡ, ಹೊರಟೋಗು. ಹೊಸ ಲೋ ಹೊಸ ಸ್ಮೆಲ್ ಬರ್ತಾ ಇದೆ, ಈ ಹಣ ಹೊರಗಡೆ ನಡೆಯೋ. ಅಡೆ ಚಿನ್ನಾಟ ಬೇಡೆ ಚಿನ್ನಾಟ ಬ್ರಳೆ ಹೋಗದ. ಏನ್ ಮಾಮಾ ಆಶ್ಚರ್ಯ, ಹಳೆ ಹಾಡು ಹಳೆ ಗ್ಲಾಸು, ಅದೇ ನಿನ್ ಹಳೆ ಸ್ಟೈಲ್ ಸಾರಾಯಿ. ಏನಿಂದೆಲ್ಲ ನೆನಪಾಯ್ತು ಅದಕ್ಕೆ ಹೊಸ? ನಿಮ್ ನೆನ್ಪಲ್ಲಿ ನಾನಿದ್ನ ಇಲ್ವಲ್ಲ ಅಂದ್ರ ನಾನ್ ನಿಮ್ಗೆ ನೆನಪೇ ಆಗಲ್ಲ. ಮರ್ತಿದ್ರಲ್ಲ ನಾ ನೆನಪ್ ಮಾಡ್ಕೊಳಕ್ಕೆ. ಹೌದು ಮಮ್ಮ, ಈ ಮರೆಯಕ್ಕಾಗದ ವ್ಯಕ್ತಿಗಳಂದ್ರೆ ಇಬ್ರೆ, ಒಬ್ರು ಸ್ನೇಹ ಹತ್ರವಾಗೋರು, ಇನ್ನೊಬ್ರು ಸಾವು ಹತ್ರವಾಗಿರೋರು. ಹೊಸ ತರ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ ಅಲ್ವಾ ಮಮ್ಮ? ಮಾತಾಡ್ತಿರ್ಬೋದು, ಮಾತಾಡ್ತಿರೋನು ಹಳಬಾತಾನೆ. ಕೆಲವೊಬ್ರಿಗೆ ಕೆಲವೊಂದ್ಸಾರಿ ಹಳೆ ಮಾತು ಹಳೆ ಮನುಷ್ಯ ಹೊಸ ಶತ್ರುತ್ರ ಕಾಣ್ತಾನೆ ಅಲ್ವಾ ಮಮ್ಮ? ಮಾತು ನನಗೆ ಅರ್ಥ ಆಗ್ಲಿಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ, ಶಿಷ್ಯಂಗ್ ಅರ್ಥ ಆಗ್ತಾ ಇರೋದನ್ನ ಗುರು ತಾನೇ ಅರ್ಥ ಮಾಡಿಸ್ಬೇಕು. ಮಾಮ ಕೊಲ್ಬೇಕು ಅಂದ್ರೆ ಮುಂದೆ ನಿಂತ್ಕೊಂಡ್ರೆ ಸರಿನಾ ಅಥವಾ ಹಿಂದೆ ನಿಂತ್ಕೊಂಡ್ರೆ ಸರಿನಾ? ಉದ್ದೇಶ ಕೊಲ್ಬೇಕು ಅಂತ ಆದಾಗ ಮುಂದೆಯಿಂದ ಆದ್ರೆ ಹಿಂದೆಯಿಂದ ಆದ್ರೆ ನಿಂತಿದ್ದೀನಲ್ಲ ತಮಾಷೆ ಮಾಡ್ತೀನೋ? ನಿನ್ನ ಶಿಷ್ಯಕ್ಕನೋ? ನಿನ್ ಕೊಲ್ತೀನಿ ನಾನು. ನೀನ್ ಯಾವಾಗ ತಾನೇ ಕೊಲ್ಲೋದು ತಪ್ಪು ಮಾಡಿದ್ಯಾ? ಕೊಲ್ಲಿಸ್ತಿ ಅಷ್ಟೇ. ನಿನ್ ತಲೆ ಕೆಟ್ಟಿದೆ ಅಷ್ಟೇ. ನಿಜ ನನಗ್ ತಲೆ ಕೆಟ್ಟಿದೆ, ನಿನಗೆ ಮನಸ್ಸೇ ಕೆಟ್ಟೋಗಿ. ನಮ್ಮ ಇಬ್ಬರು ಸಂಬಂಧ ಕೆಲಸ ಕೇಳ ಸರಿಯಾಗಿ ಬಿಟ್ಟರು ಕಣೋ. ಸುಳ್ಳನ್ನ ಅದೆಷ್ಟು ಸೊಗಸಾಗಿ ಸಂಬಂಧನ ಸಂಬಂಧಪಟ್ಟವ್ರು ಮಾತ್ರ ಕೆಡಿಸ್ಕೋತಾರೆ. ನೀನ್ ಕೇಳಿದ್ರೆ ನನ್ನ ತಲೆ ಕೆಟ್ಟ ನೀನ್ ಕಾದ ಇರ್ತಿದ್ದೆ ಮಮ್ಮ. ನನ್ನ ತಲೆ ತೆಗ್ಸಕ್ ನೀನ್ ಯಾಕೆ ತೊಂದರೆ ತಗೊಳ್ತೀಯ? ಅದಕ್ಕೆ ನಾನ್ ಬಂದಿದ್ದೇನೆ. ಶೂಟ್ ಮಾಡು ಮಾಡು. ಏನಾಗಿದ್ಯೋ ನಿಂಗೆ? ಸತ್ಯ ಗೊತ್ತಾಗಿದೆ, ನೀನ್ ಅನ್ಕೊಂಡಿರೋ ಸತ್ಯ ಅಲ್ಲ ಕಣೋ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ? ನಿಜ, ನಿನ್ನ ಗುರಿ ಇಟ್ಟರೆ ನನ್ ಗುಂಡಿಗೆ ನಾನೇ ಗುಂಡು ಹೊಡ್ಕೊಂಡಂಗೆ ಕಣೋ. ಈ ಬಂಡದ ಮಾತಲ್ಲ ಬೇಡ, ಬೆಂಡಿಸ್ತಾನೆ ಅವ್ನು ಮಾತ್ರ ಬೀಳ್ತಾನೆ, ಇಲ್ಲದೆ ಅವನು ಬೆನ್ನಿಂದ ಬೀಳ್ತಾನೆ. ನೀನು ಈ ಎರಡರಲ್ಲಿ ಯಾವ ಗುಂಪಿಗೆ ಸೇರ್ತೀಯ? ಬುಲೆಟ್ ಇಲ್ಲ ಮಮ್ಮ. ಕೊನೆಗೂ ನೀನ್ ಇನ್ನೊಂದ್ ಮುಖ ತೋರಿಸ್ಬಿಟ್ಟಿಯಲ್ಲ ಅವತ್ತು, ಅದೇನೋ ಹೇಳಿದಲ್ಲ ಏನು ಕಣ್ಣು, ಕಣ್ಣಿಗೆ ರೆಪ್ಪೆ ಮೇಲೆ ನಂಬಿಕೆ ಇರಬೇಕು, ಅದೇ ಕಣ್ಣನ್ ಕಾಪಾಡುತ್ತೆ ಅಂತ. ರೆಪ್ಪೆನ್ ಕತ್ತರಿಸಿದ್ರೆ ನೋವಾಗುತ್ತೆ ಕಣ್ಣಿಗೆ, ರೆಪ್ಪೆಗಲ್ಲ. ಕೈ ಕಟ್ಕೊಂಡು ಮಾತಾಡಬೇಕಾಗಿ ಶಿಷ್ಯನ್ನ, ಕೈ ತೋರಿಸಿ ಮಾತಾಡೋ ಶತ್ರುತ್ರ ಮಾಡ್ಕೊಂಡ್ಬಿಟ್ಟಿಯಲ್ಲ ಮಮ್ಮ. ಗುಣ ಸಾಯೋ ತನಕ, ಗುಣ ಗಳಿಸ್ಕೊಳ್ಳೋ ತನಕ, ನಂಬಿಕೆ ಉಳಿಸ್ಕೊಳ್ಳೋ ತನಕ, ಇದ್ರಲ್ಲಿ ಯಾವ್ದಾರ ಒಂದು ನೀನು ಅಮ್ಮ. ನೀನ್ ಬೇಕು ಅಂದ್ರೆ ದಾರಿಲೆಲ್ಲ ಹೋದೆ, ನಿನ್ಗೇನು ಆಗಿ? ಯಾಕೇಳು, ನಿನ್ ಜೊತೆ ಬೇಕಾದವರಿದ್ರು, ಈಗ ನೀನ್ ಬೇಡ್ತಾರ ದಾರಿಲಿ ಹೋಗ್ತಾ ಇದ್ಯಾ? ಹುಷಾರ್, ದಾರಿ ತಪ್ಪಿಟ್ಯ. ಅಮ್ಮ ನಿನ್ ಆಪ್ತ ಮಿತ್ರರ ಕೇಳ್ದೆ ಅಂತ ಹೇಳು, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಗನ್ ಲೋಡ್ ಮಾಡ್ಕೊಂಡ್ ಬರ್ತೀನಿ. ಯಾವ್ದಿಗೆ ಯಾರ ಗುಂಡ್ಗೆ ಸೀಳು ಅದೃಷ್ಟ ಇದೆಯೋ ನೋಡ್ತೀನಿ. ಹಲೋ ಪಪ್ಪು, ನನ್ ಚಿಚ್ಚಿಂಗ್ ಎಲ್ಲ ಗೊತ್ತಾಗಿದೆ, ನಂಗೆ ಚಮಕೈಸೋದ ನೋಡ. ಅವನೇನ್ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಮಾಡಿದ್ದುಣ್ಣು ಮಾರಾಯ ಅಂತ ಗಾದೆನೇ ಇದೆಯಲ್ಲೋ ಬುವ, ಯಾವತ್ತು ನೀನು ವಾಸನಿಗೆ ಶಿಷ್ಯ ಅನ್ನೋ ಪಟ್ಟ ಕಟ್ಟಿದ್ಯೋ ಅವತ್ತೇ ನಿನ್ನ ಚಟ್ಟನು ಕಟ್ಕೊಂಡೆ. ಅಯ್ಯೋ ಅದಕ್ಕೇನೇ ಮಾಡೋದೀಗ? ಎಲ್ಲೋ ಇರೋ ಬೆಕ್ಕಿಗೆ ಮನೆ ಕರೆದು ಹಾಲೆತ್ತೀವಿ, ಮನೆಯಲ್ಲೇ ಹುಟ್ಟಿರೋ ಇಲ್ಲಿನ ಸಾಯಿಸ್ತೀವಿ. ಇದ್ದ ಅಂತ ಅಂದ್ರೆ ಇದೇ ಅಲ್ವೇನು ಬುವ? ಏನಂಗಂದ್ರೆ ನಂಗೇನು ಅರ್ಥ ಆಯ್ತಿಲ್ಲ. ನಿನಗ ಅರ್ಥ ಆಗಿದ್ರೆ ನನಗೆ ಯಾಕೋ ಫೋನ್ ಮಾಡ್ತಿದ್ದೆ? ನಾನಿದ್ದೀನಿ ನಿನ್ ರೂಮ್. ಅಬ್ಬೋ ಅಬ್ಬೋ ಆಯ್ತು ಕಣ, ನೋಡ ನೀ ಏನ್ ಮಾಡ್ತೀಯ ಮೇಡ. ಹಾ ಮುಗಿಸ್ಬೇಕು ಮೊದಲು ಮದ್ವೆನ, ಆಮೇಲೆ ನನ್ನ ಶಿಷ್ಯ. ಮುಂದಿನ ವಾರ ಮದ್ವೆ ಇಟ್ಕೊಳ್ಳೋಣ.
ಹೋದಂಗಲ್ಲಪ್ಪ. ಲೋ ವಾಸ ಬಂದಿದ್ದ, ಈಗ ಅವನು ಮದ ಏರಿರೋ ಒಂಟಿ ಸಲಗ ಇದ್ದಂಗೆ. ಅವ್ನ ಅಂಚಿಸ್ಯ, ಅವ್ನ ವೀಕ್ನೆಸ್ ಅವ್ನು ಚೆನ್ನಾಗ್ ಗೊತ್ತಪ್ಪ. ನಾನ್ ಸಾಕಿರೋ ಹತ್ಕೊಂಡ ಅವನು ನೋಡ, ಅವ್ನು ಯಾವಾಗ ಯಾರನ್ನು ಕೂಗ್ತಾನೆ ಯಾರಿಗೂ ಗೊತ್ತಾಗಲ್ಲ. ಮುಂದಿನ ವಾರ ನಾವು ಒಳ್ಳೆ ಮಾಡ್ತಾರೆ ಮದ್ವೆಡ್ಕೋಣ. ನಮ್ ಜೊತೆ ಸಾವಿರೋದ್ ನಿಜ, ಆದ್ರೆ ಜೊತೆಲಿರೋದೇ ಸಾವಾಗ್ ಬಡ್ದು ಕಣ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಹೇ, ನನ್ ಜೊತೆ ಇದ್ದಾರೆ ಯಾರು ಚೆನ್ನಾಗಿರಲ್ಲ ಕಣ. ನಾನು ತುಂಬಾ ನದೋದಿಷ್ಟವಂತ, ನಾನು ಕಣ್ಬಿಟ್ಟೆ, ನನ್ನ ಎತ್ತರ ಕಣ್ಮುಚ್ಚಿದ್ದು, ತುಟಿ ಮೇಲೆ ತೊದಲ್ ಮಾತು ಬರೋದ್ರೊಳಗೆ ನನ್ ತಂದೆ ತೀರೋದ. ಅದಕ್ಕೆ ಕಣ್ಣು, ಅದಕ್ಕೆ ಏನ್ ಏನ್ ಹೇಳ್ತೀಯ ನೀನು? ನಿನ್ನ ಬಿಟ್ಟು ನಾವು ದೂರ ಹೋಗೋದು ಅಂತಾನ? ಅದು ಯಾವತ್ತು ಸಾಧ್ಯ ಇಲ್ಲ. ಹೇ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತು. ಅವತ್ತು ನನ್ನ ಕೈ ಹಿಡಿದು ನಡೆಸ್ದೊಮ್ಮೆ ಇವತ್ ನನ್ನ ವಿರುದ್ಧ ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ. ಆ ಕತ್ತಿಗೆ ಬೇಕಾಗಿರೋದು ನನ್ ಕೂತ್ಗೆ, ಅದಕ್ಕೆ ನೀವು ಬಲಿ ಆಗೋದು. ವಾಸ, ಕಷ್ಟ ಬಂದಾಗ ಕೆಲವರು ತಲೆ ಓಡಿಸ್ತಾರೆ, ಇನ್ ಕೆಲವರು ತಲೆ ಓಡಿಸ್ತಾರೆ, ಆದ್ರೆ ನಿನ್ ಫ್ರೆಂಡ್ಸ್ ತಲೆ ಕೊಡ್ತಾರೆ ಕಣ. ಒಬ್ಬ ಇಂಚುಚ್ಚೋಡ, ಇನ್ನೊಬ್ಬ ಇಂಚುಚ್ಚೋಡ, ಇರೋರು ನೀವಿಬ್ರು. ನನ್ ಕಣ್ಣದ್ರ ಗಿಲ್ದೇ ಇದ್ರು ಕಣ್ತಲ್ಲದು ನೀವು ಬದುಕಿದ್ದೀರಾ ಅನ್ಕೋತೀನಿ. ನಾನು ಬದುಕಿರೋ ತನಕ ನೋ ವಾಸ, ನಾವು ಕನ್ಸ್ನಲ್ಲಿ ಬದುಕಿದ್ರು ಅದು ನಿಂಗೆತಾನೆ ಕಣ. ಹೇ, ಯಾಕೆ ಯಾಕೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ವಾ? ಅರ್ಥ ಮಾಡ್ಕೊಳ್ರಿ, ನಾನು ಹೇಳೋದು ಅರ್ಥ ಮಾಡ್ಕೊಡು. ಏನ್ ಹೇಳಿ ನಿಮ್ಗೆ? ನೋ ವಾಸ, ವಾಸ ನಗ್ಬೇಕಾದ್ರೂ ನಾವು ಜೊತೆಲೇ ಇದ್ವಿ, ನೋವನ್ನು ಇರ್ತೀವೋ? ಅದಾಗಲ್ಲ ಕಣ್ರೋ. ಈಗೇನು ಈಗೇನು, ನಿನ್ನಿಂದ ನಾವಿಬ್ರು ದೂರ ಹೋಗ್ಬೇಕಲ್ಲ. ಶೂಟ್ ಮಾಡೋ. ಏನ್ರೋ ಏನ್ರೋ ಮಾತಾಡ್ತಾ ಇದೀರಾ? ನಮ್ಮ ಉಸಿರೋ ತನಕ ನಾವಂತೂ ನಿನ್ನ ಬಿಡೋದಿಲ್ಲ, ಅದಕ್ಕೆ ನಮ್ಮ ಉಸಿರನ್ನ ನೀನೆ ಬಿಡಿಸ್ಬಿಡು. ಬಿಡಿಸ್ಬಿಡ್ರೆ ಯಾಕೋ ತಲೆಗಿಟ್ಟಿದ್ದ ನೀನು? ಏಯ್, 2 ತಿಂಗಳು 2 ದಿನನೋ ಲವ್ ಮಾಡಿ ಜೊತೆಲಿದ್ರು ಬೇರೆ ಆಗೋದ್ರು ಸಾಯ್ತೀನಿ. 20 ವರ್ಷ ಜೊತೆಲಿದ್ದೀವಿ, ಹೇಗೋ ಸಾಧ್ಯ, ಹೇಗೋ ಸಾಧ್ಯ, ಹೇಗೋ ಹೇಗೋ ಸಾಕು. ನನಗೆ ಸ್ನೇಹ ಸಾಕು. ಕತ್ತಿಯಾ? ನನಗೆ ಕತ್ತಿಯಾ? ನನಗೆ ಕತ್ತಿಯಾ? ಡಾಕ್ಟ್ರು, ನಿನಗೆ ಗೊತ್ತಿಲ್ಲ, ಇತ್ತೀಚೆಗೆ ನಾಯಿಗಳಿಗೆ ನಿಯತ್ತೇ ಇಲ್ಲ. ನಾಯಿಗಳು ಯಾವತ್ತು ಬಾಗಿಲಿಂದ ಆಚಿರ್ಬೇಕು. ಇನ್ನೊಂದ್ ಮಗೊಂದು ಬೆಡ್ರೂಮ್ ಬೆಡ್ರೂಮ್ ಬಚ್ಚ. ನೋವಾಗುತ್ತ ಡಾಕ್ಟ್ರು? ಈ ನಾಯಿ ಗುಟ್ಟಿದ್ದಕ್ಕೆ ಹಿಂಗೆಲ್ಲ ಮಾಡಿದ್ರೆ ನಿಂಗೆ ಇಷ್ಟ ನೋವಾಗುತ್ತಲ್ಲ? ನಿನ್ ಚಿಕ್ಕವಳಿಂದ ಜಾಣ ಮರಿ ಮುದ್ದು ಮರಿ ಅಂತ ಹಾಕಿದೀನಲ್ಲ, ನೀ ನನ್ನ ಮಾತು ಕೇಳಿದ್ರೆ ನನಗಷ್ಟು ನೋವಾಗೋ. ಯಾಕ್ರಿ ಯಾಕ್ರಿ ಇಷ್ಟೊಂದು ಅರ್ಧಾರ್ಥ ಮಾಡ್ತಾ ಇದ್ದೀರಾ? ಏ, ಬಾಯಿ ಕೆಲಸ ಕೊಡ್ಬೇಡ, ಕಿವಿ ಕಿವಿ ಕೆಲಸ ಕೊಡು. ಇಲ್ಲಿ ನೋಡ್ರೆ ವೆಡ್ಡಿಂಗ್ ಕಾರ್ಡು, ನಿಮ್ಮಿಬ್ಬರ ಹೆಸರು ಹಾಕ್ಸಿದ್ದೀನಿ. ತಮ್ಮ ಸುಖಾಗಮನ ಬಯಸುವರು ಶ್ರೀಮತಿ ಸರೋಜಾ ಚಂದ್ರಪ್ಪ, ಶ್ರೀಮತಿ ತುಳಸಿ ಚಂದ್ರಪ್ಪ. ನನ್ನ ಮಾತು ಸ್ವಲ್ಪ ಕೇಳಿ. ಮೊದಲು ನನ್ನ ಮಾತು ಕೇಳು. ಮುಂದಿನ ವಾರನೇ ಮದ್ವೆ. ಚಿಕ್ಕವಳಿದ್ದಾಗ ಪಾಠ ಮಾಡಿ ಸ್ಕೂಲ್ ಕಳಿಸ್ತಿದ್ದಲ್ಲ, ಒದ್ದೆ ಹೇಳ್ತೀಯೋ ತಿದ್ದು ಹೇಳ್ತೀಯೋ ಗೊತ್ತಿಲ್ಲ. ಮದುವೆ ಆಗುವಂತ ಮದುವೆ ಮಂಟಪ ಕಳಿಸು, ಇಲ್ಲ ಅಂದ್ರೆ ನಿಮ್ ಮೂವರ್ದ ಗ್ವಾಮಣೆ ಸಿಕ್ಬಿಡ್ತೀನಿ. ಏ, ನಿನ್ನನ್ನು ಮಗಳಾಗಿದ್ರು ಪರವಾಗಿಲ್ಲ, ಮದುಮಗಳಾಗು ಸಾಕು. ಹುಡುಕ ವಾಸ ಹೇಳೋ, ಈ ನನ್ನ ಮಗನ್ ಇಲ್ಲ ಕೊಚ್ಚಾಕ್ಬಿಡ್ತೀನಿ. ಸುಮ್ನೆ ಕಾಯ್ತಿದ್ರೆ ಏನು ಆಗಲ್ಲ, ಹೂವನ್ನು ಗೆಡ್ಡೆ. ಶತ್ರುನ ರೋಗನ ಹುಟ್ಟಿದ್ದಾಗೆ ಮಟ್ಟಾಕ್ಬೇಕು, ಇಲ್ಲ ಅಂದ್ರೆ ತಮ್ಮನೆ ತಿನ್ನಾಕ್ಬಿಡುತ್ತೆ. ನೀನ್ ನನಗೆ ಶತ್ರುನು ಅಲ್ಲ, ನನಗೆ ಅವ್ರ ರೋಗನೂ ಇಲ್ಲ. ಒಡಿಯೋನ್ಗಿಂತ ಒಡಿಸ್ದವನೇ ಮುಖ್ಯ. ನೀನ್ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಮಸ್ತಿಯಲ್ಲಿದ್ದಾನೆ ಅಂತ ಹೇಳು. ಗೊತ್ತಿಲ್ಲ. ನಿನ್ನ 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಮಾತು ಹೊರಗೆ ಬರ್ಲಿಲ್ಲ ಅಂದ್ರೆ ಇದರಲ್ಲಿರೋ ಬುಲೆಟ್ ನಿನ್ ತಲೆ ಒಳಗಿರುತ್ತೆ. 1, 2, 3, 4. ಅವನು ರಾತ್ರಿ ಮೇಫೀಲ್ಡ್ ರೆಸ್ಟೋರೆಂಟ್ ಬರ್ತಾವಳು. ನನ್ ಬಿಟ್ಬಿಡು ವಾಸ, ನನ್ ಬಿಟ್ಬಿಡು. ಗಿಡ, ನನ್ಗೊಂದು ಸತ್ಯ ಹೇಳ್ತೀಯ? ನಮ್ಮ ಹುಡುಗ ನಮ್ಮ ಮೊದಲು ಟಚ್ ಮಾಡಿದ್ ಯಾರು? ನಾನೇ ನಾನೇ. ಆದ್ರೂ ಯಾಕೋ ಡೌಟು ನೀನೇನ ಅಂತ ಕೇಳೋಣ ಅಂದ್ರೆ ನಮ್ಮ ಹುಡುಗ ಇಲ್ಲ. ಒಂದ್ ಕೆಲಸ ಮಾಡು, ನೀನೇ ಅವನ ಹತ್ರ ಹೋಗಿ ಕೇಳ್ಕೊಂಬ. ಫ್ಲೈಟ್ಗಿಂತ ಸ್ಪೀಡ್ ಆಗಿ ಕಳಿಸ್ತೀನಿ. ಕನ್ನಡ
ಶಂಕೆ ಹುಡುಗಿರ್ ಸೊಂಟ ನೋಡ್ಕೊಂಡು ಲೀಟರ್ ಗಟ್ಟಲೆ ವಿಸ್ಕಿ ಕುಡಿಯೋದಲ್ಲ ಕಣ ಮೀಟ್ರು ಮೀಟ್ರು ಅಂದ್ರೆ ಇದ್ದು ಅಣ್ಣನ ಸಲ ಆಳೋ ನೀನು ಸ್ವಂತ ತಾಕತ್ ಮೇಲೆ ಇದ್ದಿರೋ ನಾನು ನೀನಾಕೋ ಸ್ಕೆಚ್ ಇವತ್ತು ಕಾಯಕ್ಕೆ ಯಾರು ಇಲ್ಲ ವಾಸ ಈ ಮಸ್ತಿಗೆ ಹೆದರ್ತಾ ಇದೀಯಾ ಹೆದರ್ಸೋದು ಹೆಚ್ಚಿಸೋದೆಲ್ಲ ಮುಗಿದೋಯ್ತು ಈಗ ಏನಿದ್ರು ಕರಿಯಾಗಿರಿಯಾ ಮಂಜ ಎಲ್ಲ ಯಮ ಮುಂದೆ ಬಂದು ನಿಂತ್ಕೊಂಡಿದ್ದಾಗ ಯಾರು ಇರಲ್ಲ ಮತ್ತೆ ನೀನ್ ಕತ್ತರಿಸಿದ್ ನಮ್ಮ ಹುಡುಗನ್ ಕತ್ತನ್ನಲ್ಲ ಕಣ ನನ್ನ ಕರುಳಲ್ಲ ಕಿರಿಚ್ಬೇಡ ಕಿರಿಚ್ಕೊಂಡ ಡಾಕ್ಟರ್ ಮನೆಗೆ ಬರ್ತಾರೆ ಬಿ ಪಿ ಚೆಕ್ ಮಾಡಕ್ಕೆ ನೀ ಏನಕ್ಕೆ ಫೋನ್ ಮಾಡಿದೆ ಅಂಗಡಿ ಬಾಗ್ಲಾಕೋಕ್ ಮುಂಚೆ ಹಾರ ತೆಗ್ದಿಟ್ಕೊ ಅಂತ ಹೇಳಕ್ಕೆ ಹಾರ ಯಾಕೆ ಸತ್ ಮಲ್ಗಿರೋ ನಿನ್ ಮಿತ್ರ ಪಸ್ತಿ ಮೈ ಮೇಲೆ ಹಾಕೋಕೆ ಸಮಾಧಾನ ಮಾಡ್ಕೊಳ್ಳೋ ಪಾಕಂ ಪಪ್ಪು ಸಮಾಧಾನ ಮಾಡ್ಕೊ ಯಾರ್ ತಾನೆ ಶಾಶ್ವತ ಅವನು ಮುಂದೆ ಹೋಗಿದ್ದಾನೆ ನಾವು ಹಿಂದೆ ಹೋಗ್ತೀವಿ ಯಾವತ್ತಿದ್ರು ಎಲ್ರು ಹೋಗ್ಲೇಬೇಕಲ್ವಾ ಅದೆಲ್ಲ ನಮ್ಮ ಕೈಯಲ್ಲೆಲ್ಲಿದೆ ಅಂತ ಹೇಳ್ರು ನನ್ನ ಸಮಾಧಾನ ಮಾಡು ನನ್ನ ತಮ್ಮನ ಕೊರಳಲ್ಲಿ ಹಾರ ನೋಡ್ಬೇಕು ಅಂತ ಇದ್ದೆ ಆದ್ರೆ ಅವನು ಫೋಟೋ ಮೇಲೆ ಹಾರ ಹಾಕೋ ತರ ಮಾಡ್ಬಿಟ್ರಲ್ಲೋ ಅಳ ಇನ್ನು ಅಳ ದುಃಖನಲ್ಲ ಇವತ್ತೇ ಕಳ್ಕೊಂಬಿಡು ಇದೆಲ್ಲ ನಿನ್ನಿಂದಾನೆ ಆಗಿತ್ತು ಆ ನಿನ್ನ ಶಿಷ್ಯನ ಬೀದಿಲಿ ಬಿದ್ದಿದ್ದಾಗ ಹಾಗೆ ಬಿದ್ದಿದ್ರೆ ಬಿಚ್ಚಾಗ್ತಿತ್ತ ಈ ರೀತಿ ಬಾಷ್ಟ ಆಗ್ತಿರ್ಲಿಲ್ಲ ಪಾಪೋ ಸತ್ಯ ನಿಂತಮ್ಮ ಅಲ್ಲ ನನ್ ತಮ್ಮ ಅವ್ನು ನೋಡ್ತಾ ಇರು ಅವನ್ನೇನ್ ಮಾಡ್ತೀನಿ ನೋಡ್ತಾ ಇರು ನಿನ್ ಕೈಯಲ್ಲೇನೋ ಮಾಡಕ್ಕಾಗುತ್ತೆ ಆಗಲ್ಲ ಅಂತ ತಾನೇ ನನ್ನ ತಮ್ಮನಿಗೆ ನಿನ್ನ ಶಿಷ್ಯನ ತೊಟ್ಟೀಲು ಕೊಟ್ಟಿತ್ತು ಈಗ ಇದಕ್ಕಿರೋದು ಒಂದೇ ಪರಿಹಾರ ಕುಡಿದು ಮಾಡ್ಕೊಳ್ಳೋದು ಅಲ್ಲ ಇಲ್ಲ ಪಾಪು ಅವನ್ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವನ್ನ ನಂಬಲೆಗೆ ಬೀಳೋ ಹಾಗೆ ಪ್ಲಾನ್ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಹೆಗ್ಗಿ ನಿನಗೆ ರೌಡಿಗಳ ಬಗ್ಗೆ ಗೊತ್ತು ರೌಡಿಸಂ ಅಲ್ಲ ಆವೇಶದಲ್ಲಿರೋವನ್ನ ಹಳ್ಳಕ್ಕೆ ಬೀಳಿಸುವಷ್ಟು ಸುಲಭವಾಗಿ ಆಲೋಚನೆ ಮಾಡೋವನ್ನ ಬೀಳಿಸಕ್ಕಾಗಲ್ಲ ವಾಸನಿಗೆ ಆಲೋಚನೆಯೂ ಇದೆ ಆವೇಶನೂ ಇದೆ ಸರ್ ಅದು ಹೀಗ್ ಮಾಡಿದ್ರೆ ನನ್ನ ನೀನೇ ರಕ್ಷಣೆ ಮಾಡ್ಕೊಳಕ್ ಆಗ್ತಿಲ್ಲ ನೀನೇನ್ ಮಾಡ್ತೀಯ ಕೆಲವೊಂದು ಪ್ಲಾನ್ ನ ಯೋಗ್ಯರು ಮಾಡಿದ್ರೆ ಸರಿ ಹೋಗಲ್ಲ ಅಯೋಗ್ಯರೇ ಮಾಡಬೇಕು ವಾಸನ್ನ ನಾನು ಹಿಡಿಯಕ್ಕೋದೆ ಅವನು ನನ್ನ ಮೇಲೆ ಅಟ್ಯಾಕ್ ಮಾಡ್ದ
ಅದಕ್ಕೆ ನಾನು ಎನ್ಕೌಂಟರ್ ಮಾಡಿ ಅವನ್ನ ಸಾಯಿಸ್ದೆ ಅಷ್ಟೇ. ಓಕೆ ಓಕೆ ಸರ್. ನೋವಾಯ್ತಾ? ಓ ಸರ್. ಕಳ್ಳನು ಯಾರು? ಹೊಸ ನಾನ್ ಪಚ್ಚಿ. ಇಡೋ ಫೋನು. ಒಂದ್ ನಿಮಿಷ ನನ್ ಮಾತು ಕೇಳೋ. ಹೊಸ ನೀಯತ್ ತಿಳಿದ್ರು ಅಂತ ಏನೋ ಮಾತು. ಇಡೋ ಫೋನು ಪ್ಲೀಸ್. ಹೊಸ ಎಲ್ರು ಸರಿ ನಿನ್ನ ಎನ್ಕೌಂಟ್ರಲ್ಲಿ ಎತ್ತಕ್ಕೆ ಅಂತ ನೋಡ್ತಾ ಇದ್ದೆ. ದಯವಿಟ್ಟು ನನ್ನ ನನ್ ನೀರು ತೋರಿಸ್ಬೇಕೆ. ಇದ್ದಿದ್ದು ಬಂದೇ ದಾರಿ. ಪ್ಲೀಸ್ ನನ್ನ ನಂಬು. ಹೊಸ ನನ್ನ ನಂಬು. ಏನಂತ ಯಾರೋ ಪಚ್ಚಿ ನನ್ನ ಎನ್ಕೌಂಟ್ರಲ್ಲಿ ಎತ್ತಕ್ಕೆ ಪ್ಲಾನ್ ಮಾಡಿದಾರ. ಏನು ಮಾಡೋದು? ನಮ್ಮ ಎಚ್ಚರಿಕೆಯನ್ನ ಬರಬೇಕು. ಇವ್ಳು ಯಾಕೆ ಬೇತಳ್ತಾರ? ನಂಗೆ ಮುಂದೆ ಬಿದ್ದಿದ್ದಾಳೆ. ಹೇಯ್ ಇವಳಕ್ಕ ಎಲ್ಲಿ ಕರ್ಕೊಂಡ್ ಬಂದೆ? ಅದು ತುಂಬಾ ತಲೆ ತಿಂತ ಇದ್ಲು ಗುರುವೆ, ಅದಕ್ಕೆ ಕರ್ಕೊಂಡ್ ಬಂದೆ. ಇಲ್ಲಿಗ್ಯಾಕೆ ಬಂದೆ? ನಿನ್ನ ನೋಡೋದಿಕ್ಕೆ. ನೋಡಾಯ್ತಲ್ಲ, ನೀನ್ ಹೊರಡ್ಬೋದು. ನಿನ್ನ ಹತ್ರ ಮಾತಾಡ್ಬೇಕು. ಪ್ಲೀಸ್, ಹೆಣ್ಣಿಗೆ ಅಂತ ನನ್ನ ಮನ್ಸಲ್ಲಿ ಒಂದು ಗೌರವ ಇದೆ, ಆ ಗೌರವದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೊರಟೋಗು. ಜಾಣನ್ಗೆ ಒಂದ್ ಸರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ, ದಟ್ಟನಿಗೆ ನೂರ್ ಸರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ನಾನ್ ನಿನ್ಗೆ ಎಷ್ಟು ಸಾರಿ ಹೇಳಿದ್ರು ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಮೊದಲು ನೀನ್ ಅರ್ಥ ಮಾಡ್ಕೊ, ನನಗ್ ನೀನ್ ಇಷ್ಟ ಇಲ್ಲ ಅನ್ನೋದನ್ನ. ನನ್ನ ಜೊತೆ ವಾದ ಮಾಡೋದಕ್ ಬಂದಿಲ್ಲ. ಒಂದಂತೂ ಸತ್ಯ, ಎಲ್ರು ನಂಬಿಕೆಯಿಂದ ಪ್ರೀತಿಸ್ತಾರೆ. ನಾನು ಪ್ರೀತಿನ ನಂಬಿರೋಳು. ನನ್ ನಂಬಿಕೆನ ಸುಳ್ಳು ಮಾಡ್ಬೇಡ. ಈ ಸತ್ಯ ಪ್ರೀತಿ ನಂಬಿಕೆ ಇದೆಲ್ಲ ನನ್ನ ಹತ್ರ ಹೇಳ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟಾಕು. ಬೇಡ ವಾಸ, ಇವ್ಳು ಹೇಳೋದ್ರಲ್ಲೂ ಅರ್ಥ ಇದೆ. ಪ್ರಾಣನೇ ತೆಗಿಯಕ್ ನಿಂತಿರೋ ಗುರುಗಿಂತ ಪ್ರಾಣ ಕೊಡಕ್ ನಿಂತಿರೋಳು ಇವ್ಳು ಯಾಕೋ ಇಷ್ಟ ಆಗ್ತಿಲ್ಲ ನನಗೆ. ಇವ್ಳು ನಿಮ್ ಪ್ರೀತಿಸ್ತಾ ಇರೋದು. ನೀನ್ ಕೆಟ್ಟವ್ರ ಜೊತೆ ಇದ್ರು ಒಳ್ಳೆಯವ್ರು ಅಂತ ಕಣ. ವಾಸ ಬರ್ಸ್ನಾರು ನಮ್ಮ ಮಟ್ಟ ಬರ್ತಾ ಇದ್ದಾರೆ. ನೀವ್ ಇನ್ನೇ ತರಲ್ಲಿ ಎಸ್ಕೇಪ್ ಆಗ. ನಿಜ ಹೇಳು, ನಿನಗೆ ನನ್ ಮೇಲೆ ಪ್ರೀತಿ ಇದೆ ತಾನೆ? ಇದೆ ತಾನೆ?
ಬೀಡಿ ಚಟ ಬಿಡಿಸ್ತೆ, ತಲೆ ಮ್ಯಾಗೆ ಕೈ ಮಡಗಿ ಆಣೆ ಮಾಡಿಸ್ತೆ, ಗುಂಡಿಗೆ ಕದ ತೆಗಿಸ್ತೆ. ನನ್ನ ಪದ ಪ್ರೇಮ ಪದ ಮಾಟಿಯಲ್ಲ, ಹಳ್ಳಿ ತುಂಬಾ ನಮ್ಮ ಪ್ರೀತಿ ಗಲ್ಲ ಗಲ್ಲ. ಜುಂಕಿ ಬಿತ್ತು ನನ್ನ ಜುಂಕಿ ಬಿತ್ತು, ಜುಂಕಿ ಸಿಕ್ಕು ನಿನ್ನ ಜುಂಕಿ ಸಿಕ್ಕು. ಮುಟ್ಟುಕೊಡೆ ಕಾಯಿಸೋದು ಇನ್ನೆಷ್ಟೊತ್ತು, ಮುಟ್ಟುಕೊಡೆ ಕಾಯಿಸೋದು ಇನ್ನೆಷ್ಟೊತ್ತು. ಚಂದ್ರಪ್ಪನ ಮಗಳು ಏನಾದ್ರೂ ಇಲ್ಲ ಅಂತಿದ್ರೆ ಆ ನನ್ನ ಮಗನ ಹೂತ್ ಹಾಕ್ಬಿಡ್ತಿದ್ದೆ. ನೀನೀಗ ನನ್ನ ಎದುರು ಬರಬೇಕಾಗಿತ್ತು, ಆ ಕೆಲಸ ನಾನೇ ನಿನಗೆ ಮಾಡ್ತಿದ್ದೆ. ಅಲ್ಲೋ ಬೇಕು, ನನಗೆ ಕಾರಣ ಅಲ್ಲ ಕೆಲಸ ಮುಖ್ಯ ಅಂತ ನಿನಗೆ ಗೊತ್ತು ತಾನೆ. ಯಾರಿದ್ರೇನಂತೆ, ಇಬ್ಬರನ್ನ ಸೇರಿಸಿ ಶೂಟ್ ಮಾಡ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ ಗುರು. ಇನ್ ಇಪ್ಪತ್ನಾಲ್ಕು ಗಂಟೆಲಿ ಅವನ್ ಎನ್ಕೌಂಟರ್ ಆಗಿರೋದನ್ನ ನಿನ್ ಪೇಪರ್ ಅಲ್ಲಿ ನೋಡ್ತೀಯ? ಇಲ್ಲ, ನನ್ನ ಓಕೆನಾ? ಮೊದಲು ನಾನು ಹೇಳಿದ್ದು ಮಾಡು, ಆಮೇಲೆ ನೀನ್ ಹೇಳಿದ್ದು ಕೇಳ್ತೀನಿ. ಆಯ್ತು ಗುರು, ನೀನ್ ಹೇಳಿದ ಮೇಲೆ ಕೆಲಸ ಮುಗೀತು ಅಂತ ತಿಳ್ಕೊ. ಥ್ಯಾಂಕ್ ಯು. ಗೋಲಿ ಆಡ್ತಿದ್ ವಯಸ್ಸಲ್ಲೇ ಗನ್ ಹಿಡ್ದವ್ ನಾನು. ನನಗೆ ಗನ್ ಇಟ್ ಎನ್ಕೌಂಟರ್ ಮಾಡ್ತೀಯಾ? ನಾನು ಹಿಂದೂನ್ಯ ಕಲೆ ಬಿಟ್ಟು ಬಂದೆ ಗೊತ್ತಾ, ಅವಳುಗಳ ಅಪ್ಪನ ಮನೆ ಸೇಫ್ ಜಾಗ ಅಂತ. ನಿನಗೆ ನೀನ್ ಬುಲೆಟ್ ಗೆದ್ದುಕೊಂಡಲ್ಲ, ಅವಳು ಇದ್ದಿದ್ದಕ್ಕೆ ನೀನ್ ಶೂಟ್ ಮಾಡ್ಲಿಲ್ವಾ? ಈಗ ಒಬ್ನೇ ಇದ್ದೀನಿ, ಶೂಟ್ ಮಾಡ ಮಾಡ ಮಾಡ. ನೀನಿಗ ಅಧಿಕಾರ ಕೊಟ್ಟಿರೋದು ಆನೆಸ್ಟ್ ಆಗಿರ್ಲಿ ಅಂತ, ಹಣ ಮಾಡ್ಲಿ ಅಂತ ಅಲ್ಲ. ಇನ್ನೇನ್ ಸರ್ವಿಸ್ ಇರೋವರೆಗೂ ಎನ್ಕೌಂಟರ್ ಸುದ್ದಿನೇ ಎತ್ತಬಾರ್ದು. ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಬಾಯ ಗಟ್ಟಿಯಾಗಿರ್ಬೇಕು, ಗಂಡ ಚೆನ್ನಾಗಿರ್ಬೇಕು ಅಂದ್ರೆ ಹೆಂಡತಿ ಒಳ್ಳೆಯಾಗಿರ್ಬೇಕು. ನೀನಾಗ್ಲಿಲ್ಲ, ಆಗಿದ್ದಿದ್ರೆ ನಿನ್ ಗಂಡನ ಎದೆ ಮೇಲೆ ನನ್ನ ಕಾಲು ಇರ್ತಿರ್ಲಿಲ್ಲ. ನೋಡ ನಿನ್ ಮಗು ಮುಖ ನೋಡ, ನೀನಿಲ್ಲ ಊತ ಹಾಕ್ಬಿಡ್ತಿದ್ದ. ಆದ್ರೆ ನಿನ್ ಮಗ ಇನ್ನೊಬ್ಬ ಶಿಷ್ಯ ಆಗ್ಬಾರ್ದು ಅಂತ ಬಿಡ್ತಾ ಇದ್ದೀನಿ. ಫೋನ್ ಮಾಡಿ ಎನ್ಕೌಂಟರ್ ಕ್ಯಾನ್ಸಲ್ ಅಂತ ಹೇಳು. ಹಲೋ ವಾಸನ್, ಎನ್ಕೌಂಟರ್ ನ ಕ್ಯಾನ್ಸಲ್ ಮಾಡಿದ್ದೀನಿ. ಯಾಕೋ ಹುಚ್ಚಿಡ್ದಿದ್ಯಾ? ಮೇಲಿಂದ ಆರ್ಡರ್ ಬಂದಿದೆ. ಯಾವ್ದು ಆರ್ಡರ್ ಮಾಡಿದ್ದು? ವಾಸ ವಾಸ ನಾನೇ. ಆರ್ಡರ್ ಓಕೆನ? ಇಲ್ಲ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ಲಾ? ಹೇಯ್, ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ. ದಂಡ ಕಣ. ಯಾಕೆ ಥ್ಯಾಂಕ್ಸ್ ವಾಸ, ಮರ್ತು ಬಿಟ್ಟಿದ್ದೆ.
ಗ್ರಹಚಾರ ಕೆಟ್ಟರೆ ಸೂರ್ಯನಿಗೂ ಗ್ರಹಣ ಹಿಡಿಯುತ್ತೆ. ಅಲ್ವೋಬ್ಬವ, ಏನ್ ತಮಾಷೆ ಮಾಡ್ತಾ ಇದೀಯಾ? ಮುಂದಿನ ವಾರ ಅಂತ ಹೇಳಿ ಈಗ ದಿಢೀರಂತ ನಾಳೆನೇ ಮದುವೆ ಅಂತಂದ್ರೆ ಹೇಗೋ? ಲೋ ಜಗೆ, ನಿನ್ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ. ನೀನ್ ಪ್ರತ್ಯರ್ಥ ಮಾಡ್ಕೊಳೋ. ಆ ಇನ್ಸ್ಪೆಕ್ಟರ್ ನನ್ ಮಗ ವಾಸನ್ ಎನ್ಕೌಂಟರ್ ಮಾಡ್ಲಿಲ್ವಂತೆ. ಆ ಇನ್ಸ್ಪೆಕ್ಟರ್ ವಾಸನ್ ಕಲ್ಲಿ ಎನ್ಕೌಂಟರ್ ಆಯ್ತಾಯ್ತಂತೆ. ಪಾಪು ಫೋನ್ ಮಾಡೆಲ್ಲ ಹೇಳ್ದ, ನಮ್ ಪ್ಲಾನ್ ಎಲ್ಲ ಉಲ್ಟಾಗೋಯ್ತಲ್ಲೋ. ಅದಿರ್ಲಿ, ಇಂದು ನಾ ವಿಶಾಲ ಅದ ಹೆಂಗ್ ಮದ್ವೆ ಆಗ್ತಂದ್ರೆ ಚಾಲೆಂಜ್ ಬೇರೆ ಮಾಡೋನಂತೆ. ಹೇಳಿದಕ್ಕೆಲ್ಲ ಬಾಲ ಆಡಿಸ್ಕೊಂಡಿದ್ದವನು ಇವನ್ ನಾಲ್ಗೆ ಆಡ್ಸಂಗ ಆಗ್ಬಿಟ್ಟ. ಲೋ ಜಗೆ, ನಾವೆಲ್ಲ ನರಿ ಆದ್ರೆ ಆ ನನ್ ಮಗ ಕುಳ್ಳೇನವಿ ಯಾವ ಟೈಮಲ್ಲೂ ಅಂತ ಗಲ್ಲತ್ತನ ಗೊತ್ತಾಗಲ್ಲ. ಅದಕ್ಕೆ ಮೊದಲು ಮದುವೆ ಮಾಡ್ ಮುಗ್ಸವ, ಆಮೇಲೆ ಮುಹೂರ್ತ ಮಾಡ್ಗವ. ಸರಿ, ಹಾಗಾದ್ರೆ ಬೇರೆ ಯಾರನ್ನ ಮದುವೆ ಕರೆಯೋದೇ ಬೇಡವ? ಇನ್ನೂ ಟೇಸನ್ ಪ್ರಿಂಟ್ ಮಾತ್ರ ಟೈಮ್ ಅಲ್ಲದೆ. ನಮಗ್ ಬೇಕಾದವ್ರ ಮಾತ್ರ ಮದುವೆ ಕರಿಯೋಣ. ರಿಸೆಪ್ಷನ್ ಇಲ್ಲ, ಬಂದ್ ಪ್ಯಾಲೇಸ್ ಅಲ್ಲಿ ಮಾಡವ. ಇರತ್ತೀಯ? ಸರಿಯಪ್ಪ. ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಪ್ಪ ನಮಗೂ ರಾಜಕೀಯ ನಮಸ್ಕಾರ ಹಾಕ್ತೀಯಾ? ಅಭ್ಯಾಸ ಅವರೊಂದಿಗೆ ಕೂತ್ಕೊಪ್ಪ. ಅಭ್ಯಾಸ ಅಂತ ನಮಸ್ಕಾರ ಹಾಕಿದ್ರು ಓಕೆನಪ್ಪ, ಸದ್ಯ ನಾಮ ಹಾಕ್ತಿರ್ ಸಾಕು. ಸಾಕಾರ ಡಿಸಲ್ ಹೋದಂಗೆ ಇದಕ್ಕಿದ್ದಕ್ಕೆ ಬಂದ್ಬಿಡ್ತೀರ? ಓ ಈ ಪೂವನು ಬಂದಿದ್ದಾರೆ ಅಂದಮೇಲೆ ನಮ್ಮನೆಗೆ ಇಬ್ರು ಊಟಕ್ಕೆ ಬಂದಿರ್ಬೇಕು. ಆಳಿದ್ನಲ್ಲ ಈಗ ಕಗ್ನಪ್ಪ, ಅದೆಲ್ಲ ಬರ್ಲಿಕ್ಕಾಗುತ್ತ? ಎಲ್ಲ ನನಗೆ ಇರ್ಲಿ ನನಗೆ ಇರ್ಲಿ ಅಂತ ನೀನ್ ಯಾವಾಗ್ಲೂ ಕೈ ಹೊಡ್ತಾನೆ ಇದ್ದೆ. ನೀನೇನ್ ಕಮ್ಮಿನ ಪ್ರಾಕ್ಸಿ ಓಟು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಪೊಸಿಷನ್ ಬಂದ್ಬಿಟ್ಟು ಬಂತ ಹೇಳ್ಬಿಟ್ಟೆ. ಅದೆಲ್ಲ ಇರ್ಲಿ, ನನ್ನಿಂದ ಏನಾಗ್ಬೇಕು ಅದನ್ನ ಹೇಳು. ಅಂತದ್ದೇನಿಲ್ಲಪ್ಪ, ನನ್ನ ಮಗನ ಮದ್ವೆನ ಭುವನ್ ಮಗಳ ಜೊತೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಅಷ್ಟೇ. ಯಾರು? ಲೋ ಭುವ, ನಿಂದು ಎರಡು ಹೆಂಡತಿ ಮಗಳೇನೋ? ನಾಳೆನೇ ಮದ್ವೆ. ಮತ್ತೆ ಎಲ್ಲೂ ಇನ್ವಿಟೇಷನ್? ಅಯ್ಯೋ ಅರ್ಜೆಂಟ್ ಅಲ್ಲಿ ಫಿಕ್ಸ್ ಆಗಿರೋದು, ಅದಕ್ಕೆ ಮಾಡಿಸ್ತಿಲ್ಲ. ಅರ್ಜೆಂಟ್ ಇಲ್ಲ ಅಂದ್ರೆ ಹಣ ಖರ್ಚಾಗುತ್ತೆ ಅಂತಾರ? ಹಂಗೇನು ಇಲ್ಲಪ್ಪ, ಮನೇಲೇ ಮದ್ವೆ. ನೀನು ತಪ್ಪದೆ ಬರ್ಬೇಕು, ಆಮೇಲೆ ಪಿ ಎ ಕೈಲಿ ಚೆಂಡು ಸ್ಯಾಮಂತಿಗೆ ಕಳ್ಸ್ಕೊಟ್ಬಿಟ್ಟು ಬಿಡು. ನಾವೇನು ಹೇಳುವ ಅರ್ಜೆಂಟ್ ಅಂತ ಮದುವೆ ಮನೇಲಿ ಊಟ ಹಾಕಿಸ್ತೀಯೋ ಇಲ್ಲ ಪಕ್ಕದ ಮನೆಗೆ ಕಳಿಸ್ಬಿಡ್ತೀಯೋ? ತುಂಬಾ ಚೆನ್ನಾಗಿ ಜೋಕ್ ಕಟ್ ಮಾಡ್ತೀರ ಅಂಕಲ್. ಅಂಕಲ್ ಅನ್ಬೇಡಿ ಅಂದ್ರೆ ಮಾಮ ಅನ್ನ ಮನಸ್ಸಿಗೆ ಖುಷಿ ಆಯ್ತದೆ. ಆಯ್ತು ಮಾಮ. ಅರೆ ಇದೇನಿದು? ಇದು ನಾನು ಇಂದುಗೆ ಪ್ರೀತಿನ ತಂದಿರೋ ನೆಕ್ಲೆಸ್. ನೋಡ್ತೇನಯ್ಯ, ಇವನು ಮದುವೆ ಮುಂಚೆನೆ ಹುಡುಗಿ ಪರ ಆದ್ರೆ ಮದುವೆ ಆದ್ಮೇಲೆ ಹಾಗೆ. ಇವನ್ ಗೆಳತಿ ಆದ್ರೆ ಸೊಸ ಅಲ್ವಾ ಅಂಕಲ್? ಈಗ ಇಲ್ಲ ಅಂದವ್ರ ಯಾರಪ್ಪ? ವಿಶಾಲ, ಅದು ಕೈಲಿ ಇಟ್ಕೊಂಡು ಆಟ ಆಡೋ ವಸ್ತು ಅಲ್ಲ. ಅದ್ ಇಲ್ಲಿರೋದ್ಕಿಂತ ನನ್ ಸೊಸೆ ಕೊರಳಲ್ಲಿ ಇದ್ರೆ ಚಂದ. ಆಯ್ತಪ್ಪ, ಈಗ್ಲೇ ಇಂದು ಕೊಟ್ಬರ್ತೀನಿ. ನೋಡ್ದೇನಯ್ಯ, ನಿನ್ ಮಗ ತಾಳಿ ಕಟ್ಟಕ್ಕಿನ ಮುಂಚೆನೆ ನೆಕ್ಲೆಸ್ ಆಗ್ತಾವನೆ. ಬರ್ತೀರಾ ಬೆಳಿಗ್ಗೆ ತೀರ್ಥ ಕೊಟ್ಟಿಯಲ್ಲೆ? ಅಯ್ಯೋ ಸ್ವಲ್ಪ ಬನ್ನಿ ಅಂದ್ರೆ ನಡಿ ಲವ್ ಜಾಸ್ತಿ ಉಳ್ಗೆ. ಏ ಏನೇ ರೀ, ನೀವು ಮಾಡ್ತಾರ ತುಂಬಾ ತಪ್ಪು. ಒಬ್ಬ ಮನ್ಸನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿ ಬದುಕೋಕ್ ಸಾಧ್ಯ. ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇಲ್ಲದೆ ಹೋದ್ರು ಬಲವಂತವಾಗಿ ಯಾಕೆ ತಾಳಿ ಕಟ್ಸಕ್ ಹೋಗ್ತೀರಾ? ನಿಮ್ಗೆ ಏನ್ರಿ ಆಗಿದೆ ನೋಡಿ, ಬದುಕಲ್ಲಿ ಹೊಂದಾಣಿಕೆ ಇರ್ಬೇಕು, ಹೊಂದಾಣಿಕೆನೆ ಬದುಕಾಗ್ಬಾರ್ದ್ರಿ. ಮುಷ್ಟಿಲ್ ಬಿಟ್ಟಂದ್ರೆ ಮಲ್ಟಾಗೋತ್ಯ? ಉಪದೇಶ ಮಾಡ್ತೀಯ ನನಗೆ? ನೀನು ನನ್ನ ನೀನು ಅರ್ಥ ಮಾಡ್ಕೊಂಡು ಚೆನ್ನಾಗಿಲ್ವಾ? ನೋಡು, ನಿನ್ ತಂಗಿ ಮಗಳಿಗೆ ಸುಮ್ಮನೆ ಮದ್ವೆಗೆ ರೆಡಿ ಆಗತ್ತು, ಆಮೇಲೆ ನಾನ್ ರೆಡಿ ಆಗ್ಬೇಕು. ಹೇಳ್ದೊಳ್ಳೆ ಅಳ್ಬೇಡಮ್ಮ, ಅಳೋದೊಂದೇ ಇದಕ್ ಪರಿಹಾರ ಅಲ್ಲ ಕಣೆ. ಇನ್ನೇನಮ್ಮ ಮಾಡ್ಲಿ, ಎಲ್ಲ ತಂದೆ ತಾಯಿಗಳು ಮಕ್ಳ ಮೇಲಿನ ಪ್ರೀತಿಗೋಸ್ಕರ ಪ್ರೀತಿಸೋರ್ ಗಡ್ಡ ಬರ್ತಾರೆ. ನಮ್ಮಪ್ಪ ತನ್ನ ಸ್ನೇಹಿತ ಮಗನ ಮೇಲಿನ ಪ್ರೀತಿಗೋಸ್ಕರ ನನ್ ಪ್ರೀತಿ ಗಡ್ಡ ಬರ್ತಿದ್ದಾರೆ. ಯಾಕಮ್ಮ ಹೀಗೆ? ನೀನು ನನಗೆ ಅರ್ಥವಾಗುತ್ತಮ್ಮ, ಆದ್ರೆ ಏನ್ ಮಾಡೋದು ಏನ್ ಮಾಡೋದಮ್ಮ? ನನ್ನಲ್ಲಿ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ, ನಾನು ಪ್ರೀತಿಸಿದ ಹುಡುಗನೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈ ತಾಳಿ ಕಟ್ಟೋಕ್ ತಯಾರಾಗಿ ನಿಂತವನ್ ಕೂಡ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ. ನನಗ್ ನಾನೇ ಒಂದ್ ಪ್ರಶ್ನೆ ಆಗೋಗಿದ್ದೀನಿ. ಇಂದು ಗಂಡ ಕುಡುಕನಾದ್ರೂ ಬದುಕ್ಬೋದು, ಆದ್ರೆ ಕಟ್ಟಕ್ನಾದ್ರೆ ಏನಮ್ಮ ಮಾಡೋದು? ಇಂದು ಒಂದಂತೂ ಸತ್ಯ, ನಿನ್ನ ಪ್ರೀತಿನ ಉಳಿಸ್ಕೊಳ್ಳೋ ಶಕ್ತಿ
ನಿನ್ನ ಪ್ರೀತಿಗೆ ಮಾತ್ರ ಇದೆ ಮಾ ಇದೆ ರೇ ಸಣ್ಣಗನ್ನ ಎಲ್ಲಿದ್ದೀರಿ ಸಾಯಂಕಾಲ ಬಂದಿರಾ ರೇ ಬನ್ರಿ ಈಗಲೇ ಅಯ್ಯ ಬನ್ನಿ ಎಲ್ಲ ಅರೆಂಜ್ ಆಯ್ತು ಬನ್ರಿ ಯಾರ್ದು ಸಣ್ಣಗನ್ನು ಓ ಬಿಡ್ರಡಿ ಏ ಬಿಡ್ರಡಿ ಇಲ್ಲಿದ್ದೀರಾ ಏನ ಇಷ್ಟೊಂದು ಫೋನು ನನಗೆ ಗೊತ್ತಿಲ್ಲದ ಹಾಗೆ ಟಿವಿ ನಮ್ ವಿಶಾಲ್ ನಂಬರ್ ಏನ್ ಅಳಿ ಅಂದ್ರು ಅಮ್ಮ ನನ್ನ ಮದ್ವೆ ಕರೆಯಲ್ವಮ್ಮ ನೀನ ಇಷ್ಟು ಬೇಗ ಮರ್ತಿದ್ಯ ನಾನ್ ವಾಸ ನೀನ್ ಶಿಷ್ಯ ಶಾಕಾಬಣಮ್ಮ ಮಧುಮಗ ನನ್ನ ತಂದೆ ಇದ್ದಾನೆ ಇದು ಒಂದೇ ಫೋನು ಮಾತಾಡ್ತೀಯಾ ಹಲೋ ಅಂತ ವಿಶಾಲ್ ಹೇಳ್ಕೊಬೇಡ ನಾನಿದ್ದೀನಿ ಎಷ್ಟು ಪ್ರೀತಿ ಅಮ್ಮ ನಿಮ್ಮ ಅಳಿಯಂದ್ರ ಮೇಲೆ ಏನಾಯ್ತು ನನ್ನ ಮಗನಿಗೆ ಏನಾಯ್ತು ಲೋಜಗೆ ವಾಸ ವಿಶಾಲ್ ಕಿಡ್ನಾಪ್ ಆಗ್ಬಿಡ ಕಣ ಬಬುವ ನನ್ ಮಗ ಕಣ ನನ್ ಮಗ ನಿನಗ್ ಮಗ ಅಲ್ಲ ನಂಗೆ ಅಳಿಯಲ್ಲ ನೋಜಗೆ ನಮ್ಮ ತಾಯಿ ಜೊತೆ ಹೇಳ್ತಾ ಇದೀನಿ ನೂರ ಒಂದಲ್ಲೇ ಉಳ್ಬಿಡಿ ನಾಳೆ ಮೊದಲ ನಡೆದೇ ನಡೀತದೆ ಪಾಪು ನನ್ನ ಅಳಿಯನ್ನ ಕಿಡ್ನಾಪ್ ಮಾಡಿದ್ದಾನೆ ತಲೆ ಕೆಡ್ಸ್ಕೊಬೇಡ ಹೆಣದ ಮೇಲೆ ನಿನ್ನ ಅಡಿಗ ನಿನ್ನ ಮಗಳು ಆಸೆ ಮನೆ ಹತ್ತುತ್ತಾರೆ ಲೋ ಜಗ್ಗಿ ನೀನ್ ಇಲ್ಲೇ ಇದ್ದು ಮದುವೆ ಏರ್ಪಾಡು ಮಾಡು ನಾನ್ ನಿಂಗೆ ಹೋಗಿ ಅಳಿ ಅಂದ್ರೆ ಕರ್ಕೊಂಡು ಬಂದ್ಬಿಡ್ತೀನಿ ಬಂದ್ಬಿಡು ಲೋಟುತ್ತೀರಿ ಆಯ್ತು ಏಯ್ ಬರ ಬರಲ್ಲ ಬರ ಎಲ್ಲಿ ಅವನು ಎಲ್ಲಿಯ ವಾಸ ವಾಸನ ಕಡೆ ಮುಗೀತು ಎಲ್ಲ ವಯಸ್ಸಾದ ಮೇಲೆ ಈಗೆಲ್ಲ ಕಿರಿಚಾಡ್ಬಾರ್ದು ಇರ್ಲಿ ಏನ ಇರ್ಲಿ ನನ್ಗಿರೋದು ನಿನ್ಗಿಲ್ದೇ ಇರೋದು ತಾಳ್ಮೆ ಅದಿರ್ಲಿ ನನ್ನ ಅಳಿಯನ್ಗೇನು ಆಗಿಲ್ಲ ತಾನೆ ಯಾರ್ಗಾಗ್ಬೇಕು ಅವ್ರಿಗಾಗುತ್ತೆ ನಿನ್ನ ಅಳಿಯನ್ಗೇನು ಆಗುತ್ತೆ ಪಪ್ಪು ಪಕ್ಕ ಪಪ್ಪು ಇವತ್ತು ಕಣ ಇವತ್ತು ಕಣ ನಮ್ಮ ಸತ್ತೋದು ನನ್ನ ಜೀವನದಲ್ಲಿ ಮರಿಲಾರದ ಕೆಲಸ ಮಾಡ್ಬಿಟ್ಟು ಕಣ ಪಪ್ಪು ಪಪ್ಪು ಮಾಡೋ ಯಾವಾಗ್ಲೂ ಹಂಗೆ ಅಲ್ಲಿ ನೋಡ್ ನಿನ್ ಶಿಷ್ಯ ಚಂದ್ರಪ್ಪನಿಗೆ ಅಯ್ಯಾರಪ್ಪೆ ಯಾಕೋ ಕಪ್ಪೆ ತರ ಬದರ್ತಾ ಇದೀಯಾ ಲಕ್ಷ್ಮಣೇ ಈ ಚಂದ್ರಪ್ಪ ಹೋಗದರಲ್ಲಿ ನೋಡದರಲ್ಲಿ ಅವನ ಅಡ್ಡ ಬಂದ್ರೆ ಮುಗಿಸ್ತೀನಿ ಅಂತದಿ ಚಂದ್ರಪ್ಪನ್ಗೆ ಚಂದ್ರಪ್ಪನ್ಗೆ ಅವಸರ ಪಡಬಾರ್ದು ಬುವಾ ಕುಡ್ 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 ಅಲ್ಲಿ ನೋಡು ಅಲ್ಲಿ ಕಾಸು ಕಿಸ್ತೇ ನನ್ ಮಕ್ಳ ಏನ್ ಏನ್ರ ಇಲ್ಲಿ ಎಲ್ಲ ನಿನ್ ಕಡೆ ಅವರೇ ಆಗ ಎಲ್ಲ ನನ್ ಕಡೆ ಅವರೇ ಈಗ ಬಿಡ್ತೆ 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 ಇದೆಯಲ್ಲ ಅದನ್ನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ತಿನ್ನುತ್ತೆ ಹಾವನ್ನ ಹದ್ದು ತಿನ್ನುತ್ತೆ ತಿನ್ಲೇಬೇಕು ಇದು ನೀನು ಹೇಳಿದ್ದು ಅಲ್ಲ ನಾನು ಹೇಳಿದ್ದು ಅಲ್ಲ ಪ್ರಕೃತಿ ಇರೋದೇ ಹಾಗೆ ನೀನು ಕಪ್ಪೆ ಆದ್ರೆ ನಾನು ಹಾವಾಗ್ತೀನಿ ನೀನು ಹಾವಾದ್ರೆ ನಾನು ಹದ್ದಾಗ್ತೀನಿ ಡಿಸೈಡ್ ಮಾಡು ಕಪ್ಪೆ ಆಗ್ತೀಯ ಹಾವಾಗ್ತೀಯ ಅಪ್ಪ ಯಾಕೋ ಏನಾಗಿದ್ಯಾ ಏನೇನ ಮಾತಾಡ್ತಿದ್ಯಾ ಇನ್ನೂ ಅರ್ಥ ಆಗ್ಲಿಲ್ವಾ ಬುವ ರಾಣಿಯರು ನೂರು ಜನ ಬೇಕಾದ್ರೂ ಇರಬಹುದು ಆದ್ರೆ ರಾಜ ಮಾತ್ರ ಒಬ್ಬನೇ ಇರಬೇಕು ಹಂಗಿದ್ರೆ ನಾವು ರಾಜ ಅಂತ ಕರೆಯೋದು ಏನಂತೀಯ ಬುವ ಪಕ್ಕಂಪಪ್ಪ ಇದು ಮೋಸ ದ್ರೋಹ ಕಣ ದ್ರೋಹ ಹೌದು ಇಲ್ಲ ಅಂತ ಯಾರು ಹೇಳಿದ್ದು ಮೋಸ ನೀನು ಏನು ಹೊಸಾದ ನೀನು ಮಾಡದೆ ಇರೋದ ನನ್ನ ತಮ್ಮನ್ನ ಪ್ಲಾನ್ ಮಾಡಿಬಿಟ್ಟು ನೀನೇ ಸುಮ್ಮನೆ ಇದ್ದ ನನ್ನ ತಲೆ ಪಕ್ಕಂಪಪ್ಪ ಈ ಬೂವ ಹಂಗ್ ಮಾಡ್ತಾನೆ ನಿಮ್ ತಲೆವರೆಗೆ ಇಷ್ಟ ಹುಳ ಬಿಟ್ಬಿಡಕ ಅವನೇ ನನ್ ದಿತ್ಯ ನೋಡೋ ಇಬ್ಬರು ಸೇರ್ಕೊಂಡು ಅವನ ಎತ್ಪಡೋಣ
ಒಂಬತ್ತು ಹೆತ್ತವಳಿಗೆ ಒಂದು ಹೆತ್ತವಳು ಹೇಳಿದ್ಲಂತೆ ಹೆರಿಗೆ ಅಂದ್ರೆ ಹೀಗೆ ಅಂತ. ನಿನ್ನ ಶಿಷ್ಯನ್ ಹೆತ್ತೋದು ನನ್ನ ಸಣ್ಣ ವಿಷಯ, ಅದು ನನಗೆ ಮುಖ್ಯ ಅಲ್ಲ. ನೀನು ನೀನು ಎಲ್ರು ಹೇಳೋದು ನಿಜ, ನೀನ್ ರಂಗೋಲಿ ಕೆಳಗೆ ಮುಖ್ಯ ಅಂತ. ಆದ್ರೆ ನಾನು ಬೆನ್ ಮೇಲೆ ರಂಗೋಲಿ ಹಾಕೊಂಡ್ರವನು. ನೋಡ್ದಮ್ಮ ಗೊತ್ತಾಯ್ತಾ, ನಿನ್ನ ಆಪ್ತ ಮಿತ್ರ ಅಪ್ಪತ್ತಿನ ಮಿತ್ರ ಅಂತ ಕಬ್ಬಣ ಕದ್ಯ ಬುದ್ಧಿ ಎಲ್ಲೋ ಬಿಡ್ತೀಯ. ನಾನು ಹೇಳಿದ್ದೆ ಒಂದ್ ಅಡ್ಡ, ಆದ್ರೆ ನೀನ್ ಕರ್ಸಿದ್ದೆ ಇನ್ನೊಂದ್ ಅಡ್ಡಕ್ಕೆ. ಗಂಡಸ್ಗೆ ಎದೆ ಗಟ್ಟಿ, ಹೆಂಗಸ್ಗೆ ಸೊಂಟ ಗಟ್ಟಿ ಅಂತಾರೆ, ನಿನಗೆ ಎರಡೂ ಗಟ್ಟಿ ಇಲ್ಲ. ಏನ್ ಅನ್ಬೇಕು ನಿನ್ನ? ನೀನು ಹೇಳಿದ್ದು ನಿಜ ಶಿಷ್ಯ. ಕುರುಕ್ಷೇತ್ರದಲ್ಲಿ ಗಂಡ ಎದುರು ಸೊಕ್ಕಾಗದೆ ಎದುರ್ಕೊಂಡ ವೀರರನ್ನ ಇತಿಹಾಸಕ್ಕೆ ಸೇರಿಸಿದ್ದು ಗಂಡಸು ಅಲ್ಲ ಹೆಂಗಸು ಅಲ್ಲ. ಈಗ ಒನ್ಸ್ ಅಗೇನ್ ಅದೇ ರಿಪೀಟ್ ಆಗುತ್ತೆ. ವಿಶಾಲ್ ವಿಶಾಲ್, ನಿನಗೇನು ಆಗಲಿಲ್ಲ ತಾನೇ? ಮಾಸ ಇದ್ರಿಂದ ಏನೂ ಆಗಿಲ್ಲ. ಆ ಪಾಪು ಕಡೆಯವ್ರು ನನ್ನ ಕಿಡ್ನಾಪ್ ಪಡೆದಾಗ ಅವನೇ ನನ್ನ ಕಾಪಾಡಿದ್ದು. ಅನ್ನ ಹಾಕಿ ಕೈ ಮರ್ತರು, ಅದನ್ನ ತಿಂದು ಮೈ ಮರ್ತಿಲ್ಲ. ನೀನೇನೋ ದ್ರೋಹ ಮಾಡು, ನೀನ್ ನನ್ ದ್ರೋಡಾನೆ. ಆ ಏಕಲವ್ಯ ಕೇಳಿದ್ದಕ್ಕೆ ಬೆರಳು ಮಾತ್ರ ಕೊಟ್ಟ. ನೀನ್ ಕೇಳದೆ ಇದ್ರು ನನ್ನ ಬದುಕನ್ನೇ ಕೊಡ್ತೀನಿ. ಎಂಜಿಲ್ ಎಲ್ಲ ತರ ಬೀದಿಲ್ ಬಿದ್ದ ನನ್ನ ಎತ್ಕೊಂಬಂದು ಬೆಳೆಸ್ತೇನೆ. ಬದುಕ್ ಕೊಡ್ತೇನೆ ಅನ್ಕೊಂಡೆ, ಬಂದೂಕ ಕೊಟ್ಟು ಬದುಕೋದೆ. ಹೆತ್ತವರೇ ಹೊರೆ ಅಂತ ಬಿಸಾಕ್ತವನ್ನ ಪಾಪದ ಲೋಕದ ದೊರೆ ಮಾಡ್ದೆ. ಮಲಗಿದ್ದಾಗ ಮಧ್ಯರಾತ್ರಿಲಿ ಇಟ್ಬಿಡ್ತಿದ್ದೆ ಅಳು ಬರೋದು. ಅಮ್ಮ ಅಪ್ಪ ನೋಡ್ಬೇಕು ಅನ್ನಿಸ್ತಾ ಇತ್ತು, ಭಯ ಆಗೋದು. ಆಗ ನೀನ್ ನೆನ್ಪಿಸ್ಕೊಂಡ್ರೆ ಭಯ ಹೋಗೋದು, ಈಗ ನೀನ್ ನೆನ್ಪಿಸ್ಕೊಂಡ್ರೆ ಅಸಲೇ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತಲ್ಲ ಮಮ್ಮ. ನನ್ಗಿರೋದು ಎರಡು ತುಟಿಗಳು, ನಾಲ್ಗೆ ಅಲ್ಲ. ಈ ಕ್ಷಣ ನನ್ನ ಮನ್ಸಲ್ಲ ನೀವು, ನಿಮ್ ಮಗಳಲ್ಲ. ತಾಕತ್ ಬರ್ಲಿ ಅಂತ ನೀನನ್ನ ನಾನ್ ತಾಕತ್ ಜೊತೆಗೆ ನಿಯತ್ತನ್ನು ಬೆಳೆಸ್ಕೊಂಡೆ. ವಾಸ ಸಾಯಿಸೋ ಅಂತಿದ್ಯಲ್ಲ, ನಂಗೆ ವಾಸ ಸಾಯೋ ಅಂದಿದ್ರೆ ಸಾಕಿತ್ತು ಮಮ್ಮ, ಸುತ್ತಬಿಡ್ತಿದ್ದೆ. ಇನ್ ನಿನ್ ಸವಾಸಕ್ಕಿಂತ ನನಗ್ ಜೈಲ್ ವಾಸನೇ ಸಾಕು. ಕುರಿಯೋ ಬೆಂಕಿನೂ ಬೆಳಕ್ ಕೊಡುತ್ತೆ, ಆದ್ರೆ ಅದನ್ ದೀಪ ಅನ್ನಲ್ಲ.
ಯಾವಾಗಲೂ ಹೇಳ್ತಿದ್ದಲ್ಲ ಅದ್ ಸತ್ಯ ಕಣೋ, ಕ್ಷಮೆ ಇರೋ ತಪ್ಪಿಗೆ ಪಾಪಕ್ಕಲ್ಲ. ಈ ಕೆಟ್ಟ ಗುರುಗೆ ಸಿಕ್ಕ ಒಳ್ಳೆ ಶಿಷ್ಯ.